ಯಾರ ಚೀಟಿ ಹರ್ಸ್ಕೊಂಡಿಲ್ಲ, ಲಗು ಹರ್ಸ್ಕೊರಿ ಲಗು ಹರ್ಸ್ಕೊರಿ. ಎಲ್ಗರಿಲಿ ಚೀಟಿ? ಕಮಲಾಪುರ. ಕಮಲಾಪುರದೊಳಗೆಲ್ಲಿ ಸ್ಕೂಲ್? ಓಹೋ, ಶಿಕ್ಷಕ ಇದ್ದೀರೇನಾ? ಕಮಲಾಪುರದ ಸ್ಕೂಲ್ ಯಾರೇ ಮೇಡಮ್ ಬಂದು ನಾಲ್ಕೇ ದಿವಸ ಇರೋದು? ಅದ್ ಗೊತ್ತಿದ್ ವಿಷಯ ಬಿಡ್ಲಿಯಪ್ಪ. ನೀಲಿಪ್ಪ, ನಮ್ಮ ಅತ್ತೆ ಮನೆಗೆ. ನನಗೇನು ಗೊತ್ತಿಲ್ಲಪ್ಪ, ನಿಮ್ಮ ಅತ್ತೆ ಮನೆ? ನಮ್ಮ ಅತ್ತೆ ಸಣ್ಣಮ್ಮ ಇದ್ದಾಳೆ ನೋಡ್ರಿ, ಅವಳ ಮಗಳು ಪುಟ್ಟಮ್ಮನೆ ಹೆಂಚಿ. ಐದನೇ ಹೆರಿಗೆ ನೋಡಕ್ ಹೋಗ್ತಾ ಇದ್ದೀನಿ. ಬಹಳ ಚಂದ ಹೇಳ್ತೀಯಪ್ಪ, ನಿನಗೇನು ಬೇರೆ ಕೆಲಸನೇ ಇಲ್ಲನ? ಬರೀ ಮಕ್ಕಳು ಮಾಡೋದ ಕೆಲಸ ಅನ್ನು. ನಿಮ್ಮಂತವ್ರ ಇದ್ರ ಭಾರತ ದೇಶ ಉದ್ದಾರ ಆದಂಗ ನೋಡಪ್ಪ. ಕುಟುಂಬ ಯೋಜನಾ ಇಲಾಖೆನ ಬಂದ್ ಮಾಡ್ಬೇಕಾಗ್ತದ. ಕಮಲಾಪುರ ಯಾರು ಇಳ್ಕೋರಿ? ಚಾಲಕರ ಚಲಸ್ರಿ. ಕೆಂಪು ಓದ್ ಮುಗಿಸ್ಬಿಟ್ಟಾ? ಏನಪ್ಪ ಇಲ್ಲಿ ಸ್ಕೂಲ್ ಎಲ್ಲಿದೆ? ನೀವು ಹೊಸ ಟೀಚರಾ? ಹೌದು. ನಾನ್ ರಂಗ, ಅದೇ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೀನಿ. ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಮಾರುತಿ, ಹೊಸ ಮೇಡಮ್ಗೆ ನಮ್ ಸ್ಕೂಲ್ ಅಲ್ಲಿದೆ ತೋರ್ಸು. ಮುಕ್ಕಪ್ಪ, ನಿಮ್ಮ ಮಗುಗೆ ಆಗಿದೆ? ಈ ಪರವಾಗಿಲ್ಲಣ್ಣ. ನಮಸ್ಕಾರ ಸರ್. ನಮಸ್ಕಾರ. ಅಬ್ಬಯ್ಯ, ಸ್ವಲ್ಪ ದಿವಸ ಸಿಮೆಂಟ್ ಸಿಗೋಲ್ಲ, ಅದಕ್ಕೆ ಕೆಲಸ ನಿಲ್ಲಿಸ್ಬೇಕಾಗುತ್ತೆ. ಏನ್ ಸರ್, ದಿನ ಬಂದು ಬಂದು ವಾಪಸ್ ಹೋಗ್ತಾ ಇದೀವಿ. ನಮ್ಮ ಹೊಟ್ಟೆಗೆ ಅಂತ ಸರ್, ಈಗ ನಾವು ಬೇರೆ ಕಡೆ ಕೆಲಸ ನೋಡ್ಕೋತೀವಿ ಸರ್. ಬೇಡ ಬೇಡ, ಮುಂದಿನ ವಾರ ಸಿಗೋಂಗ್ ಕಾಣುತ್ತೆ, ಕೆಲಸ ಶುರು ಮಾಡ್ಕೊಳ್ಳಿ. ಬರಪ್ಪ. ಹೊಸ ಮೇಡಮ್ ಬಂದಿದ್ದಾರೆ. ಹೌದಾ? ಅನ್ಸ್ಕೊಂಡು ಹೋಗ್ಬಿಟ್ಬಿಡ್ತೀನಿ. ಚೆನ್ನಾಗಿ ಓದ್ಕೊಂಬರಿ, ನಾನಂತೂ ಓದ್ಲಿಲ್ಲ. ತಗೋ, ಮಧ್ಯಾಹ್ನ ಬನ್ನೋ ಬ್ರೆಡ್ಡೋ ತಿನ್ಕೊಂಡು ಸಾಯಂಕಾಲ ಜಲ್ದಿ ಬಂದ್ಬಿಡಮ್ಮ. ಅಪ್ಪ, ಆದೇಶ ಚೆನ್ನಾಗಿದೆ ಭೈರವ. ಅಬ್ಬ, ಇನ್ನೊಂದು ಗಂಟೆ ಯಾವ ಚಿಂತೆನೂ ಇಲ್ಲ. ವಾಜಣ್ಣು, ಸರಿಯಾಗಿ 11 ಗಂಟೆ ಹೇಳ್ಸಪ್ಪ. ನಾನಿ, ಇವತ್ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ದಾನೆ ಅಂತ ಕಾಣುತ್ತೆ. ನಮ್ ಗೋಪಿ ಇಷ್ಟು ಬೇಗ ಸ್ಕೂಲ್ ಬರ್ತಾ ಇದ್ದಾನೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಏನೋ ವಿಷಯ ಇರ್ಬೇಕು, ಇಲ್ಲಿದ್ರ ಅವ್ನು ಇಷ್ಟು ಬೇಗ ಬರ್ತಾನಾ? ಹೊಸ ಟೀಚರ್ ಬರ್ತಾ ಇದ್ದಾರೆ. ನೋ ಗೋಪಿ, ಇವತ್ ಬರೋ ಹೊಸ ಟೀಚರ್ ತುಂಬಾ ಒಳ್ಳೆ ತರ ಕಾಣ್ತಾರೆ, ಅವ್ರ ಕೀಟ್ಲೆ ಮಾಡ್ಬಿಡ್ವೋ? ಮಾಡ್ಬೇಡ ಕಡ. ಏಯ್, ಇವನೇ ಸ್ಕೂಲ್ ಅಲ್ಲಿ ಕಟ್ಟೆ ಹಾಕಕ್ ಬಂದಿದ್ದೀರಾ? ಏ ರಂಗ, ನೀನು ನಿಮ್ಮ ಅಪ್ಪನ ಗಾರೆ ಕೆಲಸ ಮಾಡೋದೇ ಗಟ್ಟಿ. ಏ ಶಂಭು, ನೀನು ಬೀದಿಲ್ ಕೋತಿ ತರ ತಿಪ್ಪರ್ಲಾಗ ಹಾಕೊಂಡು ನಿಮ್ಮ ಅಪ್ಪನ ಸಹಾಯ ಮಾಡೋ. ನೀ ನಿಮ್ಮ ಅಮ್ಮನಾಗೆ ಹೆಂಡಗ್ ನಿಮ್ ಮುಂದೆ ಚಾಪಿ ಸೋ ಮೊಟ್ಟೆ ಬಿಸಿ ಬಿಸಿ ಮೀನು ಚಾಪಿ. ನಮ್ಮ ಅಮ್ಮನ ಹೆಸರೇನ ಎತ್ತೆ ತಲೆ ಬಿಡಕ್ ಹಾಸ್ಬಿಡ್ತೀನಿ ಸಾರ್. ನೀ ಬೇಕಾದ್ರೆ ಟೀಶರ್ಟ್ ಬೆಣ್ಣೆ ಕಾಕ ಹಿಡಿದು ನಾನು ನನ್ನ ಕೆಲಸ ಮಾಡೋದೇ ಸೈ. ಟೀಚರ್ ಬರ್ತಾರೆ. ನಮಸ್ತೆ, ಸಿಟ್ ಡೌನ್. ಹೊಸ ಮೇಡಮ್ಗೆ ಸುಸ್ವಾಗತ. ಸುಸ್ವಾಗತ ಅಲ್ಲಪ್ಪ, ಸುಸ್ವಾಗತ. ಏನೋ ಒಂದು ಕೂತ್ಕೊಳ್ಳಿ ಮೇಡಮ್. ತುಂಟು ಹುಡುಗರು ಅನ್ಕೊಂಡಿದ್ದೆ, ಪರವಾಗಿಲ್ಲ, ಎಲ್ಲ ಒಳ್ಳೆ ಹುಡುಗರೇ. ಏನಪ್ಪ? ಇಲ್ಲ ಮೇಡಮ್, ನೀವು ಕೂತ್ಕೊಳ್ಳಿ. ನಾನ್ ಕೂತ್ಕೊಂಡು ಬಿದ್ದು ಹೋಗ್ಬಿಟ್ಟಿದ್ರೆ ನಿಮ್ಗಿನ್ನೂ ಸಂತೋಷ ಆಗ್ತಾ ಇತ್ತಾ? ನಿಮ್ ವಯಸ್ಸಿನಲ್ಲಿ ತುಂಟಾಟ ಮಾಡೋದು ಸಹಜ. ಇವತ್ತು ನೀವು ಮಕ್ಕಳು, ನಾಳೆ ದೇಶದ ಸತ್ಪ್ರಜೆಗಳು.
ಈ ರೀತಿ ನೀವು ಕುರ್ಚಿ ಮೇಜು ಮುರಿದು ನಿಮ್ ಸಮಯ ಹಾಳ್ ಮಾಡ್ಕೊಳ್ಳೋ ಬದಲು ಅದೇ ಸಮಯನ ಓದಿಗೆ ಉಪಯೋಗಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಮೊದಲನೇ ಸಲ ಅಂತ ಕ್ಷಮಿಸಿದ್ದೀನಿ, ಎರಡನೇ ಸಲ ಸುಮ್ಮನೆ ಇರಲ್ಲ, ಈಗ ಅಟೆಂಡೆನ್ಸ್ ತಗೋತೀನಿ. ಲೋಕೇಶ್ ಮೇಡಮ್, ರಾಘವೇಂದ್ರ ಮೇಡಮ್, ವಿಜಯ ಮಿಸ್, ಗೋಪಿ ಪರವಾಗಿಲ್ಲ, ಒಳ್ಳೆ ಕೋಗಿಲೆ ಕಂಠ ಇದೆ, ಸಂಗೀತ ಅಭ್ಯಾಸ ಮಾಡಿದ್ರೆ ಒಳ್ಳೆ ಹಾಡುಗಾರ ಆಗ್ಬೋದು. ರಂಗ ಎಸ್ ಮಿಸ್. ಏನಾಯ್ತು ಗೋಪಿ? ಹಿಂದ್ಗಡೆಯಿಂದ ಚುಚ್ತಾ ಇದ್ದೇನೆ ಮೇಡಮ್. ಗೋಪಿ ಕೆಡ, ಯಾಕೆ ಹೀಗ್ ಮಾಡ್ದೆ? ನನ್ ಮೇಲೆ ಚಾಡಿ ಹೇಳಕ್ ಹೊರಟಿದ್ದ. ಚಾಡಿನಾ? ಅವನನ್ನ ಚುಚ್ಚಿದ್ದು ನಿಜ, ಆ ಕುರ್ಚಿ ಮುರಿದಿದ್ದು ನೀನೆ, ನನಗ್ ಗೊತ್ತು. ಇನ್ನೊಂದ್ಸಲ ಈ ರೀತಿ ಚೇಷ್ಟೆ ಮಾಡಿದ್ರೆ ಏನ್ ಮಾಡ್ತೀರಾ? ಹೊಡಿತೀರಾ? ಹೊಡಿದ್ರೆ ಚೋಟುದ್ದ ಇಲ್ಲ, ನನ್ಗೆ ಎದುರು ಉತ್ತರ ಹೇಳ್ತೀಯಾ? ಎಲ್ಲಿ ಕೈ ಮುಂದೆ ಮಾಡು. ಮಾಡ್ತೀಯಾ ಇಲ್ವಾ? ಹ್ಮ್. ಇನ್ಮೇಲಾದ್ರೂ ಬುದ್ಧಿವಂತನಾಗಿರು. ನನ್ನನ್ನೇ ಹೊಡಿತೀರಾ? ನೋಡ್ತಾ ಇದ್ದೀನಿ ನಿಮ್ ಕತ್ತಿ ಏನಾಗುತ್ತೆ ಅಂತ. ಗೋಪಿ ಗೋಪಿ, ಏನಪ್ಪ ಸ್ಕೂಲ್ಗೆ ಹರಿದಿದ್ದ ಶರ್ಟ್ ಚಡ್ಡಿ ಹಾಕೊಂಡ್ ಬರ್ತಾರ? ನಾಳೆಯಿಂದ ನೀಟಾಗಿ ಬರ್ಬೇಕು, ತಿಳೀತಾ? ಇವತ್ತು ನಿಮ್ಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ತೀನಿ. ಏನ್ ಸರ್? ಏನ್ ಶಾಮಣ್ಣ, ಭೂಮಿ ಮೇಲೆ ಇದೆಯಾ ತಾನೆ? ಆಯಾಸಿರೋರ್ಗು ಇರ್ಲೇಬೇಕಲ್ಲ. ಏನಮ್ಮ ಊಟಕ್ಕೆ ಹೋಗಕ್ಕಿಲ್ವ? ಅಯ್ಯೋ, ಇನ್ನು ಸ್ಕೂಲ್ ಶುರುವಾಗ ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ ಊಟದಲ್ಲಿ ಹುಡ್ಬಿಟ್ಟಿಯಲ್ಲ. ಅರ್ಧ ಗಂಟೆನೂ ಅರ್ಧ ದಿವಸನೂ ನಮಗ್ ಗೊತ್ತಿಲ್ಲ. ಒಟ್ನಲ್ಲಿ ನಮ್ ಗಡಿಯಾರದಲ್ಲಿ ಗಂಟೆ ಒಂದಾಯ್ತು, ಊಟದ ಮೇಲೆ ಹೊಡೆದೆ. ನಿನ್ ತಲೆ ನೋಡು, ನನ್ ವಾಚು ಹತ್ತುವರೆ ಗಂಟೆ ತೋರಿಸ್ತಿದೆ. ಅದ್ ತಗೊಂಡಾಗಿಂದ ಹತ್ತೂರನೇ ತೋರಿಸ್ತಾ ಇದೆಯಮ್ಮ. ಶಾಮಣ್ಣ, ನಿನ್ ಗಡಿಯಾರ ಕೆಟ್ಟ ಹೋಗಿರ್ಬೇಕು. ನಿಮ್ ತಲೆ ಕೆಟ್ಟಿರ್ಬೇಕಷ್ಟೇ, ನಮ್ ಗಡಿಯಾರಕ್ಕೆ 15 ವರ್ಷ ಸರ್ವಿಸ್ ಆಯ್ತು. ಹುಟ್ಟಿ ಉಳುವ ಸೂರ್ಯ ವ್ಯತ್ಯಾಸ ಆದ್ರೂ ನಮ್ ಗಡಿಯಾರ 15 ಸೆಕೆಂಡ್ ವ್ಯತ್ಯಾಸ ತೋರಿಸಲ್ಲ, ಗೊತ್ತಾ? ನೋಡಿಲಿ ನನ್ ವಾಚ್ ನೋಡು, ತೋರ್ ಗಂಟೆ ನೋಡಿಲಿ ನೋಡದೆ ಅಲ್ಲಿ. ಅಯ್ಯೋ ಹೌದಲ್ಲಪ್ಪ, ಏನೋ ಗಡ್ಬಡಾಗೋಯ್ತೆ. ಯಾರೋ ಏನೋ ಕೀಟ್ಲೆ ಮಾಡಿ ಕೀ ತಿರುಗಿಸಿ ಬಿಟ್ಟವ್ರಲ್ಲಪ್ಪ. ಕೀ ತಿರುಗಿಸ್ಬಿಟ್ಟಿದ್ದಾರೆ, ಹಗಲೆಲ್ಲ ನಿದ್ರೆ ಮಾಡು. ರಾತ್ರಿ ಎಲ್ಲ ಏನ್ ಮಾಡ್ತಿರ್ತೀಯ? ರಾತ್ರಿ ಎಲ್ಲ ನಾನು ನಮ್ಮ ಹೆಂಗಸರು ಯಾವ ಜಾಗದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಲ್ಲಯ್ಯ, ಏನೇನು ಮಾತಾಡ್ತಾ ಇದೀಯಾ? ಅಲ್ಲ ಸರ್, ರಾತ್ರಿ ಎಲ್ಲ ನಮ್ ಹೆಂಗಸರು ನಾನು ಮುಂದಿನ ವಾರ ಆಡೋ ನಾಟಕದ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ವಿ ಅಂತ ಹೇಳಕ್ ಕೊಟ್ಟಿದ್ದೆ ಅಷ್ಟೇ. ಓ, ನಿನ್ನ ನಾಟಕ ಹುಚ್ಚು ನಮಗೆ ಪ್ರಾಣಕ್ಕೆ ಕೂತು. ನೋಡು, ಇನ್ಮೇಲೆ ಮರ್ಯಾದೆ ಕೆಲಸ ಉಳಿಸ್ಕಂತ ಪ್ರಯತ್ನ ಪಡು. ಅಯ್ಯೋ ಹಾಗನ್ಬೇಡಿ ಸರ್, ಕಲೆ ಅನ್ನೋದು ನನ್ನ ರಕ್ತದಲ್ಲೇ ಬೆರೆತು ಹೋಗಿದೆ. ಒಂದ್ಸಲ ಮುಖಕ್ಕೆ ಬಣ್ಣ ಹಚ್ಚಿದ್ಮೇಲೆ ಅದು ಜನ್ಮ ಕಂಠದ ಜಾಡ್ಯ, ಒಂಥರ ಬೀಡಿ ಸಿಗರೇಟು ಹೆಂಡ ಚಟ ಇದ್ದಾಗೆ. ಒಂದು ಕಾಲದಲ್ಲಿ 1000 ರೂಪಾಯಿ ಎನಿಸಿರೋ ಈ ಕೈ ನಾಟಕದ ಹುಚ್ಚಿನಲ್ಲಿ ಪಾಪರಾಗಿ ಈಗ ಈ ಸ್ಕೂಲ್ ಬೆಲ್ ಹೊಡೆಯೋ ಹಾಗಾಯ್ತು. ಹೋಗ್ಲಿ ಬಿಡಪ್ಪ, ಯಾಕೆ ಹಳೆದನ್ನ ಜ್ಞಾಪಿಸ್ಕೊಳ್ತಿ? ನಾವೇನು ನಿನ್ನಲ್ಲಿರೋ ಕಲೆನ ಅವಮಾನ ಮಾಡ್ತಿಲ್ಲ, ನೀ ಮಾಡಿದ ತಪ್ಪಿಗೆ ಎಂತ ಅನಾಹುತ ಆಯ್ತು ನೋಡು. ನಾಳೆಯಿಂದ ಇಂಥ ತಪ್ಪು ಖಂಡಿತ ಮಾಡಲಮ್ಮ, ನನ್ನ ಹಾರ್ಮೋನಿಯಂ ಮೇಲೆ ಆಣೆ. ಈಗ ಬಳ್ಕೋ ದರಿದ್ರ ನನ್ ಮಗದ್ದೆ. ಏ ಅಪ್ಪ, ತಪ್ಪಾಯ್ತಪ್ಪ. ಚಾಪೀಸು ಮೊಟ್ಟೆ ಬಿಸಿ ಮೀನು ಕಾಳಿ ನಮ್ಗೆಲ್ಲ ಚಾಪೀಸ್ಗಳು. ಮೊದ್ಲು ದುಡ್ಡು ಬಿಸಾಕೋ. ನನ್ನೇ ದುಡ್ಡು ಕೆಲ್ಸ, ನಾನು ನಿನ್ ಗಂಡ. ಕಣೆ ಗಂಡ ಅಂದೆ ಗಂಡ, ನಿನ್ ಕಟ್ಕೊಂಡು ನನ್ ಬಾಳೆ ದಂಡ ದುಡ್ದು ಒಂದಾಳೆ ಸಂಪಾದನೆ ಮಾಡೋ ತಾಕತ್ ಇಲ್ದೆ ಇದ್ರು ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೋಗಿನ ಮಟ್ಟ ಏರ್ಸಿ ಬಿತ್ತಿ ಚಾಪೀಸ್ ಕೇಳಕ್ ಬಂದಿದ್ಯಲ್ಲ, ನಾಚಿಕೆ ಆಗಲ್ವ ನಿನ್ ಜನ್ಮಕ್ಕೆ? ನನ್ನ ಕೊಟ್ಟಲ್ಲೋ ನಂಗೆ ಅಲ್ಲೋ, ನಮ್ಮ ಅಪ್ಪನವ್ರ ಅಪ್ಪಂಗೂ ಹಿಂಗೆ ಆಗ್ಬಿಡ್ತಾನೆ.
ಬೇರೆ ಅಂಗಡಿಗೆ ಹೋಗವ, ತಾಯಿ ಮಗ ಇಲ್ಲೇ ಸಾಯ್ಲಿ. ವ್ಯಾಪಾರ ಆಗದೆ ಉಳಿದಿರೋ ಮೊಟ್ಟೆ ಮಾಂಸ ತಿಂದು ತಿಂದು ಮಗ, ನೀನ್ ರೋಪ ಆಗದೆ ಇದ್ರೆ ಇವತ್ತಿನ ವ್ಯಾಪಾರನೆಲ್ಲ ಹಾಳು ಮಾಡ್ತಾ ಇದ್ದ ನಿಮ್ಮಪ್ಪ. ಮಗ ಏಲ ಇದು ಬಾಸುಂಡೆ? ನಮ್ಮ ಸ್ಕೂಲ್ಗೆ ಹೊಸ ಮೇಡಮ್ ಬಂದೋಳೆ, ಅವಳ ಪ್ರಸಾದ ಇದು. ನೀನು ಕೊಡುದ್ಲ ಮೇಡಮ? ಏ ಮೇಡಮ್ ಬರೆಯವ್ರಿಗೆ ಯಾರು? 9 ತಿಂಗಳು ಹೊತ್ತು ಎತ್ತು ಸಾಕಿದ್ದೀನಿ ಇವನ, ಒಂದ್ ದಿವಸನು ಇನ್ ಮೇಲೆ ಕೈಮಾಡ್ಲಿಲ್ಲ ನಾನು. ನೆನ್ನೆ ಮೊನ್ನೆ ಬಂದು ಇವನ್ ಹೊಡಿತಲ್ಲ, ನಿನ್ಗೇನ್ ಮಕ್ಳು ಮರಿ ಆಯ್ತೋ ಇಲ್ವಾ? ಕಳಮ್ಮ, ಅವ್ರ ಮಕ್ಕಳನ್ನ ಹೊಡೆಯೋದು ಚೇಷ್ಟೆ ಮಾಡದೆ ಓದಿ ಬುದ್ಧಿವಂತರ ಆಗ್ಲಿ ಅಂತಮ್ಮ, ಹೊಟ್ಟವ್ರಿಗಲ್ಲಮ್ಮ. ಓ, ನೀನ್ ಬೇರೆ ಬಂದ್ಯಾ ಇವ್ರ ಪರ ಮಾತಾಡಕ್ಕೆ? ಬಾಸುಂಡೆ ಬರ ಆಗಿ ನಿನ್ ಮಗನ್ಗೆ ಹೊಡೆದ್ರೆ ನೀನ್ ಸುಮ್ಕಿರ್ತಿದ್ಯಾ? ಇದು ನಮ್ಮಿಬ್ಬರ ಮಾತು, ನೀನ್ ಯಾಕೆ ಬರ್ತೇ ಬಾ ಹಾಕೊಂಡು? ಈಗ ನಿನ್ ಬಾಯಿ ಮುಚ್ಚಿದ್ರೆ 1:4 ಕಾಂಕ್ರೀಟ್ ಆಗಿ ಮುಚ್ಚಬೇಕಾಗತ್ತೆ ನಿನ್ ಬಾಯಿನ. ಏನ ನನ್ ಬಾಯಿ ಮುಚ್ಚಿಸ್ತೀಯಾ? ಓ, ಯಾರಮ್ಮ ಅದು? ಯಾರೇ ನೀನು? ಅಯ್ಯಪ್ಪ ನೀನ ಚಕ್ನಾಗಿ ಕಾಳಮ್ಮ, ನಿನ್ ತಂಟೆಗ್ ಬಂದ್ರೆ 4 ಮಾಸ ಚಾ ಬಿಸಿ ಮಾಡ್ಬಿಡ್ತೀಯ ಅಷ್ಟೇ. ಓ, ಏನಮ್ಮ ಇದು ಗಲಾಟೆ? ಇದೇನ್ ಸಂಸಾರಸ್ಥರ ಮನೇನೋ ಇಲ್ಲ ಸಾರ ಅಂಗಡಿ ಅಂತ ತಿಳ್ಕೊಂಡು ನೀನ್ ಚಾಕ್ನ ಅಂಗಡಿ ಭಾಷೆ ಸ್ವಲ್ಪ ಕಮ್ಮಿ ಮಾಡು. ಓ, ಓದಿ ಕತನ್ ಬ್ಯಾಲೆ ಸಾಕ್ಷಿ ಅಂತ ನೀನ್ ಬೇರೆ ಪುಕ್ಸಟ್ಟೆ ಅಲ್ಲಪ್ಪ, ಸಾರ ಅಂಗಡಿ ಇತ್ರ ಚಾಕ್ನ ಮಾಡಿ ನನ್ ಮಗನ್ ಸಾಕೇನೆ. ಓ, ನೀ ಸಾರ ಅಂಗಡಿ ಅಂತ ಚಾಕ್ನ ಮಾರು, ನಿನ್ ಮಗನಿಗೆ ಎಣ್ಣದಂಗಡಿ ಹತ್ರ ಉಪ್ಪಿನ ಕಾಯಿ ಮಾರಕ್ ಬಿಡು. ಏ ಸುಮ್ಕಿರಯ್ಯ. ಏ ಮೇಡಮ್ಮ, ಇನ್ನೊಂದ್ಸಲ ಏನಾದ್ರು ನನ್ ಮಗನ್ ಮೇಲೆ ಕೈ ಮಾಡಿದ್ರೆ ಹೊಟ್ಟೆ ಬೇಸಂಗ್ ಬೇಸ್ಬಿಡ್ತೀನಿ. ಅಂಗಡಿ ತಾವ್ ಯಾರೇ ಇಲ್ಲ, ಅದಕ್ಕೆ ಹೋಯ್ತಾ ಇದೀನಿ. ಇಲ್ಲ ಹೋಗಿದೆ, ಇನ್ನ ವಿಚಾರಿಸ್ಕೊಂತಾ ಇದೆ, ಬರ್ತೀನಿ. ಬರಬೇಡ, ಹೋಗ್ತಾ ಇದೀಯ, ಹೋಗು. ಅಮ್ಮ, ನನ್ನ ಮಗನ್ನ ಹೊಸ ಬಟ್ಟೆ ಹೊಲಿಸ್ಕೊಂಡು ಸ್ಕೂಲ್ಗೆ ಬಾ ಅಂತ ಹೇಳಿದ್ರಂತೆ. ಈಗ ಸಿಮೆಂಟ್ ಇಲ್ಲದೆ ಕೆಲಸ ನಿಂತೋಗ್ಬಿಟ್ಟಿದೆ. ಮುಂದಿನ ತಿಂಗಳು ಯಾವಾದ್ರೂ ಮಾಡಿ ಹೊಸ ಬಟ್ಟೆ ಹೊಲಿಸ್ಕೊಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಸ್ಕೂಲ್ಗೆ ಬರಬೇಡ ಅಂತ ಮಾತ್ರ ಹೇಳಬೇಡಿ ತಾಯಿ. ಚಚಾ, ನಾನು ಹಾಗೆಲ್ಲ ಹೇಳಿದೆ, ಒಳ್ಳೆ ಬಟ್ಟೆ ಹಾಕೊಂಡು ಬಾ ಅಂತ ಹೇಳಿದೆ ಅಷ್ಟೇ. ನೋಡಿ, ನಾಳೆ 50 ರೂಪಾಯಿ ಕೊಡ್ತೀನಿ ನಿಮ್ ಹುಡುಗನಿಗೆ ಹೊಸ ಬಟ್ಟೆ ಹೊಲಿಸಿ. ನಿಮ್ಮ ದೇವ್ರು ಚೆನ್ನಾಗಿ ಇಟ್ಟಿರ್ಲಮ್ಮ, ಬರ್ತೀನಮ್ಮ. ಗೋಪಿ,
ಏನ್ ಹಣೆ ಮೇಲೆ ಗಾಯ? ರಾತ್ರಿ ಕರೆಂಟ್ ಇರ್ಲಿಲ್ಲ, ಕತ್ಲಲ್ಲಿ ಮೋಮ್ಬತ್ತಿ ಹುಡ್ಕೋಕ್ ಹೋಗಿ ಬೀರು ಬಾಗಲ್ ತಾಕ್ತು ಅಷ್ಟೇ. ಸುಳ್ಯಾಕ್ ಹೇಳ್ತೀರಾ? ನಿನ್ನೆ ಗೋಪಿ ಕಲ್ಲಿಂದ ಹುಡ್ದ ಗಾಯ ಅಂತ ಹೇಳಿ. ಚಾಚ, ಅವನ್ ಯಾಕೆ ಹೊಡಿತಾನೆ? ನನ್ ಕಂಡ್ರೆ ಅವನ್ಗೆ ಎಷ್ಟು ಭಯ ಭಕ್ತಿ ಗೊತ್ತಾ? ಯಾಕೆ ಸುಮ್ನೆ ಅವನ್ ಪರವಳಿಸ್ಕೊಂಡ್ ಮಾತಾಡ್ತೀರಾ? ನೀವೇನೋ ಅವನ್ನ ಒಳ್ಳೆ ಹುಡುಗನಾಗ್ ಮಾಡ್ಬೇಕು ಅಂತ ಇದ್ದೀರಾ? ಗಿಡವಾಗಿ ಬಗ್ಗದ್ದು ಮರವಾಗ್ ಬಗ್ಗೆ ಕರಿ ನಾಯಿ ಬೆಳಿ ನಾಯಿ ಆಗೋಕ್ ಸಾಧ್ಯನ? ಅವರಪ್ಪ ಮಹಾ ಕುಡುಕ, ಅವರಮ್ಮ ಬಾರಿ ಬಜಾರಿ. ಸಾರಾಯಂಗಿ ವಾತಾವರಣದಲ್ಲಿ ಬೆಳೆದ ಅವನ್ನ ನೀವು ಬದಲಾಯಿಸಬೇಕು ಅಂತ ಹೊರಟಿದ್ದೀರಾ. ಬೆಳಿಯೋ ಪೈರ್ ಮೊಳಕೆಲ್ ನೋಡು ಅಂತಾರಲ್ಲ, ನಿಮ್ಮನ್ನ ನೋಡಿದ್ರೆ ನನಗಯ್ಯೋ ಪಾಪ ಅನ್ಸುತ್ತೆ. ಡಾಕ್ಟರ್ ಮಗ ಡಾಕ್ಟ್ರೇ ಆಗ್ತಾನೆ, ಇಂಜಿನಿಯರ್ ಮಗ ಇಂಜಿನಿಯರೇ ಆಗ್ತಾನೆ ಅನ್ನೋದು ಭ್ರಮೆ. ಯಾವ ಮಗುನು ಹುಟ್ಟ ಕೆಟ್ಟವನಾಗಿರಲ್ಲ, ಅವನು ಬೆಳಿತಿರೋ ವಾತಾವರಣದಲ್ಲಿ ಕೆಟ್ಟವನಾಗ್ಬೋದೇನು? ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅಂತ ಅವ್ರನ್ನ ಸರಿಯಾಗಿ ತಿದ್ದಬೇಕು. ಅವ್ರನ್ನ ತಿದ್ದಿ ಒಳ್ಳೆಯವ್ರನ್ನ ಮಾಡೋದ್ರೊಳಗಾಗಿ ನಮ್ ತಲೆ ಕೂದಲು ಬೆಳ್ಳಗಾಗುತ್ತೆ. ಹಾಗಂತ ಉದಾಸೀನ ಮಾಡಬಾರ್ದು. ದೇಶಕ್ಕೆ ಸತ್ಪ್ರಜೆಗಳನ್ನ ಕೊಡ್ಬೇಕದ್ದು ನಮ್ಮಂತ ಉಪಾಧ್ಯಾಯನೀರ ಕರ್ತವ್ಯ. ಕಲ್ಲಲ್ಲೇ ಸುಂದರವಾದ ವಿಗ್ರಹನ ಕೆತ್ತಬಹುದಾದ್ರೆ ಹುಡುಗರ ಮನಸ್ಸನ್ನು ತಿದ್ದೋದು ಕಷ್ಟನ? ಯಾವುದಕ್ಕೂ ತಾಳ್ಮೆ ಇರಬೇಕು. ಗೋಪಿ ನಿಜವಾಗ್ಲೂ ಒಳ್ಳೆ ಹುಡುಗ, ಪಾಪ ತಾನೇನ್ ಮಾಡ್ತಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ. ಎಷ್ಟು ಬೆಂಕಿ ಹಾಕ, ನಿನ್ ಕಟ್ಕೊಂಡಿದ್ ತಪ್ಪಕ್ಕೆ ಯಾವತ್ತೋ ನೆಡಾಕೊಂಬೇಕಾಯ್ತು. ಮಗ ಒಂದ್ ಇಲ್ದ ಹೋಗಿದ್ರೆ ಜನ್ಮಕ್ಕೆ. ಅಮ್ಮ ಏನ್ಲ, 20 ರೂಪಾಯಿ ಬೇಕಾಗಿತ್ತು. 20 ರೂಪಾಯ ಪುಸ್ತಕಕ್ಕೆ, ನಾಳೆಯಿಂದ ಚೆನ್ನಾಗಿ ಓದೋಣ ಅಂತ. ಕುಡ್ಬಿದ್ದಾನಲ್ಲ, ಮೂರ್ ಕಾಸು ಪ್ರಯೋಜನ ಇಲ್ದಾರ ನಿಮ್ಮಪ್ಪ. ನಾನ್ ದುಡ್ದು ಮೂರ್ ಜನ ಹೊಟ್ಟೆ ತುಂಬಿಸೋದೆ ಕಷ್ಟ ಆಗೈತೆ, ನಿನ್ಗೆಲ್ಲಿಂದ ತರಲ 20 ರೂಪಾಯಿ ಪುಸ್ತಕಕ್ಕೆ? ಕನ್ನಡ ಪ್ರಭಾ ಕೊಡಿ. ಸರ್, ಯಾವ್ದಾರ ಕೆಲ್ಸ ಇದೆಯಾ? ನೀನೇನಪ್ಪ ಕೆಲ್ಸ ಮಾಡ್ತಿ? ಪೇಪರ್ ಮಾಡ್ತೀನಿ. ಸ್ಕೂಲ್ ಹೋಗೋ ಹುಡುಗ ನಿನ್ಗೆ ಯಾಕಪ್ಪ? ಅದಕ್ಕೆ ಸರ್ ಕೆಲ್ಸ. ಸ್ಕೂಲ್ ಶುರು ಆಗೋದು 10 ಗಂಟೆಗೆ, ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಪೇಪರ್ ಮಾಡ್ತೀನಿ. ಕೆಲ್ಸ ಕೊಟ್ರೆ ಸ್ಕೂಲ್ ಫೀಸ್ಗೆ ಮತ್ತೆ ಬುಕ್ಗೆ ಅನುಕೂಲ ಆಗತ್ತೆ. ನೀ ಕೆಲ್ಸ ಕೊಡದ್ರೆ ನನ್ ಓದೇ ಹಾಳಾಗೋಗುತ್ತೆ ಸರ್, ದಯವಿಟ್ಟು ಕೆಲ್ಸ ಕೊಡಿ ಸರ್. ಸಂಪಾದನೆ ಮಾಡಿ ಓದ್ತೀನಿ ಅಂತೀಯಲ್ಲ, ಅದು ದೊಡ್ಡ ಗುಣ. ಕೆಲ್ಸ ಕೊಡ್ತೀನಿ, ಪೇಪರ್ ತಗೊಂಡ್ ಹೋಗಿ ಮಾರ್ಕೊಂಡ್ ಬಾ. ಸರಿ ಸರ್. ಪ್ರಜಾಮಾತಾ ಪ್ರಜಾವಾಣಿ, ಲಂಕೇಶ್ ಪತ್ರಿಕೆ, ಲಂಕೇಶ್ ಕನ್ನಡ ಪ್ರಭಾ ಪ್ರಜಾವಾಣಿ. 1 ರೂಪಾಯಿ ಪೇಪರ್ ಪೇಪರ್ ಪೇಪರ್. ಸ್ವಲ್ಪ ಸೆಂಟ್ರ ಸೀಟ್ ಕೊಡ್ತೀರಾ? ಬೀಡಿ ಸಿಗರೇಟ್ ಖರ್ಚು ಮಾಡೋದನ್ನ 50 ಪೈಸೆ ಕೊಟ್ಟು ಪೇಪರ್ ಕೊಂಡ್ಕೊಂಡು ಓದಕ್ಕಾಗಲ್ವೇನ್ರಿ? ಒಳ್ಳೆ ಓದ್ತಿದ್ದೀರಾ ನೀವು? ಅಯ್ಯ ಪ್ರಜೆಗಳೇ, ಆ ಹುಡುಗ ಹೇಳ್ತಾ ಇದ್ದಾನೆ, ಅವನ್ನ ಕೇಳಾದ್ರೂ ಕಲ್ತ್ಕೊಳ್ರಿ ಅಯ್ಯ. ಸರ್ ಪೇಪರ್ ಕೆಳಗಡೆ ನಮ್ಗೆ ಪೇಪರ್ ಹಾಕ್ಬಿಡ್ತಲ್ಲ. ಸರಿಯಪ್ಪ. ರಾಣಿ ಬಂದ್ರೆ ಶೋಕಣ. ಏ ನಮ್ಗೆ ಯಾಕೋ ಪೇಪರ್? ಅರೆ ನೀನು ಕುಡುಕ ಮಲೆನೂನ್ ಮಗ ಅಲ್ವೇನೋ? ಸ್ವಲ್ಪ ಕುಡಿ. ಕಂಡಿದೀನ್ ಕುಡಿಯೋ, ಇನ್ ಸ್ವಲ್ಪ ದಿನ ಹೋದ್ರೆ ನಿಮ್ಮಪ್ಪನ್ನೇ ಮೀರಿಸ್ತೀಯ. ಏನ್ ಸರ್, ಪಾಪ ಹುಡುಗ ಪೇಪರ್ ಮಾಡ್ಕೊಂಡ್ ಕಷ್ಟ ಬೀಳ್ತಾ ಇದ್ರೆ ಅವನಪ್ಪ ಹುಡುಗ ಆದ ಮಾತ್ರಕ್ಕೆ ಇವನ್ ಗೀತರ ಮಾತಾಡ್ಸ್ಬಾರ್ದು ಸರ್. ನಮ್ಗೆ ಅಂತೇನು ಅನ್ನೋದೇನ್ ಬಂತು? ಜಾಸ್ತಿ ಮಾತಾಡಿದ್ರೆ ಪೊಲೀಸ್ ಫೋನ್ ಮಾಡ್ಬಿಡ್ತೀನಿ. ಏನೋ ಗಿರಾಕಿಗಳಿಲ್ಲ ಹೋಟ್ಲಲ್ಲಿ ಅಂತ ರೂಮ್ ಕೊಟ್ರೆ ನಮ್ಗೆ ರೊಕ್ಕ ಹಾಕ್ತೀರಾ? ನೀನ್ ಯಾಕೋ ತಲೆ ಕೆಡ್ಸ್ಕೊತೀಯ, ಏನೋ ತಮಾಷೆ ಮಾತಾಡಿದ್ರು. ಹೋಗಿ 2 ಬಾಟ್ಲು ಸೋಡಾ ತಗೊಂಬಪ್ಪ. ಹೋಗಪ್ಪ. ಭಾರತಿ ಮಹಾಜನಗಳಿಗೆ ನಮಸ್ಕಾರ ಮಾಡು. ಭಾರತಿ ನನ್ನನ್ನೇ ನೋಡು. ಈ ಮಹಾಜನಗಳ ಮುಂದೆ ನೀನು ಮಾಡ್ ತೋರ್ಸು.
ಸರಿ ಆಗೈತೆ. ಒಳ್ಳೆ ಮಾರುತಿ, ನಮ್ಮ ಆಟ ನೋಡಿ ಈ ಮಹಾಜನರು ನಮ್ಗೆ ದುಡ್ಡು ಕೊಡ್ತಾರ? ಖಂಡಿತ ಕೊಡ್ತಾರ. ಈ ತಟ್ಟೆ ತಗೊಂಡೋಗು, ಹೋಗು. ಅಪ್ಪ ಈಗ ಹೇಗಿದ್ಯಾ? ಈಗ ಸ್ವಲ್ಪ ಪರವಾಗಿಲ್ಲಪ್ಪ. ಅಪ್ಪ ನಿನ್ಗೆ ಔಷಧಿ ತಂದಿದ್ದೀನಿ ತಗೋ. ಹಾಗೆ ಅಕ್ಕಿ ತಂದಿದ್ದೀನಿ, ಸ್ವಲ್ಪ ಅನ್ನ ಮಾಡಿ ಮಾರುತಿ ಕೈಲಿ ಸ್ಕೂಲ್ ಕೊಟ್ಟು ಕಲ್ಸು. ನಂಗೆ ಗೊತ್ತಾಯ್ತು, ನಾನು ಬರ್ತೀನಿ. ವೆಂಕಟೇಶ. ಎಸ್ ಮಿಸ್. ಸ್ವಪ್ನ. ಎಸ್ ಮಿಸ್. ಸಾಂಬಶಿವ. ನಾವ್ ಒಳಗಡೆ ಬರ್ಬೋದಾ ಮೇಡಮ್? ಯಾಕೆ ಇಷ್ಟು ಲೇಟು? ನಮ್ಮ ತಂದೆ ಮೈ ಹುಷಾರಿಲ್ಲ, ಔಷಧಿ ತರೋಕ್ಕೂ ದುಡ್ಡಿರ್ಲಿಲ್ಲ. ಅದಕ್ಕೆ ಇವತ್ತು ನಾನೇ ಆಟ ಆಡಿ ಔಷಧಿ ತಗೊಂಡು ನಮ್ಮ ತಂದೆ ಕೊಟ್ಟು ಬರ್ತಾ ಇದ್ದೀನಿ ಟೀಚರ್. ಸರಿ ಕೂತ್ಕೊ. ವಿಜಯ. ಎಸ್ ಮಿಸ್. ಲೋಕೇಶ್. ಎಸ್ ಮೇಡಮ್. ರಾಘವೇಂದ್ರ. ಬನ್ನಿ ಅಮ್ಮ. ರಂಗ. ಇದೇ ಕ್ಲಾಸ್ ರೂಮ್, ಮಾತಾಡಿ. ನಮಸ್ಕಾರ. ನಮಸ್ತೆ. ಏನಾಗ್ಬೇಕಾಗಿತ್ತು? ಇವನು ನನ್ನ ಮಗ, ಹೆಡ್ ಮಾಸ್ಟರ್ ನಿಮ್ ಕ್ಲಾಸ್ಗೆ ಸೇರಿಸು ಅಂತ ಹೇಳಿದ್ದಾರೆ. ಯಾಕೆ ಇಷ್ಟು ತಡವಾಗಿ ಸೇರ್ತಾ ಇದ್ದೀರಾ? ನಮ್ಮ ಯಜಮಾನರು ಈ ಊರ್ ಪಕ್ಕದಲ್ಲೇ ಒಂದು ಎಸ್ಟೇಟ್ ತಗೊಂಡಿದ್ದಾರೆ, ಅದಕ್ಕೆ ನಾವ್ ಇಲ್ಲಿಗೆ ಬಂದಿದೀವಿ. ಇವನಿದ್ ಕಾನ್ವೆಂಟ್ ಹಾಸ್ಟೆಲ್ಗೆ ಸೇರ್ಸೋಣ ಅನ್ಕೊಂಡಿದ್ವಿ. ಇವನ್ ನನ್ನನ್ನು ಬಿಟ್ಟಿರೋಲ್ಲ ಅಂತಾನೆ, ಅದಕ್ಕೆ ಇಲ್ಲೇ ಸೇರಿಸ್ತಿದ್ದೀನಿ. ಈಗಾಗ್ಲೇ ಅರ್ಧ ಟೈಮ್ ಆಗೋಗಿದೆ, ಇದುವರೆಗೂ ಆಗಿರೋ ಪಾಠಗಳನ್ನ. ಮೇಡಮ್, ಮೇಡಮ್, ನಾನು ಕಷ್ಟಪಟ್ಟು ಇದುವರೆಗೂ ಆಗಿರೋ ಪಾಠಗಳನ್ನ ಓದ್ಕೊಂತೀನಿ. ನೀವೇನೇ ಹೋಮ್ವರ್ಕ್ ಕೊಟ್ರು ಮಾಡ್ಕೊಂಡ್ಬಂದು ತೋರಿಸ್ತೀನಿ. ದಯವಿಟ್ಟು ನಿಮ್ ಕ್ಲಾಸಿಗೆ ಸೇರಿಸ್ಕೊಳ್ಳಿ ಮೇಡಮ್, ನಾನು ಯಾವಾಗ್ಲೂ ನಮ್ಮ ಅಮ್ಮನ ಜೊತೆನೇ ಇರ್ಬೇಕು. ಗುಡ್. ನಿನ್ ಹೆಸರೇನ್ ಮರಿ? ಕೃಷ್ಣಮೂರ್ತಿ. ನೀವು ಬೇಕಾದ್ರೆ ನನ್ನ ಕಿಟ್ಟಿ ಅಂತ ಕರೀರಿ. ಸರಿ, ಹೋಗಿ ಕೂತ್ಕೋ. ಥ್ಯಾಂಕ್ ಯು ಟೀಚರ್. ಥ್ಯಾಂಕ್ ಯು. ಮಾರುತಿ, ಇದು ತಗೊಂಡೋಗಿ ಶಂಭು ಕೊಟ್ಬಿಡ್ ಬಾ. ಜಾಗ್ರತೆ. ಶಂಭು, ಗೋಪಿ, ಯಾಕೆ ಊಟ ಮಾಡಲ್ವಾ? ನಮ್ಮ ಊಟ ಇನ್ನೂ ಬಂದಿಲ್ಲ. ಇಲ್ಲ ಬಂದ್ರು ಮೂರ್ಜನ ಮಾಡೋಣ. ಬೇಡ, ನಿನಗೆ ಸಾಕಾಗಲ್ಲ. ಪರವಾಗಿಲ್ಲ ಬಂದ್ರು, ನಿಮ್ ಊಟ ಬಂದಲೆ ಮತ್ತೆ ಮೂರ್ಜನ ಹಂಚ್ಕೊಂತೀನಣ. ಅಷ್ಟೇನ ಸರ? ಹೌದು, ನನ್ನ ಹುಟ್ಟಬಕ್ಕೆ ಅಂತ ನಮ್ಮ ಅಮ್ಮ ಹೊಸ್ದಾಗ ಮಾಡಿಸ್ಕೊಟ್ರು. ಅಗೋ ನಮ್ಮ ಆರ್ತಿ ಬಂದ, ಊಟ ತಂದ. ಅಯ್ಯೋ ಇವಳ ಬರೀ ಮೊಸರ ಕಳ್ಸೋಳಪ್ಪ. ಅಳಿದೀರಾ? ಯಾರ್ದ ಅವ್ರ ಉಪ್ಪಿನಕಾಯಿ ಕೊಡ್ರಪ್ಪ. ಉಪ್ಪಿನಕಾಯಿ ಬೆಲ್ಲ ಇದೆ, ಬೆಲ್ಲ ಬೇಕಾ? ಅದೇ ಕೊಡಪ್ಪ. ಮಾವಿನಕಾಯಿ ಉಪ್ಪಿನಕಾಯಿ ಬಿಡಪ್ಪ. ಮಾವಿನಕಾಯಿ ಉಪ್ಪಿನಕಾಯ ಕೊಡಪ್ಪ. ನನ್ನ ಹೆಂಡತ್ತು ಬೈಕೆ ಬಿಡಲ್ಲ, ತಂದ್ಕೊಡೋಣ ಅಂದ್ರೆ ಕೊಡು. ಅಯ್ಯಪ್ಪ ಅಣ್ಣ ಮಾರ್ತಿ,
ನಿನ್ಗೆ ಯಾಕಣ ಕೋಪ? ಅವನು ಪರ್ಮಿಷನ್ ಕೊಟ್ಟಿದ್ದಕ್ಕೆ ತಗೋತಾ ಇದ್ದೀನಿ. ಭಾರತಿ, ಇದು ನಮ್ಮ ಸ್ಕೂಲ್ ವಾಚ್ಮನ್. ನಮಸ್ಕಾರ ಮಾಡು. ಭಾರತಿ ನಮಸ್ಕಾರ ಅಣ್ಣ. ನಿನಗಿರೋ ಬುದ್ಧಿನೂ ನನಗಿಲ್ಲ ಅಣ್ಣ. ಇನ್ ಮೇಲೆ ನಿನ್ ನೋಡಾದ್ರು ನಾನು ಕಲ್ತ್ಕೋತೀನಣ್ಣ. ಒಳ್ಳೆ ಮಾರುತಿ. ಮಾರುತಿ ಪರವಾಗಿಲ್ಲ ತಗೋ ತಗೋ. ಸುತಿನೇ ಸೇರ್ತಾ ಇಲ್ವ ಗೋವಿಂದ? ಇವತ್ ಶನಿವಾರ ಹಾರ್ಮೋನಿಯಂ ಬಾರ್ಸದ್ ಬಿಟ್ಟು ಗಾಳಿಲಿ ಶ್ರುತಿ ಹಿಡಿತಾ ಕೂತವನಲ್ಲ. ಅದೇ ಗೊತ್ತಾಯ್ತಾ ಇಲ್ಲ, ಕೇಳ್ತೀನಿ. ಏನ್ಲ ಶಿಖಾಮಣಿ, ಅದು ಶನಿವಾರ ನೀನ್ ಇಲ್ಲಿ ಕುಂತಿದ್ಯಾ? ನಿಮ್ಮನ್ ಕೇಳ್ಬಿಟ್ಟು ನಿಂತ್ಕೊಳ್ಳೋಣ ಅಂತಿದ್ದೆ. ನೋಡ್ರಪ್ಪ, ನಮ್ ಹೊಸ ಮೇಡಮ್ ನಮ್ ಹುಡುಗರು ಓದ್ಮೇಲೆ ಹಿಂದ್ ಬಿದ್ ಬಿಟ್ಟಿದ್ದಾರೆ ಅಂತ ಇವತ್ತು ಸ್ಪೆಷಲ್ ಕ್ಲಾಸ್ ತಗೊಂಡಿದ್ದಾರೆ. ನಮ್ ಮೈಕ್ಳನ್ನ ದೊಡ್ಡ ಆಫೀಸರ್ ಮಾಡಕ್ ಹೊಂಟವಳ ಏನು? ಇನ್ನ ನಿಮಗ್ ಪರವಾಡಿಗಳು ಮಾಡ್ಬೇಕಾಗಿತ್ತ? ನೀನಾದ್ರು ಹೇಳ್ಬಾರ್ದಾಗಿತ್ತ ನಾವು ಬರ್ತೀವಿ ಅಂತ? ಏನ್ ನೀವು ಊರು ಪಾಳೆಗಾರರು? ಏನೋ ನಮ್ ಹುಡುಗರು ಓದಿ ಬುದ್ಧಿವಂತರಾಗ್ಲಿ ಅಂತ ಅವಮ್ಮ ಕಷ್ಟ ಪಡ್ತಾ ಇದ್ರೆ ನೀವ್ ಆಡಕ್ ಬಂದ್ರೆ ಇಸ್ಪೀಟ್ ಆಟ ನಿಲ್ಸಿ ಪಾಠ ಅಂತ ಹೇಳಕ್ ಆಗತ್ತೀನ್ರ? ಏನ್ ಅರ್ಕತಾನೆ ಹೇಳ್ತಾ ಇದ್ಯಾ? ಒಳಗಡೆ ಬೇಡ್ರಪ್ಪ, ನನ್ ಮಾತ್ ಕೇಳ್ರಯ್ಯ. ಅವ್ರಿಗೆ ತೊಂದ್ರೆ ಕೊಡ್ಬಾರ್ರಯ್ಯ. ಆ ಮರದ ನೆಳ ಕೂತ್ಕೊಂಡು ಆಡ್ರಯ್ಯ. ತಗ್ಯ ಕೈನ. ಈ ಕಟಾರೋಪೆಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ಒಂದೇ ಒಂಟಿಚಿ ಮಡಗದ ಅಂದ್ರೆ ತಲೆ ಚಿಪ್ಪಿ ಆಗ್ರಿ, ಛತ್ರಿ ಆಗ್ಬೇಕು ಗೊತ್ತಾ? ಬರಿಗಾಲಲ್ಲಿ ನಡೆವವನ ಕರೆದು ಕೆರೆದಲ್ಲಿ ಹೊಡೆಯಂದ ಸರ್ವಜ್ಞ. ಕ್ಲಾಸ್ ರೂಮ್ ಒಳಗೆ ಯಾಕೆ ಬಂದ್ರಿ? ಮೊದಲಿನಿಂದ ಹೊರಡಿ. ಅದನ್ನ ಕೇಳಕ್ ನೀನ್ ಯಾರು? ಶನಿವಾರ ಭಾನುವಾರ ಈ ಜಾಗ ನಮ್ದು. ಟೈಮ್ ಎಷ್ಟು? ನಾವಿಲ್ಲಿ ಸ್ಪೀಟ್ ಆಡ್ಬೇಕು. ತಕ್ಷಣ ಜಾಗ ಖಾಲಿ ಮಾಡಿ. ಇಂಥ ಪವಿತ್ರವಾದ ಜಾಗದಲ್ಲಿ ಇಸ್ಪೀಟ್ ಆಡ್ತೀವಿ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಮಾನ ಮರ್ಯಾದೆ ಅಲ್ಲ ನಿಮ್ಮಂತವ್ರಿಗೆ, ನಮಗಲ್ಲ. ಏಯ್ ಏನ್ ಮಕ್ಕಳು ನೋಡ್ತೀರ? ಎರಡು ಮಕ್ಕಳು ಶಾಮಣ್ಣ, ನೀವು ನಿಂತ್ಕೊಂಡು ಆ ಗುಂಡಾಗಲ್ಲ ಒಳಗಡೆ ಬಿಟ್ಟಿದ್ದೀರಲ್ಲ. ನಾನು ಏನ್ ಮಾಡ್ಲಿ ತಾಯಿ, ಇರೋ ನಾನೊಬ್ಬ, ಅವ್ರ ಐದ್ ಜನ. ನಾನೇನಾದ್ರೂ ತಿರುಗಿ ಬಿದ್ರೆ ಸರಿಯಾಗಿದ್ರೆ ಸ್ಮಶಾನ ಯಾತ್ರೆಗೆ, ನಾಲ್ಕು ಜನ ನನ್ನ ಹೆಣ ಹೊರಕ್ಕೆ ಒಬ್ಬ ಬಾಯಿ ಬಿಟ್ಕೊಳುತ್ತೆ. ಈ ಊರಲ್ಲಿ ಅವ್ರು ಎದುರಿಸ್ಬಾರ್ದು ಬಹಳ ಕಷ್ಟ ತಾಯಿ. ಸ್ಕೂಲ್ನಲ್ಲಿ ಜೂಜಾಟ ನಡೆಯೋದನ್ನ ನೋಡೋಕೆ ನನ್ ಕೈಲಾಗಲ್ಲ. ಅವ್ರಿಗೊಂದು ದಾರಿ ಕಾಣಿಸ್ಲೇಬೇಕು. ಬೇಡಿ ತಾಯಿ, ನನ್ನ ಮಾತು ಕೇಳಿ. ಪುರಾಣದಲ್ಲಿ ಕೌರವ ಕಂಸ ಕೀಚಕ ರಾವಣ ಅಂತ ಓದಿದ್ರಲ್ಲ, ಅವ್ರು ಇನ್ಯಾರು ಅಲ್ಲ, ಈ ನನ್ನ ಮಕ್ಕಳೇ. ಅದ್ರೂ ನೀವು ಹೆಣ್ಣೆಂಗಸರು, ಅವ್ರು ಏನ್ ಮಾಡೋಕ್ಕೂ ಹೆಸಲ್ಲ. ಹಾಗಂತ ಈ ರೀತಿ ಅನ್ಯಾಯ ಆಕ್ರಮಣ ತಡೀದೆ ಬೆಳೆಯೋಕ್ ಬಿಟ್ರೆ ಅದು ಬೆಳಿತಾನೆ ಇರುತ್ತೆ. ಇವತ್ ಅವ್ರಿಗೊಂದ್ ಪಾಠ ಕಲಿಸೇ ಕಲಿಸ್ತೀನಿ. ಅಮ್ಮ ದೂಡ್ಕೊಡಿ, ನನ್ ಮಾತು ಕೇಳಿ. ಗೋವಿಂದ ಇದೇನ್ ಓದಪ್ಪ? ತಾಯಿಗಿಂತ ದೇವರಿಲ್ಲ, ನಾಯಿಗಿಂತ ಪ್ರಾಣಿ ಇಲ್ಲ. ಅಂಗಲ ಕಣ ಗೋವಿಂದ, ಮೇಡಮ್ಗಿಂತ ಸುಂದರಿ ಇಲ್ಲ, ಹಾರಾಗಿಂತ ಕುಡಿತವೇ ಇಲ್ಲ, ಇಸ್ಪೀಟ್ಗಿಂತ ಬೇರೆ ಆಟ ಇಲ್ಲ. ಟೈಮ್ ಎಷ್ಟು? ಹಕ್ಕು ತಗಡು. ಹಲೋ ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ನಾನ್ ನೆಹರು ಮೆಮೋರಿಯಲ್ ಸ್ಕೂಲ್ ಟೀಚರ್ ಮಾತಾಡ್ತಿರೋದು. ಸ್ಕೂಲ್ಗೆ ಯಾರು ರೌಡಿಗಳು ನುಗ್ಗಿ ಗಲಾಟೆ ಮಾತಾಡ್ತಾರೆ. ಹೌದಾ, ಬಂದೆ. ನೋಡ ಜಲ್ದಿ ಆಡ. ಡೈಮಂಡ್ ಎಂಟ್ ಹಾಕಿದೀನಲ್ಲ ತಗಡು. ಎಲ್ರಿ ಬಿಡಲ್ಲ ಎಲೆನ. ಪೂಜಾ, ಓ ಏನ್ ಹೊಸ ಇನ್ಸ್ಪೆಕ್ಟರ್, ಇಷ್ಟು ದೂರ ಪಾದ ಬೆಳೆಸಿದ್ದೀರಾ? ನಾನು ಇವ್ರಿಗೆ ಹೊಸಪ. ಈ ಊರಿನ ದೊಡ್ಡ ಮನುಷ್ಯರನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತ ಖುದ್ದ ನಾನೇ ಬಂದೆ. ಸಂತೋಷ ಸಂತೋಷ, ಬನ್ನಿ ಕೂತ್ಕೊಳ್ಳಿ. ಪಾಪ ಸ್ಟೇಷನ್ ಅಲ್ಲಿ ಒಬ್ರಿಗೆ ಬೇಜಾರಾಗಿರ್ಬೇಕು. ದೊಡ್ಡವ್ರು ಕರಿತಾ ಇದ್ದೀರಾ, ಬೇಡ ಅನ್ಬಾರ್ದು. ಆಟ ಆಡೋಕೆ ಒಳ್ಳೆ ಜಾಗಾನೇ ಹುಡ್ಕೊಂಡಿದ್ದೀರಾ? ನಮ್ ಮಾಮೂಲಿ ಜಾಗ ಹೋಟ್ಲು, ಶನಿವಾರ ಭಾನುವಾರ ಇಲ್ಲಿ ಆಡ್ತೀವಿ. ಏನೋ ನಮ್ಮೂರ್ ಹುಡುಗರು ನಾಲ್ಕು ಅಕ್ಷರ ಕಲೀಲಿ ಅಂತ ಬಾಕಿ ನಾಲ್ಕು ದಿವಸ ಸ್ಕೂಲ್ ಬಿಟ್ಕೊಡ್ತೀವಿ. ಹಾ ಹಾ ಹಾ, ಏನ್ ಉದಾರತೆ, ವಿದ್ಯೆಗೆ ಏನ್ ಬೆಲೆ. ನಾಲ್ಕು ಜನ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು.
Come on, get up. Up, up. Come on, move. Move, move, move. Hey, Nandira, nintu kondra. Sayabra, one nimsha. Yakappa? Ilnode, paat shali andre lota ido parkane irkomtore. Hey, tundu beedi cigarette sedi bisadakke idan corporation kasu totti ankondiro. Hey, totti. Engaithe 5 nimisha shooting pusa. Hey, bunra. ஏய் பொர்க்கிகளா தகோல்றோ பொர்க்கிகளா கம் ஆன் மூவ் ஐயோ அப்பா ஐயோ அம்மா ஐயோ அம்மா அம்மா ஏய் கம் ஆன் மூவ் மூவ் தேங்க்ஸ் இன்ஸ்பெக்டர் சுமா ஹவுது நானே ஈ ஸ்கூலல்லி டீச்சராகிதிரி நானே நிமக்கு போன் மாடித்து ஹேகிதிரா சென்னாகிதிரி பர்த்தினி ನಾನು ಹೇಳಿದೆ ಇಸ್ಪಿಟಲ್ ಓದೋದ್ ಬೇಡ ಅಂತ ಸಾಹೇಬ್ರೆ ಟೈಮ್ ಎಷ್ಟೋ ನಮ್ ವಿಚಾರಣೆ ಮುಗಿಯೋವರೆಗೂ ಇಸ್ಪಿಟ್ ಹಾಕಿದೆ ಕೊಡಿ ಕಾಲ ಕಳಿಸಿ ನಮಸ್ಕಾರ ಬುದ್ಧಿ ಯಾರು ನೀವೆಲ್ಲ ನಾವೆಲ್ಲ ಅವ್ರ ಮನೆಯವ್ರ ಬುದ್ಧಿ ಇಲ್ಲಿ ಯಾಕೆ ಬಂದ್ರಿ ಸಾಹೇಬ್ರೆ ತಿಳಿದರೆ ತಪ್ಪ ಕೆಲಸ ಮಾಡ್ಬಿಟ್ಟವ್ರೆ ದಯವಿಟ್ಟು ಇದೊಂದ್ ಸಾರಿ ಕ್ಷಮಿಸಿ ಬಿಟ್ಬಿಡಿ ಬುದ್ಧಿ ಏನ್ ಹೇಳ್ತಾ ಇದೀರಾ ಇಂಥ ರೌಡಿಗಳನ್ನ ಬಿಟ್ಬಿಡ್ಬೇಕಾ ಅವ್ರನ್ನೇ ನಂಬ್ಕೊಂಡಿರೋ ನಮ್ಮ ಮಕ್ಳಿಗೆ ಗತಿ ಏನ್ ಬುದ್ಧಿ ಅವ್ರು ಜೈಲ್ಗೆ ಹೋದ್ರೆ ನಮ್ ಗತಿ ಏನ್ ಸಾಹೇಬ್ರೆ ಸಾಹೇಬ್ರೆ ಇನ್ನೊಂದ್ ಸಾರಿ ಇಂಥ ಕೆಲಸ ಮಾಡದಿದ್ದಂಗೆ ನಾವ್ ನೋಡ್ಕೋತೀವಿ ದಯವಿಟ್ಟು ಬಿಟ್ಬಿಡಿ ಬುದ್ಧಿ ನಾವಿರೋದು ಇಂಥವ್ರನ್ನ ಜೈಲ್ ಕಳಿಸಿ ಶಿಕ್ಷೆ ಕೊಡಕ್ ಮಾತ್ರ ಅಲ್ಲ ಇಂಥವ್ರ ಮನಸ್ಸನ್ನ ಬದಲಾಯಿಸಿ ಸಮಾಜದಲ್ಲಿ ಒಳ್ಳೆಯವರ ಬದುಕಬೇಕು ಅನ್ನೋದೇ ನಮ್ಮ ಡಿಪಾರ್ಟ್ಮೆಂಟ್ನ ಧ್ಯೇಯ ನಾನೇ ಬಿಟ್ಬಿಡ್ತೀನಿ ಆದ್ರೆ ಕಂಪ್ಲೇಂಟ್ ಕೊಟ್ಟ ಟೀಚರು ಕಂಪ್ಲೇಂಟ್ ವಾಪಸ್ ಹೋಗ್ಬೇಕಷ್ಟೇ ಅವ್ರನ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ತೀವಿ ಈಗಲೇ ಅಲ್ಲಿಗೆ ಹೋಗ್ತೀವಿ ನಮ್ಮ ಮನೆ ಹೋಗ್ತಾ ಅವ್ರ ಮನೆ ಬರ್ತೀನಿ ಅಂತ ಹೇಳಿ ಬರ್ತೀವಿ ಅವ್ವಾ ಅವ್ವಾ ಯಾರು ಒಳಗ್ ಬನ್ನಿ ನಮಸ್ಕಾರ ನಮಸ್ಕಾರ ಕಣ್ರ ಏನಾಗ ಬೇಕಾಗಿತ್ತು ನೀವ್ ಹೇಳಿದ್ರಿ ನಮ್ಮ ಯಜಮಾನ್ರನ್ನ ಪೊಲೀಸ್ನವ್ರು ಬಿಡ್ತಾರಂತ ಕಣ್ರವ ಯಾರು ಯಾರು ನಿಮ್ ಯಜಮಾನ್ರು ಏನ್ ಹೇಳ್ತಾ ಇದ್ದೀರಾ ಸ್ಕೂಲಲ್ಲಿ ಇಸ್ಪೀಟ್ ಆಡಿದ್ರಲ್ಲ ಅವ್ರು ಕಣ್ರವ ಓಹೋ ಅವ್ರ ನಿಮ್ ಯಜಮಾನ್ರುಗಳು ನಾನ್ ಯಾಕೆ ಬಿಡಿಸ್ಬೇಕು ಒಂದ್ ಸ್ವಲ್ಪ ದಿವಸ ಜೈಲಲ್ಲೇ ಇದ್ರೆ ಬುದ್ಧಿ ಬರುತ್ತೆ ಬಿಡಿ ಅಯ್ಯೋ ಹಂಗೆ ಹೇಳ್ಬೇಡಿ ಕಣ್ರವ ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ನಾಳೆ ಅವ್ರ ಫ್ಯಾಕ್ಟ್ರಿಗೆ ಹೋಗಿದ್ದೀನಿ ಕೂಲಿ ತಗೊಳ್ದೆ ಹೋದ್ರೆ ನಮ್ಮ ಮಕ್ಳು ಹೊಟ್ಟೆ ಮೇಲೆ ನಮ್ಮ ಮಣ್ಣು ಬೀಳ್ತದ ಕಣ್ರವ ನಿಮ್ ಗಂಡಂದ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಏನೋ ಕೇಳ್ಕೊತಾ ಇದ್ದೀರಾ ನಾನು ಇನ್ಸ್ಪೆಕ್ಟರ್ಗೆ ಯಾರ ಹತ್ರನಾದ್ರೂ ಹೇಳಿ ಕಳಿಸ್ತೀನಿ ಅವರೇ ಇಲ್ಲಿ ಬರ್ತಾರಂತವ ದಯವಿಟ್ಟು ನೀವೇ ಹೇಳಿ ದಯವಿಟ್ಟು ಇವರು ನಮ್ಮ ಅನಾಥಾಶ್ರಮದ ನೂತನ ಅಧ್ಯಕ್ಷರು ನಮಸ್ಕಾರ ರುದ್ರೇನವರೇ ಇವಳು ಚಿಕ್ಕ ವಯಸ್ಸಿನಿಂದಲೂ ನಮ್ಮ ಆಶ್ರಮದಲ್ಲೇ ಬೆಳೆದು ಬಂದ ಹುಡುಗಿ ತುಂಬಾ ಬುದ್ಧಿವಂತೆ ಈಗ ಕಾಲೇಜ್ ಫೈನಲ್ ಇಯರ್ ನಲ್ಲಿದ್ದಾಳೆ ಹೋದ ವರ್ಷ ರ್ಯಾಂಕ್ ಕೂಡ ತಗೊಂಡಿದ್ದಾಳೆ ಹೌದಾ ತುಂಬಾ ಸಂತೋಷ ನಿನ್ ಹೆಸರೇನಂದ್ಯಮ್ಮ ಸುಮಾ ಸುಮಾ ಹೆಸರು ತುಂಬಾ ಚೆನ್ನಾಗಿತ್ತು ಬಹುಮಾನ
ಪೂರೈಸುವವರು ಆಯ್ಕೆಯಾಗಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಂಗ್ರಾಟ್ಸ್ ಸುರೇಶ್, ಯು ಆರ್ ರಿಯಲಿ ಅ ಹೀರೋ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ, ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ ಕನಸಿನ ಸಿರಿ. ಓ ಬಾಲು, ಚೆನ್ನಾಗಿದ್ಯೇನೋ? ಏನು ಎಷ್ಟು ದಿವಸ ಕಾಣಿಸ್ಲೇ ಇಲ್ಲ, ಮನೆ ಅಡ್ರೆಸ್ ಮರ್ತೋಗಿತ್ತ? ಕಾಲೇಜ್ ಎಲೆಕ್ಷನ್ ಗಲಾಟೆಲ್ ಇದ್ದೆ. ಸುರೇಶ್ ಇಲ್ಲಿ ಆಂಟಿ? ಮೇಲಿದ್ದಾನೆ, ಹೋಗು. ಅಪ್ಪ ಕವಿರಾಜ. ಓ ಬಾರಯ್ಯ, ಆಧುನಿಕ ರೋಮಿಯೋ, ಬಾ ಕುತ್ಕೋ. ನಾನ್ ಬಂದಾಯ್ತು, ನೀನ್ ಬರ್ತೀಯೋ ಇಲ್ವೋ ಅಂತ ಕೇಳಕ್ ಬಂದೆ. ಎಲ್ಲಿಗೆ? ಸೆಕೆಂಡ್ ಶೋಗಾ? ನನ್ ಕೈಯಿಂದ ಆಗಲ್ಲಪ್ಪ, ನಾನ್ ಸ್ವಲ್ಪ ಬರೀಬೇಕು. ನಿಂದ ಇದ್ದೇ ಇರುತ್ತೆ. ನಾನ್ ಕೇಳ್ತಾ ಇರ್ ನಾಳೆ ಪಿಕ್ನಿಕ್ ಬರ್ತೀಯೋ ಇಲ್ವೋ ಅಂತ. ಪಿಕ್ನಿಕಾ? ಇಲ್ಲ ಬಾಲು, ನಾಳೆ ಸ್ವಲ್ಪ ಕೆಲಸ ಇದೆ, ಬರಕಾಗಲ್ಲ ಕಣೋ. ಏನೋ ನೀನ್ ಬಂದಿದ್ರೆ ಕವಿತೆ ಗಿವಿತೆ ಅಂತ ಕೊರಿತಾ ಇದ್ದೆ, ನಾವು ಕೊರ್ಸ್ಕೊತಾ ಇದ್ವು, ಸ್ವಲ್ಪ ಸಮಯ ಹೋಗ್ತಿತ್ತು. ಬರಲ್ಲ ಅಂತ್ಯ, ಹಾಳಾಗೋಗು. ಹೋಗ್ಲಿ, ಯಾವ್ದಾದ್ರು ಹೊಸ ಗೀತೆ ಗೀಚಿದ್ರು ಕೊಡು. ಹೊಸ್ತು ಅದು ಬರ್ದಿಲ್ಲ ಕಣೋ. ಮಗನೇ, ನನಗೆ ಹೇಳಿತ್ಯ, ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಬ್ಯೂಟಿಫುಲ್. ಯಾರಮ್ಮ ನಿನ್ನ ಆಕಾಶದ ಕುಸುಮ? ಗೊತ್ತಾಯ್ತು ಬಿಡು. ಯಾರು ಇಲ್ಲ ಕಣೋ, ಅದರ ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ. ಬರೀ ಕಲ್ಪನೆ ತಾನೇ, ವಾಸ್ತವ ಏನಲ್ವಲ್ಲ. ಸರಿ ಬಿಡು, ನನ್ನ ಹತ್ರ ಇರಲಿ, ಉಪಯೋಗ ಬರುತ್ತೆ. ಬಾಳು, ನೀನ್ ಬೇರೆ ಕೊಡ್ತೀನಿ, ಕೊಡಲಿ ನೋಡಮ್ಮ. ಹಳೆ ಸರ್ಕೆ ಎಲ್ಲ ನಿನ್ನ ಹತ್ರ ಇಟ್ಕೋ, ಬರ್ತೀನಿ. ಹಲೋ ಸುಮಾ, ನಾನ್ ಮೋಹನ್ ಮಾತಾಡ್ತಿರೋದು. ನಾಳೆ ಪಿಕ್ನಿಕ್ ಬರ್ತೀಯಲ್ಲ? ಅಯ್ಯಯ್ಯೋ, ಯಾಕೆ ಹಾಸ್ಟೆಲ್ಗೆ ಫೋನ್ ಮಾಡಿದ್ರಿ? ಪಾಡನ್ ಗೊತ್ತಾದ್ರೆ ರಂಪ ಮಾಡ್ಬಿಡ್ತಾರೆ. ಖಂಡಿತ ಬರ್ತೀನಿ. ಒಳ್ಳೆ ವಾರ್ಡನ್ ಸಹವಾಸ ಆಯ್ತು. ಅರಳಿದ ತಾವರೆ ಹೂವಿನ ಹಾಗೆ ಚೆಲುವೆಯ ಮೊಗವು, ಚಂದ್ರನ ಕಂದ ನೈದಿಲೆಯಂತೆ ನಿನ್ನ ಈ ನಗುವು ಕಾಮಿನಿ. ಅರಗಿಳಿ
ನಿನ್ನ ನುಡಿಗಳು ದೀನ ಸ್ವರಗಳು ಅರಿಯದೇ ಹೋದೆ ಓ ಗೆಳತಿ ಬರಗಾರಿ ಮುಗಿಲ ಮಲ್ಲಿಗೆಯ ಗಗನದ ತಾರೆಯು ಮನದಲ್ಲಿ ತುಂಬಿ ಹೃದಯದಿ ತುಂಬಿ ಆಸೆ ತಂದಿರುವೆ ನೆನಪಲ್ಲಿ ನಿಂತು ನಯನಗಳಲ್ಲಿ ಕಲಸ ತುಂಬಿರುವೆ ಶಾಂತಿ ದೊರಕೋದೆ ಮುಗಿಲ ಮಲ್ಲಿಗೆಯ ಗಗನದ ತಾರೆಯು ಹಾಡು ಬಹಳ ಚೆನ್ನಾಗಿದೆ. ಮೋಹನ್ ನಿದ್ದೆ ಬರ್ಲಿಲ್ವಾ? ನಿನ್ ಹತ್ರದಲ್ಲೇ ಇರುವಾಗ ನಿದ್ದೆ ಎಲ್ಲಿ ಬರುತ್ತೆ? ಅಲ್ಲಿ ನಿಮ್ ವಾರ್ಡನ್ ಕಾಟ, ಇಲ್ಲಿ ನಮ್ ಫ್ರೆಂಡ್ಸ್ಗಳ ಕಾಟ, ನಮ್ಮನ್ನು ಒಂಟಿಯಾಗಿರೋಕೆ ಬಿಡಲ್ಲ. ಅದಕ್ಕೆ ನಿನ್ ಗೊತ್ತಾಗ್ಲಿ ಅಂತ ಗಿಟಾರ್ ಬಾರಿಸ್ಕೊಂಡು ನಿಂತ್ಕೊಂಡೆ. ಸದ್ಯ ಬಂದಿಯಲ್ಲ, ನೀವು ಗಿಟಾರ್ ಬಾರಿಸ್ತಾ ಇದ್ರೆ ಈ ಸುಮ ಎಲ್ಲಿದ್ರು ಬಂದ್ಬಿಡ್ತಾಳೆ. ಅಯ್ಯೋ, ಹಾಗಂತ ನಿಮ್ ಹಾಸ್ಟೆಲ್ ಮುಂದೆ ಬಾರಿಸಕಾಗುತ್ತ? ನಿಮ್ ವಾರ್ಡನ್ ಬಂದ್ಬಿಡ್ತಾಳೆ ಅಷ್ಟೇ. ಅದಕ್ಕೆ ನಿಮ್ ಹಾಸ್ಟೆಲ್ ಹತ್ರ ಒಂದ್ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಬಂದು ಮೂರ್ ಸಾರಿ ಜೋರಾಗಿ ಗಂಟೆ ಬಾರಿಸ್ತೀನಿ. ಆ ಶಬ್ದ ಕೇಳಿಸಿದ ಕೂಡಲೇ ಹೇಗಾದ್ರೂ ಮಾಡಿ ಬಂದ್ಬಿಡು. ಬಂದು ಬಂದು ಬಾಲು, ಸುಮಾರು ಒಂದಿನ ನೋಡ್ತಾ ಇದ್ರೆ ಊಟ ಸೇರಲ್ಲ, ನಿದ್ರೆ ಬರಲ್ಲ ಕಣು. ಸಾಕಪ್ಪ ನಿನ್ ಪುರಾಣ, ಕೇಳಿ ಕೇಳಿ ಬೇಜಾರಾಗೋಗಿದೆ ಅಲ್ವೋ? ನೀನೇ ಧೈರ್ಯ ಮಾಡಿ, ನಿನ್ ಮನ್ಸಲ್ಲಿರೋದನ್ನ ಯಾಕೆ ಹೇಳ್ಬಾರ್ದು ಅವಳಿಗೆ? ಇವತ್ತು ಧೈರ್ಯ ಮಾಡ್ಕೊಂಡೆ ಬಂದಿದ್ದೀನಿ, ಜೊತೆಯಲ್ಲಿ ಒಂದ್ ಕಾಗದಾನ ಬರ್ಕೊಂಡ್ ಬಂದಿದ್ದೀನಿ. ಏನಂತ ಬರ್ಕೊಂಬಂದಿದ್ಯಾ? ಸುಮಾ, ನಾನ್ ನಿಮ್ಮನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ, ಹಾಗೆ ನೀವು ನನ್ನ ಪ್ರೀತಿಸ್ತಾ ಇದ್ರ ಅಂತ ತಿಳ್ಕೊಂಡಿದ್ದೀನಿ. ಅದ್ ನಿಜವಾದ್ರೆ ದಯವಿಟ್ಟು ಸಾಯಂಕಾಲ 4 ಗಂಟೆಗೆ ನಿಮ್ ಹಾಸ್ಟೆಲ್ ನೀಡೋರು ದೇವಸ್ಥಾನ ಬಳಿ ಬನ್ನಿ, ನಾನ್ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ. ಗುಡ್, ವೆರಿ ಗುಡ್. ಅಲ್ಲಿ ನೋಡು, ನಿನ್ ದೇವಿ ಬರ್ತಾಳೆ. ಧೈರ್ಯ ತಂದ್ಕೊಮ್ಮ, ಗುಡ್ ಲಕ್, ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ದಯವಿಟ್ಟು ಕನ್ನಡ ಸಾಹಿತ್ಯ ಚರಿತ್ರೆ ಕೊಡ್ತೀರಾ? ಒಂದ್ ನಿಮಿಷ. ಸಾರಿ, ನಮ್ಮ ಹತ್ರ ಇರೋದು ಒಂದೇ ಕಾಗದ, ಅದನ್ನ ಮಿಸ್ಟರ್ ಸುರೇಶ್ ತಗೊಂಡೋಗಿದ್ದಾರೆ. ಯಾವ ಸುರೇಶ್? ಅದೇ ನಮ್ ಸ್ಪೋರ್ಟ್ಸ್ ಹೀರೋ ಸುರೇಶ್ ಕಣೆ. ಎಕ್ಸ್ಕ್ಯೂಸ್ ಮೀ, ತಗೊಳ್ಳಿ, ನಿಮ್ಗೆ ಬೇಕಾಗಿರೋ ಕನ್ನಡ ಸಾಹಿತ್ಯ ಚರಿತ್ರೆ. ನೀವು? ನಾನು ಓದ್ ಮುಗಿಸ್ತೆ. ನನ್ನ ಸಲಹೆ, ಇದ್ರ 4ನೇ ಅಧ್ಯಾಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಮರೀದೆ ಓದಿ. ಥ್ಯಾಂಕ್ಸ್. Thank you.
ಸಿಗ್ನಲ್ ಕೇಳಿದ ತಕ್ಷಣ ಓಡಿ ಬಂದೆ. ನೀನ್ ಬರೋದು ಎರಡ್ ನಿಮಿಷ ತಡ ಆದ್ರೂ ನನ್ ಕೆಲ್ಸ ಸಹಿಸಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೀ, ರಿಟರ್ನಿಂಗ್ ವಿತ್ ಟೈಮ್. ಸುರೇಶ್, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಬೇರೆಯವರನ್ನ ಪ್ರೀತಿಸ್ತಾ ಇರೋದು ನನ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ತಿಳಿ ತಪ್ಪಾಗ್ಬಿಟ್ಟೆ. ನೋಡಿ, ನೀವು ಇದನ್ನ ಮನಸ್ಸಲ್ಲಿಟ್ಕೊಂಡು ನನ್ನ ಸ್ನೇಹನ ದೂರ ಮಾಡಬೇಡಿ. ನೀವೆಲ್ಲೇ ಇರಿ, ಸುಖವಾಗಿ ಸಂತೋಷವಾಗಿ ನಗನಾಗ್ತಾ ಇರ್ಬೇಕನ್ನೋದೇ ನನ್ನ ಆಸೆ. ಹಾ ಸುಮಾ, ನಿಮ್ಮ ಮದುವೆಗೆ ನನಗೆ ಹೇಳಿ ಕಳಿಸ್ಬೇಕು, ಮರಿಬೇಡಿ. ನನ್ಗೆ ಹೇಳಿ ಕಳಿಸ್ತಿರ್ತಾನೆ, ನಾನು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಸುಮ ಎಲ್ಲಿದ್ದಾಳೆ? ಮೇಲ್ಗಡೆ ಇದ್ದಾಳೆ. ಥ್ಯಾಂಕ್ ಯು. ಸುಮಾ, ಸುಮಾ, ಇಲ್ಲಿಗೆ ಯಾಕೆ ಬಂದ್ರಿ? ವಾರ್ಡನ್ ನೋಡಿದ್ರೆ ಗಲಾಟೆ ಮಾಡ್ಬಿಡ್ತಾರೆ. ತುಂಬಾ ಅರ್ಜೆಂಟಾಗಿ ಮಾತಾಡಬೇಕಾಯ್ತು, ಅದಕ್ಕೆ ಬಂದೆ. ಸುಮಾ, ಯಾರಿವರು? ಇವರು ಮೋಹನ್. ಓಹೋ, ಇವರೇನಾ ಮೋಹನ್? ಸರಿ, ನೀವಿಬ್ರು ಆಫೀಸಿಗೆ ಬನ್ನಿ. ಸುಮಾ, ನಿನ್ನ ನೀ ಅನಾಥಾಶ್ರಮದಲ್ಲಿ ಇಟ್ಕೊಂಡಿದ್ದು ಚೆನ್ನಾಗಿ ಓದಿ ಸಮಾಜದಲ್ಲಿ ಎಲ್ಲರ ಹಾಗೆ ಬಾಳಿ ಬದುಕ್ಲಿ ಅಂತ, ಕಾಲೇಜ್ನಲ್ಲಿ ಪಾರ್ಕ್ನಲ್ಲಿ ಈ ಹುಡುಗನ ಜೊತೆ ಸುತ್ತಾಡ್ಲಿ ಅಂತಲ್ಲ. ನೋಡಿ ಮಿಸ್ಟರ್ ಮೋಹನ್, ನಾವು ನಡೆಸ್ತಿರೋ ಈ ಅನಾಥಾಶ್ರಮ ಬಹಳ ಒಳ್ಳೆ ಹೆಸರು ಪಡೆದಿದೆ. ಇಲ್ಲಿನ ಹುಡುಗಿಯರು ಕೂಡ ತುಂಬಾ ಶಿಸ್ತಿನಿಂದ ನಡ್ಕೋತಿದ್ದಾರೆ. ನೋಡಿ, ನಿಮ್ಗೆ ಹಿರಿಯರಾಗಿ ಹೇಳ್ತಿದ್ದೀನಿ, ನೀವು ಮಾಡ್ತಾ ಇರೋ ತಪ್ಪು. ಒಂದು ಅನಾಥ ಹುಡುಗಿಗೆ ಇಲ್ಲ ಸಲದ ಆಸೆ ತೋರಿಸಿ ಅವಳ ಭವಿಷ್ಯನೇ ಹಾಳು ಮಾಡೋದು ಒಳ್ಳೇದಲ್ಲ. ಇಲ್ಲ ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಾನು ಸುಮಾನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ವಯಸ್ಸಿನಲ್ಲಿ ಈ ರೀತಿ ಹೇಳೋದು ಸಹಜ. ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಐ ಲವ್ ಹರ್ ಸಿನ್ಸಿಯರ್ಲಿ. ನಾನು ಅವಳೆ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನೀವ್ ಇವಳನ್ನೇ ಮದುವೆ ಮಾಡ್ಕೋಬೇಕು ಅಂತಿದ್ರೆ ನಿಮ್ ಮದುವೆ ವಿಚಾರವಾಗಿ ನಿಮ್ ತಂದೆ ತಾಯಿ ಹತ್ರ ನಾನ್ ಬಂದ್ ಮಾತಾಡ್ತೀನಿ. ಮೊದಲು ಇಲ್ಲಿಂದ ಹೊರಟು ಹೋಗಿ. ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್, ನನಗೆ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಾಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ನಮ್ಮ ತಾಯಿ ಬೇರೆ ಯಾವುದೋ ಹುಡುಗಿ ನೋಡ್ಬಿಟ್ಟಿದಾರಂತೆ, ಅದಕ್ಕೆ ಸುಮಾನ್ ಕರ್ಕೊಂಡು ಹೋಗಿ ಅವ್ರು ತೋರಿಸಿ ಒಪ್ಸಿ ಆಶೀರ್ವಾದ ಪಡೆಯೋಣ ಅಂತಿದ್ದೀನಿ. ಇಲ್ಲದೆ ಹೋದ್ರೆ ನೀವು ಹೇಳಿದಾಗ ಮೋಸ್ಕರ ಆಗ್ಬಿಡ್ತೀನಲ್ವ ಮೇಡಮ್. ನಿಮ್ಗೆ ನನ್ನ ಮಾತು ನಂಬಿಕೆ ಇಲ್ಲದೆ ಹೋದ್ರೆ ಈ ಕಾಗದ ಓದಿ ಮೇಡಮ್. ಕಳಿಸ್ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್, ಸಾಯಂಕಾಲ ಆಗೋದ್ರೊಳಗೆ ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ತಲುಪಿಸ್ಬೇಕು. ಖಂಡಿತ ತಲುಪಿಸ್ತೀನಿ ಮೇಡಮ್. ಥ್ಯಾಂಕ್ ಯು. ಸುಮಾ ನೋಡು, ಸುಮಾ, ಹೆಣ್ಣಿಗೆ ಜೀವನದಲ್ಲಿ ಶೀಲವೇ ಮುಖ್ಯ. ಮದುವೆ ಆಗೋವರೆಗೂ ನಿನ್ನ ಮನಸ್ಸು, ನಿನ್ನ ಬುದ್ಧಿ ನಿನ್ನ ಹತೋಟಿಲಿರ್ಲಿ. ಅಮ್ಮ, ಅಮ್ಮ ಬಂದೆ. ಅಪ್ಪ ಚೆನ್ನಾಗಿದ್ಯೇನೋ? ಚೆನ್ನಾಗಿದ್ದೀನಮ್ಮ. ನನ್ ಕಾಗದ ಸೇರ್ತಾ? ಅದಕ್ಕೆ ಬಂದೆ ಅಮ್ಮ. ನನ್ ಗೊತ್ತಿತ್ತು ನನ್ ಮಾತು ನಿನ್ ಮೀರಲ್ಲ ಅಂತ. ನಾನು ಒಪ್ಪಿದ ಹುಡುಗಿನೇ ನೀನ್ ಒಪ್ಕೋತೀಯ ಅಂತ. ನಾನು ಅದೇ ಭರವಸೆ ಇಟ್ಕೊಂಡು ಬಂದಿದ್ದೀನಮ್ಮ. ನಾನ್ ಒಪ್ಪಿದ ಹುಡುಗಿನೇ ನೀನು ಏನ್ ಹೇಳ್ತಿದ್ಯಾ? ನಾನು ಒಂದ್ ಹುಡುಗಿನ ಪ್ರೀತಿಸಿದ್ದೀನಮ್ಮ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತಿದ್ದೀನಮ್ಮ. ಅದಕ್ಕೆ ನೀನು ಒಪ್ಕೋಬೇಕಮ್ಮ. ನನ್ನ ಒಪ್ಪಿಗೆ ಯಾಕೆ ಬೇಕು? ನೀನ್ ಆ ಹುಡುಗಿನ ಮದುವೆ ಮಾಡ್ಕೊಂಡು ಮಾತು ಹೇಳಿದ್ರೆ ಬಹಳ ಚೆನ್ನಾಗಿರೋದು. ಅಮ್ಮ ದಯವಿಟ್ಟು ನಿನ್ನ ಒಪ್ಪಿ ಆಶೀರ್ವಾದ ಮಾಡ್ಬೇಕಮ್ಮ. ನಾನು ಹೆಣ್ಣಿನ ಕಡೆಯವರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಅಮ್ಮ 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 ನಾನು ಅರ್ಥ ಮಾಡ್ಕೊಮ್ಮ. ಯಾರ ಹುಡುಗಿ? ಆ ಹುಡುಗಿನ ಕರ್ಕೊಂಡ್ ಬಂದಿದ್ದೀನಮ್ಮ. ಸುಮಾ ಈ ಹುಡುಗಿ ನನ್ನ ಸೊಸೆ ಆಗೋದಿಕ್ಕೆ ನಾಲಾಯಕ. ಅಮ್ಮ ಮುಚ್ಚು ಬಾಯಿ. ಹೆತ್ತು ಹುತ್ತು ಸಾಕಿ ಸಲಹಿ ನನ್ನ ಮಾತು ನೀನು ಕೇಳಲ್ಲ ಅಂದ್ಮೇಲೆ ನೀನ್ ನನ್ನ ಮಗನೇ ಅಲ್ಲ. ಅಂತ ತಪ್ಪೇನಮ್ಮ ಮಾಡಿದ್ದೀನಿ? ಸುಮಾ ನಾನು ಮನಸಾರ ಪ್ರೀತಿಸಿದ್ದೀನಿ, ಇದು ಅಪರಾಧನಾ?
ಅಪರಾಧ ಅಲ್ಲ ಮಗನೇ, ಉಪಕಾರನೇ ಮಾಡಿದೀಯ. ನಿನ್ನ ಪರೀಕ್ಷೆ ಮಾಡೋಣ ಅನಿಸ್ತು ಅಷ್ಟೇ. ನನಗೆ ಮುದ್ದು ಸೊಸೆನೂ ಸಿಕ್ಕಿದ್ಲು, ಮಗಳು ಸಿಕ್ಕಿದ್ಲು. ಇದ್ರು ಸಿಹಿ ಊಟ ಮಾಡ್ಕೊಂಡು ಬೇಗ ಅಡಿಗೆ ಮಾಡಮ್ಮ, ಕತ್ಲ ಹಾಕ್ಬಿಟ್ಟು ಹೇಳು, ಹಾಸ್ಟೆಲ್ ತಲುಪಿಸ್ತೀನಿ ಅಂತ ಇವ್ರು ವಾರ್ಡನಿಗೆ ಮಾತು ಕೊಟ್ಟಿದ್ದೀನಿ. ಬಾಮ್ಮ ಮನೆಯೆಲ್ಲ ತೋರಿಸ್ತೀನಿ. ಸರಿಯಮ್ಮ. ನೀನೆಲ್ಲ ಬರ್ತೀಯ? ಇಲ್ಲ ಇದು. ಟೈರ್ ಪಂಚರ್ ಆಗ್ಬಿಟ್ಟಿದೆ, ಏನ್ ಮಾಡೋದು? ಇಲ್ಲೇ ಹತ್ರ ಒಂದು ಟಿ ವಿ ಇದೆ, ಮಳೆ ನಿಲ್ಲೋರ್ಗೆ ಅಲ್ಲಿಗೆ ಹೋಗೋಣವಾ? ಸರಿ ಸರಿ, ಒಳ್ಳೆ ಕೆಲಸ ಕೊಡ್ತಲ್ಲ. ಬಾಬಾ ವಾಚ್ಮ್ಯಾನ್, ವಾಚ್ಮ್ಯಾನ್ ಬನ್ನಿ ಬನ್ನಿ, ಒಂದು ನಿಮಿಷ ಬೇಗ ಬನ್ನಿ. ಯಾರು ಸಾರ್ ನೀವು? ಒಂದು ರೂಮ್ ಬೇಕಾಗಿತ್ತು. ಇದು ಗವರ್ನಮೆಂಟ್ ಗೆಸ್ಟ್ ಹೌಸ್, ಯಾವ ಸಮಯಕ್ಕೆ ಬೇಕಾದರೂ ಆಫೀಸರ್ಸ್ ಬರ್ತಾರೆ, ಕೊಡೋಕ್ಕಾಗಲ್ಲ ಕಂಡವ್ರಿಗೆ. ಮೋಟರ್ ಸೈಕಲ್ ಪಂಚರ್ ಆಗೋಯ್ತು, ಮಳೆ ಬರ್ತಾ ಇದೆ, ಬೆಳಿಗ್ಗೆ ಬೇಗ ಹೊರಟೋಗ್ತೀವಿ, ರೂಮ್ ಅವ್ರಿಗೆ ಕೊಟ್ಬಿಡ್ತೀವಿ. ಪ್ಲೀಸ್ ಪ್ಲೀಸ್. ಸರಿ, ಬೆಳಿಗ್ಗೆನೇ ಎದ್ದು ಹೋಗಬೇಕು. 6 ಗಂಟೆಗೆ ಹೊರಟೋಗ್ತೀವಿ. ಹಾಂ, ಆ ರೂಮ್ಗೆ ಹೋಗಿ ಬಾಬಾ. ಿರಲು ವಯಸ್ಸು ತನುವ ಸೆಳೆದಿರಲು, ಏಕಾಂತವಿದ್ದಾಗ ಮನದಾಸೆ ಎದ್ದಾಗ, ಸೊಗಸು ಕಣ್ಣ ಕುಣಿಸಿರಲು, ವಯಸ್ಸು ತನುವ ಸೆಳೆದಿರಲು, ಏಕಾಂತವಿದ್ದಾಗ ಮನದಾಸೆ ಎದ್ದಾಗ. ಅನುರಾಗ ಕರೆದಾಗ ವಿರಹ ಸುಡುವಾಗ ನಾಚಿಕೊಂಡು ದೂರ ನಿಲ್ಲುವರುಂಟೇನು? ಕಂಬಳಕ್ಕೆ ಚಂದ್ರಿಕೆಯು ಬಿಸಿಸಿದೆ, ತಂಗಾಡಿ ಮೌನವೇ ಸಂಗೀತವು, ಸೊಗಸು ಕಣ್ಣ ಕುಣಿಸಿರಲು, ವಯಸ್ಸು ತನುವ ಸೆಳೆದಿರಲು, ಏಕಾಂತವಿದ್ದಾಗ ಮನದಾಸೆ ಎದ್ದಾಗ. ಕ
ಕೈಗಳನ್ನು ಹಿಡಿದಾಗ ಬಳೆ ಸದ್ದು ಬಂದಾಗ ಮಧುರವಾಗಿ ವೀಣೆ ಸ್ವರವ ನುಡಿದಂತೆ ಬಂದಾಗ ಮಧುರವಾಗಿ ವೀಣೆ ಸ್ವರವ ನುಡಿದಂತೆ ಕೆಂಪಾದ ತುಟಿಯಾಗ ಕಿರುನಗೆಯ ತಂದಾಗ ಸ್ವರ್ಗದಲ್ಲಿ ಅಮೃತವನ್ನು ಕಂಡಂತೆ ಆ ಸಮಯ ಶುಭ ಸಮಯ ಆ ಇರುಳಿ ಮೊದಲಿರುಳು ಆನಂದ ಆನಂದವು ಸೊಗಸು ಕಣ್ಣ ಕುಣಿಸಿರಲು ವಯಸ್ಸು ತನು ಬಸೆಳೆದಿರಲು ಸುಮ ಹೆಣ್ಣಿಗೆ ಜೀವನದಲ್ಲಿ ಶೀಲವೇ ಮುಖ್ಯ ಮದುವೆ ಆಗೋವರೆಗೂ ನಿನ್ನ ಮನಸ್ಸು ನಿನ್ನ ಬುದ್ಧಿ ನಿನ್ನ ಹತೋಟಿಲಿವೆ ಬೇಡ ಮೋಹನ್ ಬೇಡ ಪ್ಲೀಸ್ ನಾನು ಯಾವತ್ತಿದ್ರು ನಿಮ್ಮವಳೆ ಅಲ್ವಾ ಹೇಳಿ ಗಲಾಟೆ ಮಾಡಿದೆ ಮಲ್ಕೊಳ್ಳಿ ನಿಮ್ಮ ತುಂಟಾಟ ಜಾಸ್ತಿ ಆಯ್ತು ನಿಮ್ಗೆ ಹೇಳಿದ್ರೆ ಪ್ರಯೋಜನ ಇಲ್ಲ ಬನ್ನಿ ಹೋಗಿ ಅಲ್ಲಿ ಮಲ್ಕೊಳ್ಳಿ ನೀನು ಬಾ ಅಲ್ಲ ಹಾಸ್ಟೆಲ್ ವಾರ್ಡನ್ ತುಂಬಾ ಸ್ಟ್ರಿಕ್ಟ್ ಯಾವ ಹುಡುಗಿನೂ ಆಚೆ ಬಿಡಲ್ಲ ಹಾಗೆ ಹೀಗೆ ಅಂದೆ ಈಗ ನೋಡಿದ್ರ ಆ ಹುಡುಗಿ ಯಾವಂದ ಜೊತೆ ಚಕ್ಕಂದ ಆಡ್ತಾ ಇದ್ದಾಳಲ್ಲ ಅದೇ ನನಗೂ ಅರ್ಥವಾಗ್ತಾ ಇಲ್ಲ ನೀವೇನ್ ಯೋಜನೆ ಮಾಡಬೇಡಿ ಯಾಗಾದ್ರೂ ಮಾಡಿ ಸ್ವಲ್ಪ ಹೊತ್ತಿನಲ್ಲಿ ಅಡ್ಜಸ್ಟ್ ಮಾಡ್ಬಿಡ್ತೀನಿ ಇವಾಗ ಬೇಡ ಮೊದ್ಲು ಈ ರೂಮ್ ಖಾಲಿ ಮಾಡ್ಬೇಕು ನನ್ನ ಇಂಕ್ರಿಮೆಂಟ್ ಡೋಂಟ್ ವರಿ ಸಿಗುತ್ತೆ ಬಿಡು ಮೇಡಿ 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 ಏನ್ ಸಾರ್ ಕರೆದ್ರ ಹೋಗೋ ಮಜಾ ಮಾಡ ಈ ರೂಮ್ ಖಾಲಿ ಮಾಡ್ತಾ ಇದ್ದೀವಿ ಬೇಗ ಬಿಲ್ಲಾಕ್ ಅಲ್ಲ ಸಾರ್ ಪ್ರತಿ ಸಲ ಬಂದಾಗಲೂ ಎರಡು ಮೂರು ದಿವಸ ಇರ್ತಾ ಇದ್ವಿ ಈಗ ಕುಸಕ್ಕಂತ ಹೊರಟ್ಬಿಟ್ಟಿದ್ದೀರಲ್ಲ ಏನ್ ಸಮಾಚಾರ ನಾಳೆ ಅರ್ಜೆಂಟ್ ಕೆಲಸ ಇದೆ ಅದಕ್ಕೆ ಆಯ್ತು ಕಮಾನ್ ತಗೋಳಿ ಸಾರ್ ಬಿಲ್ಲು ಯಾಕೋ ಅವ್ರ ಮೇಲೆ ತುಂಬಾ ಚಳಿ ಸುಮ ಆಹಾ ಚಳಿ ಆಗುತ್ತಾ ಒಂದ್ ಕೆಲಸ ಮಾಡೋಣ ಓ ಮಾಡೋಣ ಕಂಬಳಿ ಆ ರೂಮಲ್ಲೂ ಇದೆ ಆ ಕಂಬಳಿ ಮೇಲೆ ಈ ಕಂಬಳಿನ ಹೊತ್ಕೊಂಡು ಬೆಚ್ಚಿಗೆ ಮಲ್ಕೊಳ್ಳಿ ಯಾರು ನಾನೇ ಆ ಬಾಗಿಲು ಹಾಕಿದ್ರೆ ಈ ಬಾಗಿಲಿಂದ ಬಂದ್ರ ಏನ್ ಬೇಕಾಗಿತ್ತು ಎರಡು ಕಂಬಳಿ ಹೊತ್ಕೊಂಡ್ರೆ ಚಳಿ ಕಮ್ಮಿ ಆಗ್ತಾ ಇಲ್ಲ ಸುಮಾ ಹೌದಾ ಪಾಪ ಅಲ್ಲಿ ಹಾಸಿಗೆ ಇದೆ ತಾನೇ ಅದನ್ನ ಹೊತ್ಕೊಂಡು ಹಾಯಾಗಿ ಮಲ್ಕೊಳ್ಳಿ ನಡೀರಿ ಮತ್ತೆ ಬೆಳಗ್ಗೆ ತನಕ ಈ ರೀತಿ ಕಾಟ ಕೊಡ್ಬೇಡಿ ಮೊದಲು ಇದನ್ನು ಹೊರಡಿ ಪ್ಲೀಸ್ ಹೊರಡಿ ನಡೀರಿ ಒಂದ್ ನಿಮಿಷ ಇಲ್ಲಿ ಸುಮಾ ಈ ಕಾಟ ಬಂದಿದ್ದು ನಾನು ನೋಡ್ತೀನಿ ಒಳಗಡೆ ಕೂಡ ಹಾಕಿದ್ನಲ್ಲ
ಈ ಸರಿ ಸರಿಯಾಗಿ ಬುದ್ಧಿ ಕಲಿತೀನಿ. ಬನ್ನಿ. ನಾನೇ ಅನಾಥ ರಕ್ಷಕ ಸುಮ. ನಿನ್ನ ಮೊದಲನೇ ದಿವಸ ನೋಡಿದಾಗ್ಲಿಂದಲೂ ನಿನ್ ಮೇಲೆ ಒಂದ್ ಕಣ್ಣಿದ್ದೇ ಇತ್ತು. ಇಂಥ ಅವಕಾಶಕ್ಕೋಸ್ಕರ ಬಹಳ ದಿವಸಗಳಿಂದ ಕಾಯ್ತಾ ಇದ್ದೆ. ಇವತ್ತು ಹೃದಯನವರೇ ಏನ್ ಹೇಳ್ತಾ ಇದ್ರ? ಸಮಾಜದ ಕಣ್ಣಲ್ಲಿ ಗಣ್ಯ ವ್ಯಕ್ತಿಗಳು ಅನಾಥ ಪೋಷಕರು ಅಂತ ಅನಿಸ್ಕೊಂಡು ನೀವ್ ಈ ರೀತಿ? ಆಯ್, ಈ ತೋಪದೇಶ ನನಗ್ ಬೇಡ. ನೀನಿವತ್ತು ನನ್ನ ಆಸೆ ಪೂರೈಸಲೇಬೇಕು. Thank you.
ಸುಮಾ, ಈ ಇಬ್ಬರಲ್ಲೊಬ್ಬರು ನಿನ್ನ ಮಾನಭಂಗ ಮಾಡಿದ್ರು, ಮತ್ತೊಬ್ಬರು ಮೋಹನನ ಕೊಲೆ ಮಾಡಿದ್ರು ಅಲ್ವಾ? ಹೌದು. ಯುವರ್ ಆನರ್, ಈ ದುಷ್ಟರು ಬಾಳಿ ಬದುಕಬೇಕಾದ ಒಬ್ಬ ತರುಣನ ಮರಣಕ್ಕೆ ಕಾರಣರಾಗಿದ್ದು ಅಲ್ಲದೆ ಒಂದು ಹೆಣ್ಣಿನ ಮಾನಾಪಹರಣಕ್ಕೂ ಹೊಣೆಯಾಗಿದ್ದಾರೆ. ಇಂಥ ಅಕ್ಷಮ್ಯ ಅಪರಾಧ ಮಾಡಿರೋ ಇವರಿಬ್ಬರಿಗೂ ಈ ನ್ಯಾಯ ಮಂದಿರ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಯುವರ್ ಆನರ್, ಸರ್ಕಾರಿ ವಕೀಲರ ಮಾತಿನಲ್ಲಿ ಸತ್ಯ ಇದೆ. ಇಂಥ ಘೋರವಾದ ಅಪರಾಧನ ಯಾರೇ ಮಾಡಿರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆದರೆ ಆ ಅಪರಾಧನ ಇವರಿಬ್ಬರೇ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಏನು ಸಾಕ್ಷ್ಯಾಧಾರಗಳಿವೆ? ನನ್ನ ಕಕ್ಷಿಗಾರರಿಬ್ರು ಆ ದಿನ ರಾತ್ರಿ ಆ ಪ್ರವಾಸಿ ಮಂದಿರದಲ್ಲಿ ತಂಗಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರ ಮೇಲೆ ಇಂಥ ಆಪಾದನೆಯನ್ನು ಹೊರಿಸುವುದು ತುಂಬಾ ಅನ್ಯಾಯ. ಯುವರ್ ಆನರ್, ಪ್ರವಾಸಿ ಮಂದಿರದ ವಾಚ್ಮನ್ ಅನ್ನ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಸ್, ಯು ಕ್ಯಾನ್ ಪ್ರೊಸೀಡ್. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ವಾಚ್ಮನ್, ಇವರಿಬ್ರು ಟಿವಿ ರೂಮ್ ಖಾಲಿ ಮಾಡ್ಕೊಂಡು ಹೋದ ಮೇಲೆ ವಾಪಸ್ ಬಂದದ್ದನ್ನ ನೀನು ನೋಡಿದ್ಯಾ? ಇಲ್ಲ. ನೀವಿನ್ ಹೋಗಬಹುದು. ಯುವರ್ ಆನರ್, ಕೊಲೆ ನಡೆದದ್ದು ಶನಿವಾರ ರಾತ್ರಿ 10:30 ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಆ ಸಮಯದಲ್ಲಿ ನನ್ನ ಕಕ್ಷಿಗಾರರಿಬ್ರು ಪ್ರವಾಸಿ ಮಂದಿರದಿಂದ 20 ಮೈಲಿ ದೂರದಲ್ಲಿರೋ ಆಕಾಶ್ ಲಾಡ್ಜ್ನ ರೂಮ್ ನಂಬರ್ 27ರಲ್ಲಿದ್ರು. ಅವರ ಪ್ರಯಾಣ ಮಾಡುತ್ತಿದ್ದ ಕಾರು ಕೆಟ್ಟು ಪೆಟ್ರೋಲ್ ಬಂಕ್ ನಲ್ಲಿ ನಿಂತಿತ್ತು. ಇದಕ್ಕೆ ಸಂಬಂಧಿಸಿದಂತೆ 2 ಸಾಕ್ಷಿಗಳನ್ನ ಪ್ರಶ್ನೆ ಕೇಳೋದಕ್ಕೆ ಅನುಮತಿ ಬೇಡ್ತೇನೆ. ಎಸ್, ಪ್ರೊಸೀಡ್. ಈ ಆಪಾದಿತರ ಪರಿಚಯ ನಿಮಗಿದೆಯಾ? ಇದೆ. ಹೇಗೆ? ಆ ದಿವಸ ಅವರಿಬ್ರು ಸುರಿತಾ ಇರೋ ಮಳೆಯಲ್ಲಿ ಕಾರ್ ತಳ್ಕೊಂಡು ನಮ್ಮ ಪೆಟ್ರೋಲ್ ಬಂಕ್ ಹತ್ರ ಬಂದ್ರು. ಸುಮಾರು ಎಷ್ಟೊತ್ತಿನಲ್ಲಿ? 10:00 ಆಗಿತ್ತು. ಸಮಯ ಅಷ್ಟು ಕರಾರು ಒಕ್ಕಾಗಿ ಹಾಗೆ ಹೇಳ್ತೀರಾ? ಅದು ಪೆಟ್ರೋಲ್ ಬಂಕ್ ಮುಚ್ಚೋ ಸಮಯ. ಐಸಿ. ಆಮೇಲೆ? ಆಮೇಲೆ ಕಾರ್ ರಿಪೇರಿ ಮಾಡೋ ಮೆಕಾನಿಕ್ ಯಾರಾದ್ರೂ ಸಿಗ್ತಾರಾ ಅಂತ ಕೇಳಿದ್ರು. ನಾನು ಈ ಸುರಿತಾ ಇರೋ ಮಳೆಯಲ್ಲಿ ಯಾರು ಸಿಕ್ಕಲ್ಲ ಅಂತ ಹೇಳಿ ಅವರಿಬ್ರು ನನ್ನ ಕಾರ್ನಲ್ಲೇ ಕರ್ಕೊಂಡು ಹೋಗಿ ಹತ್ರ ಇರೋ ಲಾಡ್ಜ್ಗೆ ಬಿಟ್ಟೆ. ಥ್ಯಾಂಕ್ ಯು. ನೀವಿನ್ ಹೋಗ್ಬೋದು. ಲಾಡ್ಜ್ ಓನರ್ನ ಕರೆಸಬೇಕು ಅಂತ ಕೇಳ್ಕೊಳ್ತೇನೆ. ಆಪಾದಿತ ರುದ್ರಯ್ಯ ಮತ್ತು ಅನಿಲ್ ರವರ ಪರಿಚಯ ನಿಮ್ಗಿದೆಯಾ? ಓ, ಇದೆ. ಆ ದಿನ ರಾತ್ರಿ 10:30 ಇವರಿಬ್ರು ನನ್ನ ಲಾಡ್ಜ್ನಲ್ಲಿ ರೂಮ್ ತಗೊಂಡಿದ್ರು. ಲಾಡ್ಜ್ ಅಂದ ಮೇಲೆ ದಿನಕ್ಕೆ 100 ಜನ ಬರ್ತಾರೆ ಹೋಗ್ತಾರೆ. ಇವರ ನೆನಪು ಮಾತ್ರ ನಿಮ್ಗೆ ಹ್ಯಾ ಉಳಿದಿದೆ? ಆ ದಿನ ನನ್ನ ಲಾಡ್ಜ್ನಲ್ಲಿ ಯಾವ ರೂಮು ಖಾಲಿ ಇರಲಿಲ್ಲ. ಹೊರಗೆ ಮಳೆ ಬರ್ತಿದೆ, ಕಾರ್ ಕೆಟ್ಟ ಹೋಗಿದೆ, ಬೆಳಗಾಗಿದ್ದು ಬೇಗ ಹೊರಟೋಗ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹೇಗೋ ಅಡ್ಜಸ್ಟ್ ಮಾಡಿ ಒಂದ್ ರೂಮ್ ಕೊಟ್ಟೆ. ನೀವಿನ್ ಹೋಗಬಹುದು. ಯುವರ್ ಆನರ್, ಟಿಬಿ ರೂಮ್ನ ಖಾಲಿ ಮಾಡಿದ್ದಕ್ಕೆ ವಾಚ್ಮೆನ್ ಕೊಟ್ಟ ರಶೀದಿನ ಲಾಡ್ಜಿನ ರೂಮಿನ ಬಿಲ್ಗಳನ್ನ ನಾನೀಗಾಗಲೇ ನ್ಯಾಯಾಲಯದ ಮುಂದೆ ಇಟ್ಟಿದ್ದೇನೆ. ದಟ್ಸ್ ಆಲ್ ಯುವರ್ ಆನರ್. ಫಿರ್ಯಾದಿಯ ಪರವಾಗಿ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲವಾದ್ದರಿಂದ ಆಪಾದಿತರನ್ನು ನ್ಯಾಯಾಲಯವು ಬಿಡುಗಡೆ ಮಾಡಿರುತ್ತದೆ. ಸಮಾಧಾನ ಮಾಡ್ತೀನಿ. ನ್ಯಾಯಾಲಯದಲ್ಲಿ ನಿನಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಸೋತೆ. ಅದಕ್ಕೆ ಬದಲಾಗಿ ನಿನಗೆ ನ್ಯಾಯ ಸಿಗೋ ಹಾಗೆ ನಾನು ಮಾಡ್ತೀನಿ. ನೋಡು, ನಿನ್ನ ಬದುಕು ಹೀಗಾಗೋಯ್ತಲ್ಲ ಅಂತ ಸಂಕಟ ಪಡಬೇಡ. ನಿನಗೆ ನಾನು ಆಶ್ರಯ ಕೊಡ್ತೀನಿ, ನಿನ್ನನ್ನು ನಾನು ಸೊಸೆಯಾಗಿ ಮಾಡ್ಕೋತೀನಮ್ಮ. ಹೌದು ಸುಮಾ, ನಾನು ನಿನ್ನ ಮದುವೆ ಆಗೋದಕ್ಕೆ ಮನಸ್ಫೂರ್ತಿ ಒಪ್ಕೊಂಡಿದ್ದೀನಿ. ಸುಮಾ, ನಿಧಾನವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಜಾ. ಮಾಮ, ಸುಮಾಗ ಕಾಣಿಸ್ತಾ ಇಲ್ಲ. ರೂಮ್ ನಲ್ಲಿ ನೋಡಿದ್ಯಾ? ಅಲ್ಲೂ ಇಲ್ಲ. ಅಲ್ಲೂ ಇಲ್ವಾ? ಸುರೇಶ್, ಸುರೇಶ್, ಅಮ್ಮ, ಈ ನಿರ್ಭಾಗ್ಯಳ ಮೇಲೆ ನೀವಿಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ತಾಯಿ ಅನ್ನೋ ಪದದ ಅರ್ಥ ಗೊತ್ತಾಗಿದ್ದು ನಿಮ್ಮನ್ನ ನೋಡಿ ಮಾತಾಡಿಸ್ತಾಗಿದೆ. ನಿಮ್ಮ ಸೊಸೆಯಾಗೋ ಅರ್ಹತೆ ನನಗಿಲ್ಲ. ನಾನು ನಿಮ್ಮ ಜೊತೆಯಲ್ಲೇ ಇದ್ರೆ ನಿಮ್ಮ ಹೆಸರಿಗೆ ಘನತೆಗೆ ಎಲ್ಲಿ ಕಳಂಕ ಬರುತ್ತದೋ ಎಂಬ ಅಳುಕು ಉಂಟಾಗಿದೆ. ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ. ದಯವಿಟ್ಟು ಹುಡುಕೋ ಪ್ರಯತ್ನ ಬೇಡ. ನನ್ನ ಈ ಅಪರಾಧಕ್ಕೆ ಕ್ಷಮೆ ಇರಲಿ ಸುಮಾ.
ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ. ಒಂದ್ಸಲ ಈ ಕಡೆ ನೋಡ್ಕೊಂಡ್ ಬಾ. ಸರಿ ಮಮ್ಮಿ. ಓಕೆ. ನೀನು ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಯೋ ಅದು ನನಗೆ ಬೇಕಾಗಿಲ್ಲ. ಆದ್ರೆ ವಯಸ್ಸಲ್ಲಿ ತಿಳುವಳಿಕೆಯಲ್ಲಿ ನಿನಗಿಂತಲೂ ದೊಡ್ಡವಳು ಅಂತ ಹೇಳ್ತಾ ಇದ್ದೀನಿ. ಬದುಕು ಅಮೂಲ್ಯವಾದುದು. ಜೀವನದಲ್ಲಿ ಎಡರು ತೊಡರು ಕಷ್ಟ ಸುಖ ಬರೋದು ಸಹಜ. ಅದನ್ನ ಧೈರ್ಯದಿಂದ ಎದುರಿಸಬೇಕು. ಆತ್ಮಹತ್ಯೆಯಿಂದ ನಿನ್ನೆಲ್ಲಾ ಕಷ್ಟಗಳಿಗೂ ಮುಕ್ತಿ ಸಿಗುತ್ತೆ ಅನ್ನೋದಾದ್ರೆ ಈ ಭೂಮಿಲಿ ಜನರೇ ಇರ್ತಿರ್ಲಿಲ್ವೇನೋ. ನೀನಿನ್ನೂ ಚಿಕ್ಕವಳು, ಬದುಕೋಕೆ ಬೇಕಾದಷ್ಟು ಮಾರ್ಗಗಳಿವೆ. ಮತ್ತೆ ಇಂಥ ಪ್ರಯತ್ನ ಮಾಡಬೇಡ. ಬನ್ನಿ. ಈ ಪೇಪರ್ಸ್ ಮೇಲೆ ನಿಮ್ ಸೈನ್ ಬೇಕಾಗಿತ್ತು. ಯಾಕೊಂತರ ಇದ್ದೀರಾ? ಮೈ ಹುಷಾರಿಲ್ವಾ? ಏನಿಲ್ಲ, ಚೆನ್ನಾಗಿದ್ದೀನಿ. ನಿಜವಾಗ್ಲೂ? ಖಂಡಿತ ಸುರೇಶ್. ಈ ಸ್ಕೂಲ್ ಮಕ್ಕಳ ಜೊತೆ ಈ ಪವಿತ್ರವಾದ ಉದ್ಯೋಗದಲ್ಲಿ ಮನಃಶಾಂತಿ, ಜೀವನದ ಸಾರ್ಥಕತೆ ಎರಡನ್ನೂ ಕಾಣಬೇಕೇ ನಂದು. ಗುಡ್ ಲಕ್ ಸುಮಾ. ನನಗೆ ಬೇಕಾಗಿರೋದು ನೀವ್ ಯಾವಾಗಲೂ ಸಂತೋಷವಾಗಿರ್ಬೇಕನ್ನೋದಷ್ಟೇ. ಸುಮಾ, ಕೊನೆಯದಾಗಿ ನಿಮ್ಮ ಹತ್ರ ಒಂದೇ ಒಂದು ಮಾತು ಬೇಕು. ನಾನು ಇದೇ ಊರಲ್ಲಿದ್ದೀನಂತ ನೀವು ಊರೇ ಬಿಟ್ಬಿಟ್ಟು ಹೋಗಬೇಡಿ. ನಾನು ಬರ್ತೀನಿ. ಹೊಸ ನ್ಯಾಯಾಧೀಶರಿಗೆ ಹಾರ್ದಿಕ ಶುಭಾಶಯಗಳು. ನಿಮ್ ಬಡ್ತಿ ಸಿಕ್ಕಿದ್ದಕ್ಕೆ ನಮ್ಗೆಲ್ಲ ತುಂಬಾ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಜಸ್ಟ್ ಸಾಹೇಬ್ರಿಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರು ಹಾಗೆ ತಾವು ಬರೀ ಕಂಗ್ರಾಚುಲೇಷನ್ ಹೇಳಕ್ ಬಂದಿದ್ದೀರೋ ಅಥವಾ ಇವತ್ತು ಇಲ್ಲೇ ಇರ್ತೀರೋ? ಎಲ್ಲಾದ್ರೂ ಉಂಟಾ ಮಮ್ಮಿ. ಇವತ್ತಿಲ್ಲೇ ಇದ್ಕೊಂಡು ಹೋಳಿಗೆ ಊಟ ಮಾಡ್ಕೊಂಡೇ ಹೋಗೋದು. ಸತ್ಯ, ಇರ್ತೀನಿ ಅಂತ ಹೇಳಿದೆಯಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಮ್ಮಿ, ಯಾಕೊಂಥರ ಇದೆಯಾ? ಇಷ್ಟು ದೊಡ್ಡ ಪದವಿ ಸಿಕ್ಕಿರುವಾಗ ಸಂತೋಷ ಪಡೋದ್ಬಿಟ್ಟು? ಸಂತೋಷ ಅನ್ನೋದು ಪದವಿ ಐಶ್ವರ್ಯ ಅಂತಸ್ತಿಂದ ಸಿಗೋಲ್ಲ ಕಣು. ತಾಯಿ ಅನ್ನಿಸ್ಕೊಂಡವಳಿಗೆ ವಯಸ್ಸಿಗೆ ಬಂದ ಮಗ ಮದುವೆ ಮಾಡಿಕೊಂಡು ಆನಂದವಾಗಿ ಜೀವನ ಸಾಗಿಸ್ತಾ ಇರೋವಾಗ ಅದನ್ನ ಕಣ್ತುಂಬಾ ನೋಡಿದಾಗ್ಲೇ ಕಣು ತಾಯಿಗೆ ಸುಖ ಸಂತೋಷ ಸಿಗೋದು. ಮಮ್ಮಿ, ನನ್ನ ಮದುವೆಯಿಂದ ನಿನಗೆ ಮನಃಶಾಂತಿ ಸಿಗುತ್ತೆ ಅನ್ನೋ ಆಗಿದ್ರೆ ನಾನು ಮದುವೆ ಮಾಡ್ಕೊತೀನಿ. ಆದ್ರೆ ನನಗೆ ಸ್ವಲ್ಪ ದಿವಸ ಕಾಲಾವಕಾಶ ಬೇಕು. ಆಯ್ತು, ಕೊಡ್ತೀನಿ. ನಾಳೆಯಿಂದಾನೆ ಒಂದೊಳ್ಳೆ ಹುಡುಗಿನ ನೋಡ್ತೀನಿ. ಮಮ್ಮಿ, ಸುಮಾ ಸಿಕ್ಕಿದ್ಲು? ಸಿಕ್ಕಿದ್ಲ? ಇಲ್ಲಿ ನಾನು ಕೆಲಸ ಮಾಡೋರಲ್ಲೇ ಟೀಚರ್ ಆಗಿದ್ದಾಳೆ. ಹೌದಾ? ಹಾಗಾದ್ರೆ ನಡಿ ನೋಡ್ಕೊಂಡ್ ಬರೋಣ. ಬೇಡ ಮಮ್ಮಿ, ಅವಳಿನ್ನು ಹಳೆ ಘಟನೆ ಮರ್ತಿಲ್ಲ. ಅದನ್ನ ಮರ್ಸೋದಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ಮಕ್ಕಳೇ. ನಿಮ್ಗೊಂದು ಒಳ್ಳೆ ಸುದ್ದಿ ಹೇಳ್ತೀನಿ. ನಾಳೆ ನಿಮ್ಮನ್ನೆಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತೀನಿ. ಯಾರ್ಯಾರು ಬರ್ತೀರೋ ಕೈ ಎತ್ತಿ. ಗುಡ್. ಹಾಗೆ ನೀವೆಲ್ಲ ಎರಡೆರಡು ರೂಪಾಯಿ ತರಬೇಕಾಗುತ್ತೆ. ಶಂಭು, ಯೋಚನೆ ಮಾಡಬೇಡ. ನಿನಗೆ ದುಡ್ಡು ನಾನು ಕೊಡ್ತೀನಿ. ನಾಳೆ ಬೆಳಗ್ಗೆ 8 ಗಂಟೆಗೆ ಎಲ್ಲ ರೆಡಿಯಾಗಿರಿ. ಒಂದು ಫುಲ್ 25 ಹಾಫ್ ಆಪರೇಷನ್. ನೀವೆಲ್ಲಿಗ್ರಿ? ಒಂದು ಟೌನ್ ಅಲ್ಲಿ ಕೊಡಪ್ಪ. ಚಿಲ್ಲರೆ ಕೊಡ್ರಿ. ನನ್ನ ಹತ್ರ ಚಿಲ್ಲರೆ ಇಲ್ಲಪ್ಪ. 50 ಪೈಸೆಗೆ 50 ರೂಪಾಯಿ ನೋಟ್ ಕೊಟ್ರೆ ಚಿಲ್ಲರೆ ಎಲ್ಲಿಂದ ತರೋದು? ನೋಡು, ನೀವು ಕಂಡಕ್ಟರ್, ನೀವು ಚಿಲ್ಲರೆ ಮಾಡಿಕೊಂಡಿರ್ಬೇಕು. ಬಸ್ ಎಲ್ಲ ಓಡಾಡೋ ನೀವಪ್ಪ, ನೀವು ಚಿಲ್ಲರೆ ಮಾಡ್ಕೋಬೇಕಾ? ಯೋ, ನೀವು ಇರೋದೇನೆ ಪಬ್ಲಿಕ್ ಸೇವೆ ಮಾಡೋದಕ್ಕೆ. ಅದು ಒಪ್ಕೋತೇನಪ್ಪ. ಅದಕ್ಕೆ ನಿಮ್ಮಂತವ್ರ ಸಹಕಾರ ಬೇಡೇನು? ಇರೋ ಚಿಲ್ಲರೆ ಎಲ್ಲ ನಿನಗ ಕೊಟ್ಬಿಟ್ರೆ ಮಿಕ್ಕಿದೋಗ ಏನ್ ಮಾಡ? ಏ ಬಸ್, ನೀನ್ ಕೆಳಗಳಿರಿ. ಇಳಿಯಲ್ವಾ? ಇಳಿಯಂಗಿಲ್ಲ. ಇಲ್ಲ, ಹಂಗಾರ ಬಸ್ ಹೊರಡಂಗಿಲ್ಲ ಬಿಡಪ್ಪ. ಹೆಂಗ್ ಓಡಲ್ಲ? ನಾನು ನೋಡ್ತೀನಿ ಕಣ. ನೋಡೋಣ. ನೋಡೋಣ.
ಏನೋ ಶಿವ ಗಲಾಟೆ ಚಿಲ್ರೆ ಕೇಳಿದ್ರೆ ನನ್ನ ಹೊಡಿಲಿಕ್ಕೆ ಬರ್ತಾ ನಿಮ್ಮ ನಾನೆಲ್ಲ ಹೊಡ್ಯಾಕ್ ಬಂದೆ ಮೇಲೆ ಬರ್ಲಿಲ್ಲನ ಲೇ ಶಿವು ಪ್ಯಾಸೆಂಜರ್ಗಳಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಅದಕ್ಕೆಲ್ಲ ಕೋಪಿಸ್ಕೊಳ್ಳೋದ ಅವ್ರೇನೋ ಕೋಪದಲ್ಲಿ ಒಂದ್ ಮಾತು ಹೇಳಿರ್ತಾರೆ ನಾವ್ ಅನ್ಸರ್ಸ್ಕೊಂಡು ಹೋಗ್ಬೇಕಪ್ಪ ಏನ್ ಅನ್ಸರ್ಸ್ಕೊಂಡು ಹೋಗೋದು ನೀನ್ ನನ್ನ ಜಾಗದಲ್ಲಿದ್ರೆ ಗೊತ್ತಾಗ್ತೈತೆ ಏನಂತ ತಡ ನಾನು ಇವತ್ತು ಬಸ್ ಬಿಡಂಗಿಲ್ಲ ಸ್ಟ್ರೈಕ್ ಮಾಡೋಣ ಸರಿ ತಪ್ಪು ಯಾರ್ದಂತ ಗೊತ್ತಾಗ್ತದೆ ಕಂಡಕ್ಟರ್ ಯಾರ್ ತಪ್ಪು ಯಾರ್ ಸರಿ ಅಂತ ವಿಚಾರಿಸೋಕೆ ಮೇಲಿನ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಕಂಪ್ಲೇಂಟ್ ಕೊಡಿ ದುಡುಕಿ ಸ್ಟ್ರೈಕ್ ಮಾಡೋದು ಸರಿಯಲ್ಲ ಅದರಿಂದ ಜನಗಳಿಗೆ ತೊಂದರೆ ಆಗುತ್ತೆ ಸಣ್ಣ ಮಕ್ಕಳಿಗೆ ಪಾಠ ಹೇಳಿಕೊಟ್ಟಂಗ ನನಗೆ ಹೇಳ್ಕೊಡಕ್ ಬರಬೇಡಿ ನಾವು ಸ್ಟ್ರೈಕ್ ಮಾಡೋದೇ ಸರಿ ಸಮಾಲೋಚನೆ ಲಘು ಆಸ್ಪತ್ರೆಗೆ ಸೇರಿಸ್ಬೇಕು ಯಾವ್ದಾರ ಟ್ಯಾಕ್ಸಿನೋ ಆಟೋ ರಿಕ್ಷಾ ಹಿಡ್ಕೊಂಡಪ್ಪ ಸ್ವಲ್ಪ ಬರ್ತೀರಾ ಅಯ್ಯೋ ಇವತ್ತು ಸ್ಟ್ರೈಕ್ ನಡೀತಾ ಇದೆ ಬರಕ್ಕಾಗಲ್ಲ ಹೋಗ್ರಿ ಅಯ್ಯೋ ನಮ್ಮ ಮನೆಯ ತುಂಬಾ ಸೀರಿಯಸ್ ಆಗಿರಪ್ಪ ಸ್ವಲ್ಪ ಬಾರಪ್ಪ ನಿಮ್ಮ ಸೀರಿಯಸ್ ಆದ ಆಟೋ ತೆಗೆದ್ರೆ ನನಗೆ ಸೀರಿಯಸ್ ಆದ ಅಷ್ಟೇ ಬರಕ್ಕಾಗಲ್ಲ ಹೋಗ್ರಿ ಬೇಜಾರ್ ಮಾಡ್ಕೋಬೇಡಿ ಪಿಕ್ನಿಕ್ ಗೆ ಇನ್ನೊಂದ್ ದಿವಸ ಹೋಗೋಣ ನಾನೇನ್ ಮಾಡ್ಲಪ್ಪ ಯಾಕಜ್ಜಿ ಏನಾಯ್ತು ನನ್ ಸೊಸೆನ ಏರಿಕೆ ಆಸ್ಪತ್ರೆಗೆ ಸೇರಿಸ್ಬೇಕು ತಕ್ಷಣ ರುಕ್ಸಾ ತತ್ತಿ ನಿಂತು ಹೋದ್ ನನ್ ಮಗ ಇನ್ನೂ ಬಂದಿಲ್ಲ ಕಣವ ಅಜ್ಜಿ ಇವತ್ತು ಬಸ್ಸು ಆಟೋ ರಿಕ್ಷಾ ಎಲ್ಲ ಮುಷ್ಕರ ಹೊಡಿದಾರೆ ಏನ್ ಸಿಗೋದು ಕಷ್ಟ ಅಯ್ಯೋ ಇನ್ನೇನು ಗತಿ ಯಾರೇ ನೀನೇ ಕಾಪಾಡ್ಬೇಕಪ್ಪ ಅಜ್ಜಿ ನೀವು ಯೋಚನೆ ಮಾಡಬೇಡಿ ಹುಡುಗರ ನೀವು ಹೋಗಿ ಕುದುರೆ ಗಾಡಿನೋ ಕೈ ಗಾಡಿನೋ ಏನ್ ಸಿಗಿದ್ರು ಅರ್ಜೆಂಟ್ ಆಗಿ ತಗೊಂಡ್ ಬನ್ನಿ ಟೀಚರ್ ನಾವ್ ಈಗ್ಲೇ ಬರ್ತೀವಿ ಡ್ರೈವರ್ ಸಾಹೇಬ್ರು ಸ್ವಲ್ಪ ಬರ್ತೀರಾಗದಿಲ್ಲ ರೀ ಸ್ಟ್ರೈಕ್ ನಡೀತಾ ಇದೆ ಅಯ್ಯೋ ನಾನೇನಪ್ಪ ಸ್ಟ್ರೈಕ್ ಮಾಡಿಸಿದ್ದು ನನ್ನ ಹೆಂಡತಿ ಹೆರಿಗೆ ನೋವು ತುಂಬಾ ಸೀರಿಯಸ್ ಸ್ವಲ್ಪ ಬಾರಪ್ಪ ಈ ಹರ್ಕತೆ ಎಲ್ಲ ಬಿಡ್ಬೇಡ್ರಿ ಹೊರಕ್ ಆಗೋದಿಲ್ಲ ಸ್ಟ್ರೈಕ್ ಅಂದ್ರೆ ಸ್ಟ್ರೈಕ್ ಯಪ್ಪ ನಿನ್ ಕಾಲು ಬೀಳ್ತೇನೋ ಯಾರ ಹೋಗ ಆಯ್ತಾಗೆ ಗಾಡಿ ಸ್ವಲ್ಪ ಬೇಕಾಗಿತ್ತಲ್ಲ ಒಬ್ಬನ ಅರ್ಜೆಂಟ್ ಆಗಿ ಆಸ್ಪತ್ರೆಗೆ ಸೇರಿಸಬೇಕಾಗಿದೆ ಟ್ಯಾಕ್ಸಿ ಆಟೋ ಏನು ಸಿಗ್ತಾ ಇಲ್ಲ ಆಸ್ಪತ್ರೆಗೆ ಸೇರಿಸಿದ ತಕ್ಷಣ ನಿಮ್ ಗಾಡಿ ನಿಮ್ಗೆ ವಾಪಸ್ ತಂದು ಕೊಟ್ಬಿಡ್ತೀವಿ ಒಳ್ಳೆ ಕೆಲ್ಸಕ್ಕೆ ಕೇಳ್ತಾ ಇದೀಯ ತಗೊಂಡೋಗಪ್ಪ ಎಂತ ಮಗು ಗಂಡು ಮಗು ಮಗು ತಾಯಿ ಇಬ್ರು ಆರೋಗ್ಯವಾಗಿದ್ದಾರೆ ಯಾರು ದೊಡ್ಡವನು ಕಡವ ಹಾಗಂತ ಲೇಟ್ ಆಗಿ ಯಾಕೆ ಕರ್ಕೊಂಡ್ ಬಂದ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಮಗು ತಾಯಿ ಇಬ್ರು ಉಳಿತಾನೇ ಇರ್ಲಿಲ್ಲ ಇವತ್ತು ಅದೆಂತದೋ ಸ್ಟ್ರೈಕ್ ಅಂತಲ್ಲವ ಬಸ್ಸು ಟ್ಯಾಕ್ಸಿ ಆಟೋ ಒಂದೂ ಇಲ್ಲ ಈ ತಾಯಿ ದ್ಯಾವ್ರು ಬಂದಂಗ್ ಬಂದ್ಲು ನನ್ ಸೊಸೆನ ಮಗುನ ಉಳಿಸ್ಕೊಟ್ಟು ಕಡವ ಟೀಚರ್ ಅಮ್ಮದರ ಆವೇಶ ದುಡುಕಿ ಮಾಡಬಾರ್ದು ತಪ್ಪು ಮಾಡೆ ಇವತ್ತು ಏನಾದ್ರೂ ನನ್ನ ಹೆಂಡತಿನ ನೀವು ಕಾಪಾಡದೆ ಹೋಗಿದ್ದಿದ್ರೆ ನೋಡಿದ್ಯಾ ಶಿವಣ್ಣ ನೀನೊಬ್ಬ ಮಾಡಿದ ತಪ್ಪಿನಿಂದ ಎಷ್ಟು ತೊಂದರೆ ಆಯ್ತು ಸ್ಟ್ರೈಕ್ ನಿಂದ ಜನಗಳಿಗೆ ಯಾವ್ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಗೊತ್ತಾಯ್ತಾ ನೀವೆಲ್ಲ ಪಬ್ಲಿಕ್ ಸರ್ವಿಸ್ ಮಾಡೋ ಜನ ಯಾವುದೇ ಕಾರಣಕ್ಕಾಗಿ ಜನಗಳಿಗೆ ಅನಾನುಕೂಲ ಮಾಡಬಾರ್ದು ನೋಡು ನೀನ್ ಮಾಡಿದ್ದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ ಅವ್ರದ್ದು ತಪ್ಪಿರಬಹುದು ಸಮಯ ಸಂದರ್ಭ ನೋಡ್ಕೊಂಡು ಒಬ್ಬರನ್ನೊಬ್ಬರು ಅನುಸರಿಸಿಕೊಂಡು ಹೋಗ್ಬೇಕು ಇಲ್ರವ್ವ ಎಂದೂ ಇಂತ ತಪ್ಪು ಮಾಡಂಗಿಲ್ರಿ ಹುಟ್ಟಿದ ಮಗು ಮೇಲೆ ಆಣೆ ಮಾಡಿ ಹೇಳ್ತೇನೆ ನೊಂದ್ಕೋಬೇಡ ಹೋಗಿ ಮಗನ್ ನೋಡು ಸರಿ ಸುರೇಶ್ ಇದಾನ ಯಾವ ಸುರೇಶ್ ಅದೇ ಇನ್ಸ್ಪೆಕ್ಟರ್ ಸುರೇಶ್ ಏನ್ ಸರ್ ನಮ್ ಸಾಹೇಬ್ರನ್ನ ಏಕವಚನದಲ್ಲಿ ಕರಿತಿದ್ದೀರಾ ಸ್ವಲ್ಪ ಮರ್ಯಾದೆ ಕೊಟ್ಟು ಕರೀರಿ ಹಲೋ ಬಾಲು ಹಲೋ ಸುರೇಶ್ ಇದು ಆಪ್ತ ಸ್ನೇಹಿತ ಏನಿಷ್ಟು ದೂರ ಬಂದೆ ಬರ್ದೆ ಇನ್ನೇನಪ್ಪ ಮಾಡ್ಲಿ ನಿಮ್ ಮನೆಗೆ ಹೋಗಿದ್ದೆ ನಿಮ್ ಅಮ್ಮ ಇಲ್ಲಿದ್ದಾನೆ ಅಂತ ಹೇಳಿದ್ರು ನಿನ್ ಮನೆ ಕಡೆ ಬಂದು ಬಹಳ ದಿವಸ ಆಯ್ತು ಅಂತ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಅದ್ ಸರಿ ಬಂದ್ ವಿಷಯ ಹೇಳು ನನ್ ಮ್ಯಾರೇಜ್ ಅಮ್ಮ ಮದ್ವೆನಾ ಹೌದು ಕಂಗ್ರಾಟ್ಸ್ ಮೈ ಬಾಯ್ ಥ್ಯಾಂಕ್ ಯು ಏನಯ್ಯ ಮಹಾಕವಿ ಇನ್ನೂ ನಿನ್ನ ಆಕಾಶ ಕುಸುಮನೆ ನೆನ್ಸ್ಕೊಂಡು ಹೀಗೆ ಬ್ರಹ್ಮಚಾರಿ ಆಗಿರ್ಬೇಕು ಅನ್ಕೊಂಡಿದ್ಯಾ
ಬೇಗ ಅವನ್ ಮದುವೆ ಮಾಡ್ಕೊಂಡ್ಬಿಡು. ನನ್ನ ಮದುವೆನಾ? ಟೈಮ್ ಬಂದ್ರೆ ತಾನಾಗಿ ಆಗುತ್ತೆ ಬಿಡು. ಅದಿರ್ಲಿ, ಹುಡುಗಿ ಯಾರಪ್ಪ? ಅದೇ ನಮ್ ಕಾಲೇಜಲ್ಲಿ ಓದ್ತಿಲ್ಲಲ್ಲ ಗೀತಾ ಅಂತ, ನಾವೆಲ್ಲ ಜೂಲಿಯೆಟ್ ಅಂತ ಚುಡಾಯಿಸಿದ್ವಲ್ಲ. ಓಹೋ, ಏನ್ ಮರೆ, ಲವ್ ಮ್ಯಾರೇಜ್? ಇಲ್ಲಮ್ಮ, ಅರೇಂಜ್ಡ್ ಮ್ಯಾರೇಜ್. ಓ ವೆರಿ ಗುಡ್. ತಗೋ, ಮದುವೆಗೆ ಖಂಡಿತ ಮರೀಲೇ ಬರ್ಬೇಕು. ನೀನ್ ಬರ್ಲಿಲ್ಲ ನಾನ್ ಥಾಳಿನ ಕಟ್ಟಲ್ಲ. ಖಂಡಿತವಾಗ್ಲೂ ಬರ್ತೀನಿ ಕಣ. ಸರಿ ಅಮ್ಮ, ನಾನು ಬರ್ತೀನಿ. ಕಾಫಿ ಸ್ವಲ್ಪ. ಇಲ್ಲಮ್ಮ, ನನ್ಗೆ ಇನ್ನು ಬೇರೆ ಕಡೆ ಕೆಲಸ ಇದೆ, ಬರ್ತೀನಿ. ನೀನ್ ಮರೀಲೇ ಬರ್ಬೇಕು. ಬಾಯ್, ಬರ್ತೀನಿ. ಅರೆ ಗೀತಾ, ಬಾರೆ, ಹೇಗಿದ್ಯಾ? ನನಗೇನಮ್ಮ, ನಾನ್ ಚೆನ್ನಾಗಿ ಇದ್ದೀನಿ. ನೋಡಿದ್ಯಾ ನಿನ್ ಮನೆ ಹೇಗ್ ಕಂಡು ಹಿಡಿದೆ ಅಂತ? ನಾನೇ ಕಾಗದ ಬರ್ದಿದ್ನಲ್ಲ ನಿನ್ಗೆ. ನೀನ್ ಬರೀ ಕಾಗದ ಬರ್ದಿದ್ದೆ, ನಾನ್ ಪರ್ಸನಲ್ ಆಗಿ ಬಂದಿದ್ದೀನಿ. ನೋಡು, 9th ನನ್ ಮ್ಯಾರೇಜ್. ಕಂಗ್ರಾಟ್ಸ್. ಖಂಡಿತ ನೀನ್ ಬರ್ಬೇಕು. ಗೀತಾ ಬಾಲು. ಏನೇ ಇದು? ಏನೇ ಇದು ಅಂದ್ರೆ? ರಾಧಾಕೃಷ್ಣನ್ ಹೆಸರಲ್ಲೇ ಡೋಂಟ್ ಟಾಕ್ ಅಬೌಟ್ ದ ಸ್ಕೌಂಡ್ರೆಲ್. ನಂಬಿಸಿ ದ್ರೋಹ ಮಾಡ್ಬಿಟ್ಟ, ಅದಕ್ಕೋಸ್ಕರ ನನ್ ಲೈಫ್ ನ ನಾನೇ ಹಾಳು ಮಾಡ್ಕೊಳ್ಳ. ನಮ್ ತಂದೆನು, ನಾನ್ ಮದ್ವೆ ಆಗ್ತಿರೋ ಬಾಲು ತಂದೆನು ಬಿಸ್ನೆಸ್ ಪಾರ್ಟ್ನರ್ಸ್, ಅವರೇ ಮದ್ವೆ ಸೆಟ್ಲ್ ಮಾಡಿದ್ರು, ನಾನ್ ಒಪ್ಕೊಂಡ್ಬಿಟ್ಟೆ. ಗೀತಾ, ನಿನ್ ಕೈಲಿ ರಾಧಾಕೃಷ್ಣನ್ ಮರೆಯೋಕಾಯ್ತಾ? ಪ್ರಯತ್ನ ಪಟ್ರೆ ಯಾಕೆ ಆಗಲ್ಲ? ನಿನ್ ಬುದ್ಧಿ ಇಲ್ಲ ಅಷ್ಟೇ, ಅದಕ್ಕೆ ಹೀಗಿದ್ಯಾ. ನೋಡು, ನೀನ್ ಹೀಗ್ ಒಂಟಿಯಾಗಿ ಕೊರಕ್ತಾ ಕೂತಿದ್ರೆ ಸತ್ ಹೋಗಿರೋ ಮೋಹನ್ ಮತ್ತೆ ಬದುಕ್ ಬರ್ತಾನ? ಸುರೇಶ್ ನೀನ ಎಷ್ಟ್ ಲೈಕ್ ಮಾಡ್ತಿದ್ದ ಗೊತ್ತಾ? ಸುಮಾ, ನಿಮ್ಮ ಮಾತಾಡ್ತೀನಿ ಕೇಳ್ತೀಯಾ? ನಾವು ಪ್ರೀತಿಸ್ತವ್ರನ್ನ ಮದುವೆ ಆಗೋದಕ್ಕಿಂತ ನಮ್ಮನ್ನ ಯಾರು ಹೆಚ್ಚಾಗಿ ಪ್ರೀತಿಸ್ತಾರೋ ಅವ್ರನ್ನ ಮದುವೆ ಮಾಡ್ಕೋಬೇಕು, ಆಗಲೇ ಜೀವನದಲ್ಲಿ ಸುಖ ಸಿಕ್ಕೋದು. ಏನ್ ಸರ್ ಇಷ್ಟೊತ್ತಾಯ್ತು, ಇನ್ನು ಆರ್ಕೆಸ್ಟ್ರ ಶುರು ಮಾಡ್ಲಿಲ್ಲ? ರೀ ಸ್ವಾಮಿ ಹೇಳ್ರಿ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮನೆ ಕಳಿಸ್ತೀನಿ ಅಂದ್ರಿ? ಎಲ್ಲಿ ಬಾಲಸುಬ್ರಹ್ಮಣ್ಯ? ಬರೀ ಯಾರು ಆರ್ಕೆಸ್ಟ್ರಾದವ್ರನ್ನ ಹಿಡ್ಕೊ ಬಂದಿದ್ರಿ ಸರ್? ಅವ್ರು ಒಪ್ಕೊಂಡ್ ಮೇಲೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ, ನಿಶ್ಚಯ ಮಾಡೋದಿಲ್ಲ. ಇವತ್ತೇನೋ ಫ್ಲೈಟ್ ಲೇಟ್ ಆಗಿರ್ಬೇಕಷ್ಟು. ನೀವೇನ ಹೇಗೆ ಅಂದ್ಬಿಟ್ರಿ, ನನ್ನ ಕತೆ ಹೇಳ್ರಿ. ಮೂರು ಜನವೆಲ್ಲ ಬಂದ್ಬಿಟ್ಟಿದ್ದಾರೆ, ನನ್ನ ಗೌರವ ಏನು, ಪ್ರತಿಷ್ಠೆ ಏನು? ಇರಡಿ, ಇನ್ನು 10 ನಿಮಿಷ ಟೈಮ್ ಕೊಡ್ತೀನಿ. ಅದೇನು ಸೆಟ್ಲ್ ಮಾಡ್ತೀರೋ ಸೆಟ್ಲ್ ಮಾಡಿ. ಅಪ್ಪ ಕವಿರಾಜ, ಸುರೇಶ ನೀನೇ ಒಂದು ಹಾಡು ಹೇಳ್ಬಿಡು. ನಾನು ಹಾಡ್ಬೇಕಾ? ಲೋ, ನಂಗೆ ಯಾವ ಹಾಡು ಬರಲ್ಲ ಕಣೋ. ಅಲ್ಲ, ಹಾಗೆ ಹೇಳ್ಬೇಡ ಗುರು, ನಮ್ಮ ಅಪ್ಪನ ವಿಷಯ ನಿನಗೆ ಗೊತ್ತೇ ಇದೆ. ಇಲ್ಲಿ ಅವ್ರು ರಿಸೆಪ್ಷನ್ ಬೇಡ ಅನ್ಬಿಡ್ತಾರೆ, ಈ ಫ್ರೆಂಡ್ಗೆ ಅಷ್ಟು ಸಹಾಯ ಮಾಡಲ್ವೇನ? ಲೋ, ನಿಂಗೆ ಒಳ್ಳೆ ಪ್ರಾಬ್ಲಮ್ ಕಣೋ. ಎಲ್ಲ ಬಾರಲ್ಲ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ ಕನಸಿನ ಸಿರಿಯೋ ಮುಗಿಲ ಮಲ್ಲಿಗೆಯೋ
ಸುಮಾ ಸುಮಾ, ಯಾಕೆ ಅಪ್ಸೆಟ್ ಆಗ್ಬಿಟ್ಟೆ? ಇವತ್ತು ಸುರೇಶ್ ಹಾಡಿದ್ ಕೇಳಿ, ಅವತ್ತು ಮೋಹನ್ ಹಾಡಿದ್ದು ಜ್ಞಾಪಕ ಬಂತ? ಈ ಹಾಡನ್ನ ಸುರೇಶ್ನೇ ಬರೆದದ್ದು. ಅದು ನಿನ್ ನೆನಪಲ್ಲೇ ಬರೆದಿದ್ದು. ಪಾಪ, ಅಂದಿನಿಂದ ಇದುವರೆಗೂ ನಿನ್ ನೆನಪಲ್ಲೇ ಕಾಲ ಕಳೀತಿದ್ದಾನೆ, ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದ್ದಾನೆ ಕಣೆ. ಶೋಕಂಡ್ರಲ್ಲ ಅಬ್ಬ, ಒಂದ್ ಆಟ ಇಕ್ಕದ್ನ. ಕಾಸಲ್ಲ ಸರಿ ಕೊಡ್ರಲ್ಲ. ಕೊಡಲ್ಲ ಮೋಹನ, ನಿಂದೆಷ್ಟ ಬಜ? ಇಪ್ಪತ್ತು. ನಿಂದ ಗೋವಿಂದ? ನಾನ್ ಬುಕ್ ಕಣ. ಬುಕ್ಕ ಎತ್ತೋ ಕಾಸು. ನನ್ನ ಹತ್ರ ಯಾವ್ದು ಕಾಸಿಲ್ಲಪ್ಪ. ಕಾಸಿಲ್ದೆ ಯಾಕೆ ಆಡ್ತಿರಲ್ಲ, ನೋಡಲ್ಲ ಬಜ. ಕಾಸಿಲ್ದೆ ಆಡ್ಬೇಡ, ಎದ್ದೋಗಲ್ಲ. ಲವ್ ಒಂದೇ ಒಂದ್ ಆಟ ಕಣ. ವಾಚ ಅಡ್ಮಿಟ್ ಆಡಲ್ಲ. ಎದ್ದೋಗಲು ಬಗಲ್. ಬಾಯ್ ಬಾಯ್. ಸರ್ ಪೇಪರ್ ಬರಿ, ಒಂದ್ ಸೋಪ್ ತಗೊಂಡ್ ಬರ್ತೀಯಾ? ಇಲ್ಲ ಸರ್, ಬಹಳ ಕಡೆ ಹೋಗ್ಬೇಕು. ಕೆಳಗಡೆ ತಾನೆ ಅಂಗಡಿ, ತಗೊಂಡ್ ಬಾ. ಸರಿ. ಟೇಬಲ್ ಮೇಲೆ ಇಟ್ಬಿಟ್ಟು ಹಾಗೆ ಪೇಪರ್ ದುಡ್ಡು ತಗೊಂಡೋಗಪ್ಪ. ಸರಿ. ನನ್ನ ವಾಚ್ ಏನಾಯ್ತು? ಇಲ್ಲೇ ಇಟ್ಟಿದ್ನಲ್ಲ. ಸುಳ್ಳು ಹೇಳೋದು, ಕಳ್ತನ ಮಾಡೋದು ಮಹಾಪಾಪ. ಇವ್ರಿಗೆ ಯಾವತ್ತು ಶಿಕ್ಷೆ ಕಟ್ಟಿಟ್ಟು ಬುದ್ಧಿ. ಅಮ್ಮ. ಏನ್ ಚಾಮಣ್ಣ? ಹೆಡ್ ಮಾಸ್ಟರ್ ಗೋಪಿನ ಕರ್ಕೊಂಬ ಅಂದ್ರು. ಗೋಪಿ, ಅದೇನ್ ಕೇಳ್ಕೊಂಡ್ ಬಾ. ಸರಿ. ಆದ್ರಿಂದ ಸುಳ್ಳು ಹೇಳೋದಾಗ್ಲಿ ಕಳ್ತನ ಮಾಡೋದಾಗ್ಲಿ ಮಾಡಬಾರ್ದು. ಬಾಪ, ನೀನ್ ಪೇಪರ್ ಆಗ್ತಿದ್ ಲಾಜ್ನಲ್ಲಿ ವಾಚ್ ಕಳ್ತನವಾಗಿದ್ಯ, ನೀನೇನಾದ್ರು ಕದ್ದಿದ್ಯಾ? ಇಲ್ಲ ಸರ್, ಖಂಡಿತ ನಾನು ಕೆಲಸ ಮಾಡಿಲ್ಲ. ನೀನೇ ಕದ್ದಿದ್ಯಾ ಅಂತ ಕಂಪ್ಲೇಂಟ್ ಬಂದಿದ್ಯಂತೆ? ಇಲ್ಲ ಸರ್, ನಿಜವಾಗ್ಲೂ ನಾ ಕಳ್ತನ ಮಾಡಿಲ್ಲ. ಏ, ನಿಜ ಹೇಳ್ತೀಯ? ಇಲ್ಲ ಇಲ್ಲ ಸರ್, ನಾ ಕದ್ದಿಲ್ಲ, ನಾ ಕದ್ದಿಲ್ಲ, ನಾ ಕದ್ದಿಲ್ಲ. ಟೀಚರ್ ಟೀಚರ್ ಟೀಚರ್, ನಾ ವಾಚ್ ಕಟ್ಟಿಲ್ಲ, ನಿಜವಾಗ್ಲೂ ನಾ ವಾಚ್ ಕದ್ದಿಲ್ಲ. ಯಾಕೋ, ಯಾರ್ ಹೇಳಿದ್ರು ನೀನ್ ಕಳ್ಳ ಅಂತ? ಹೋಟ್ಲಲ್ಲಿ ಇದ್ದೀರಾಕೆ ಕಂಪ್ಲೇಂಟ್ ಕೊಟ್ಟಿದ್ರಮ್ಮ, ಇವನ ವಾಚ್ ಕದ್ದಿದ್ದಾನೆ ಅನ್ಬಿಟ್ಟು ಇನ್ಸ್ಪೆಕ್ಟರ್ ನನ್ ಕಳಿಸಿದ್ದಾರೆ. ಅದನ್ನ ಸ್ಟೇಷನ್ ಅಲ್ಲಿ ಹೇಳುವಂತೆ ಬಾ. ಅಯ್ಯೋ, ಎಕ್ಕಿಳ ಎಕ್ಕಿಳ ಕಾರ ಕುರ್ಚಿ. ಈಗ ಹೇಗಿದ್ದಾನೆ? ಇನ್ನು ಜ್ಞಾನ ಬಂದಿಲ್ಲ ನೋಡಿ ಇನ್ಸ್ಪೆಕ್ಟರ್. ಗೋಪಿ ನನ್ನ ವಿದ್ಯಾರ್ಥಿ, ಅವನ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಖಂಡಿತ ಅವನಿಗೆ ಕಳ್ತನ ಮಾಡಿಲ್ಲ, ನನ್ನ ಮಾತು ನಂಬಿ. ನೋಡಿ, ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ಹುಡುಗನ ವಿಚಾರಿಸೋಕೆ ಸ್ಕೂಲ್ಗೆ ಕಾನ್ಸ್ಟೇಬಲ್ನ ಕಳಿಸ್ದೆ. ಆದ್ರೆ ಇಂಥ ಅನಾಹುತ ಆಗತ್ತಂತ ನನಗೆ ಗೊತ್ತಿರಲಿಲ್ಲ. ನೋಡಿ, ಮಕ್ಕಳ ಮನಸ್ಸು ಬಹಳ ಮೃದುವಾದದ್ದು. ಒಂದು ಸಣ್ಣ ಅಪಘಾತ ಆದರೂ ದೊಡ್ಡದಾಗಿ ತಗೊಂಡ್ಬಿಡ್ತಾರೆ. ನನಗೋಸ್ಕರ ನಿಜವಾದ ಕಳ್ಳ ಯಾರು ಅಂತ ಪತ್ತೆ ಮಾಡಿ ಪ್ಲೀಸ್. ಓಕೆ. ನಿಮ್ಮ ಮ್ಯಾನೇಜರ್ ಅಲ್ಲಿ? ಅವ್ರು ಇನ್ನೂ ಬಂದಿಲ್ಲ ಸರ್. ಇವ್ರು ವಾಚ್ ಕಳ್ತಾನ ಆದಾಗ ಇಲ್ಲಿ ಬೇರೆ ಯಾರಿದ್ರು? ಇವ್ರು ಬಿಟ್ರೆ ಐದ್ ಜನ ರೌಡಿಗಳು ಬಂದು ಒಂದು ರೂಮ್ ತಗೊಂಡ್ರು ಸರ್, ಇಷ್ಟು ಆಡ್ತಿದ್ರು ಸರ್ ಅಷ್ಟೇ, ಬೇರೆ ಯಾರು ಇರಲಿಲ್ಲ ಸರ್. ಈಗ ಅವ್ರು ಎಲ್ಲಿರ್ತಾರೆ? ಶೂನ್ಯನ ಸಾರ ಅಂಗಡಿ ಇರ್ತಾರೆ ಸರ್. ನೀವೆಲ್ಲ ಮನೆಯಲ್ಲಿ ಹುಡುಕಿ. ಎಸ್ ಸರ್. ಎಸ್ ಸರ್. ಸಾರ ಅಂಗಡಿ ಕುಡಿರ, ಇವತ್ತೆಲ್ಲ ನಮ್ಗ ಹಬ್ಬ ಮಜಾ ಮಾಡ್ರ. ಗೋವಿಂದ ಬಾಳ ಖುಷಿ ಆಗವನಲ್ಲೂ, ನಮ್ಮನ್ನೆಲ್ಲ ಸ್ವರ್ಗದಲ್ಲ ತಿಳಿದಿರ್ತಾವ. ನಾನು ಲಾರಿಗಿಟ್ಟು ಹೊಡಿತೇನೆ ಗೋವಿಂದ. ಏನ ಬಂದು ಹೊಡಿತು? ನಿಮ್ಮಲ್ಲಿ ಯಾರು ವಾಚ್ ಕತ್ತಿತ್ತು? ವಾಚ ಯಾವ? ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲ ಆ
ಮಗಳು ವಾಚಾರ ಕದಿತಿಲ್ಲ ಮಗಳು ಎಲ್ಲಿದ್ದೀಯಾ ಮಾರ್ವಾಡಿ ಮಾರ್ವಾಡಿ ಹೇಳಿ ಬಾಸ್ಟರ್ಡ್ಸ್ ನಮಸ್ಕಾರ ಬುದ್ಧಿ ಮತ್ತೆ ಬಂದ್ರಿ ನಿಮ್ ಗಂಡ ಬಿಡಿಸ್ಕೊಳಕ ಖಂಡಿತ ಇಲ್ಲ ಅವ್ರನ್ನ ಬಿಡ್ಬೇಡಿ ಅಂತ ಹೇಳಕ್ ಬಂದಿದೀವಿ ಯಾಕೆ ಈಗ ಹೇಳ್ತಾ ಇದ್ದೀರಾ ಸ್ವಲ್ಪ ದಿವಸ ಜೈಲಾಗೆ ಇರ್ಲಿ ಇಷ್ಟು ದಿವಸ ಅವ್ರು ಒಳ್ಳೇರಾಗ್ತಾರೇನೋ ಅಂತ ಕಾದ್ವಿ ಏನು ಬದಲಾಗ್ಲಿಲ್ಲ ಇನ್ನೂರು ಊರಲ್ಲೇ ಇದ್ರೆ ಅಪ್ಪಂದಿರ್ ಬುದ್ಧಿ ಮಕ್ಕಳೆಲ್ ಕಲಿತಾರೋ ಅಂತ ಎದ್ರಿಕೆ ಆಗ್ಬಿಟ್ಟಿದೆ ಸಾಯಬ್ರೆ ಮತ್ತೆ ನಿಮ್ ಜೀವನಕ್ಕೆ ಏನ್ ಮಾಡ್ತೀರಾ ಕೂಲಿನೋ ನಾಲಿನೋ ಮಾಡಿ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ ಬುದ್ಧಿ ನಮಸ್ಕಾರ ಬುದ್ಧಿ ನೀವ್ ಒಳ್ಳೆ ಹುಡುಗ ಗೋಪಿ ನಿನ್ ಕಳ್ಳ ಅಲ್ಲಪ್ಪ ವಾಚ್ ಕದ್ದೋರ ಹಿಡಿದ್ಬಿಟ್ಟೆ ನೋಡು ವಾಚ್ ತಗೊಂಬಂದಿನಿ ನನಗೆ ಚೆನ್ನಾಗ್ ಗೊತ್ತಿತ್ತು ನನ್ ಗೋಪಿ ಇಂಥ ಕೆಲಸ ಮಾಡಲ್ಲ ಅಂತ ಇನ್ಸ್ಪೆಕ್ಟರ್ ನೀವು ಕಳ್ಳನ ಹಿಡಿದು ಗೋಪಿನ ಹುಡ್ಸಿದ್ದು ನನಗೆ ಬಹಳ ಸಂತೋಷ ಆಯ್ತು ಸುಮಾ ನಿಮ್ ಸಂತೋಷನೇ ನನ್ ಸಂತೋಷ ಬರ್ತೀನಿ ನಿಮ್ ಸಂತೋಷನೇ ನನ್ ಸಂತೋಷ ನಿಮ್ ಸಂತೋಷ ನನ್ ಸಂತೋಷ ನಿಮ್ ಸಂತೋಷ ನನ್ ಸಂತೋಷ ಹಲೋ ಸುಮಾ ಹಲೋ ಸುರೇಶ್ ಸುಮಾ ನಿಮ್ಮ ಹತ್ರ ಎರಡು ನಿಮಿಷ ಮಾತಾಡ್ಬೋದಾ ಬೇಗ ಹೇಳಿ ಸ್ಕೂಲ್ಗೆ ಹೊತ್ತಾಗುತ್ತೆ ಪರವಾಗಿಲ್ಲ ಬಿಡಿ ಇನ್ನೊಂದ್ಸರ್ತಿ ಸುರೇಶ್ ನಿಮ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಗೊತ್ತು ಆದ್ರೆ ನೀವು ನೆನೆಸಿದ ಹಾಗೆ ಅದು ನಡೀದೆ ಇರೋ ಸಮಾಚಾರ ನಾನೊಂದು ಮಾತು ಕೇಳ್ತೀನಿ ನಡೆಸ್ಕೊಡ್ತೀರಾ ಹೇಳಿ ನೀವು ಬೇಗ ಒಂದು ಮದುವೆ ಮಾಡಿಕೊಂಡು ನಿಮ್ ತಾಯಿ ಮನಸ್ಸನ್ನ ಸಂತೋಷಪಡಿಸಿ ನೀವು ಸಂತೋಷವಾಗಿರೋದೇ ನನಗ್ ಬೇಕು ನನ್ನ ಮದುವೆನ ನೋ ಸುಮಾ ನನ್ನ ಹೃದಯ ಮನಸ್ಸಿರೋ ಒಬ್ರು ಕೊಟ್ಟ ಮೇಲೆ ಸುರೇಶ್ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋ ಯೋಗ್ಯತೆ ನಾನ್ ಕಳ್ಕೊಂಡ್ ಬಿಟ್ಟಿದ್ದೀನಿ ಸುಮಾ ನಡೆದನ್ನ ಒಂದ್ ಕೆಟ್ಟ ಕನ್ಸು ಅಂತ ಮರ್ತ್ ಬಿಡಿ ಪದೇ ಪದೇ ಜ್ಞಾಪಿಸ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ ನೋಡಿ ಅದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ ಅಂತ ಪ್ರಪಂಚ ಗೊತ್ತಿದೆ ನನ್ನ ನಿಮ್ಮ ಮದುವೆ ಆದ್ರೆ ನಮ್ಮಿಬ್ಬರು ಬಾಳು ಸುಖಕರವಾಗಿರುತ್ತೋ ನಂಬಿಕೆ ನನಗಿದೆ ಆದ್ರೆ ಇದ್ರ ಬರುವಂತ ಇಲ್ಲ ನೋಡಿ ನಿಮ್ಮ ಮನಸ್ಸು ಯಾವಾಗ ಒಪ್ಪುತ್ತು ಆಗ ಹೇಳಿ ಪದೇ ಪದೇ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಈ ಊರೇ ಬಿಟ್ಟು ಹೋಗ್ಬೇಡಿ ಸುಮಾ ಒಂದೇ ಒಂದು ಮಾತು ನಿಮಗೋಸ್ಕರ ಒಂದು ಜೀವ ಯಾವಾಗಲೂ ಕಾಯ್ತಾ ಇರ್ತೀನಿ ಅನ್ನೋದು ಮಾತ್ರ ಮರಿಬೇಡಿ ಅಮ್ಮ ಅಮ್ಮ ಏನ್ ಶಾಮಣ್ಣ ಓ ಇಲ್ಲಿದ್ದೀರಾ ಏನ್ ಇವತ್ತು ಅಡುಗೆ ಆಲೂಗೆಡ್ಡೆ ಈರುಳ್ಳಿ ಹುಳಿ ಇಲ್ಲೇ ಊಟ ಮಾಡಿ ಶಾಮಣ್ಣ ಇಲ್ಲಮ್ಮ ನಂದಾಯ್ತು ಇವತ್ತು ಇನ್ಸ್ಪೆಕ್ಟರ್ ಸಿಕ್ಕಿದ್ರಮ್ಮ ಅವರು ತುಂಬಾ ಒಳ್ಳೆಯವರು ಅಂಥವ್ರು ಲಕ್ಷಕ್ಕೊಬ್ರು ಸಿಗೋಲ್ಲ ಅವ್ರ ಮನಸ್ಸು ಬೆಣ್ಣೆ ಅಂತದ್ದು ಅವ್ರ ಕೈ ಹಿಡಿಯುವ ಹೆಣ್ಣು ತುಂಬಾ ಪುಣ್ಯ ಮಾಡಿರ್ಬೇಕಮ್ಮ ಆಮೇಲೆ ನೀವಿಬ್ರು ಮಾತನಾಡ್ತಾ ಇದ್ದೀನ ನಾನು ಕೇಳಿಸ್ಕೊಂಡೆ ಆಮೇಲೆ ನೀವು ಹೋದ್ಮೇಲೆ ಅವ್ರು ನನ್ನ ಹತ್ರ ತುಂಬಾ ಮಾತಾಡಿದ್ರಮ್ಮ ಆಮೇಲೆ ನೀವು ನಮಗೆಲ್ಲ ಇಷ್ಟು ಒಳ್ಳೆಯವರಾಗಿದ್ದೀರಲ್ಲ ಅವ್ರಿಗೂ ಯಾಕೆ ಸ್ವಲ್ಪ ಒಳ್ಳೆಯವರಾಗಬಾರ್ದು ಆಮೇಲೆ ನೀವು ಅವ್ರನ್ನ ಮದುವೆ ಮಾಡ್ಕೊಂಡ್ರೆ ಹೇಳೋದೆಲ್ಲ ಮುಗೀತಾ ಇಲ್ಲ ಇನ್ನೇನಾದ್ರೂ ಬಾಕಿ ಇದೆಯಾ ನೀವು ಮದುವೆ ಆಗೋವರೆಗೂ ನನ್ನ ಮಾತು ಮುಗಿಯಲ್ಲಮ್ಮ ನೀವು ನನ್ನ ತಲೆಹರಟೆ ಅನ್ಬಹುದು ಅನ್ನೋ ಪರವಾಗಿಲ್ಲ ನೋಡಮ್ಮ ಬಳ್ಳಿಗೆ ಒಂದು ಮರದ ಆಸರೆ ಬೇಕಾದ ಹಾಗೆ ಹೆಣ್ಣಿಗೆ ಒಂದು ಗಂಡಿನ ಆಶ್ರಯ ಬೇಕೇ ಬೇಕು ಹಿಂದಿನ ಜನ್ಮದಲ್ಲಿ ನಾವು ಏನಾಗಿದ್ವೋ ಗೊತ್ತಿಲ್ಲ ಮುಂದಿನ ಜನ್ಮದಲ್ಲಿ ನಾವು ಏನ್ ಆಗ್ತೀವೋ ಗೊತ್ತಿಲ್ಲ ಆದ್ರೆ ನಮಗ್ ಗೊತ್ತಿರೋದು ಒಂದೇ ಅಮ್ಮ ನಾವು ಈಗಿರೋದು ಯಾವುದನ್ನು ಜ್ಞಾಪಿಸ್ಕೊಂಡು ಈಗಿರೋ ನಮ್ಮ ಬದುಕನ್ನ ನರ್ಕ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲಮ್ಮ ನೀವು ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಕೊರತಾ ಇದ್ದೀರಾ ಅಂತ ನನಗನ್ಸುತ್ತೆ ನನ್ನ ಮನಸ್ಸಲ್ಲಿ ಇರೋದನ್ನ ನಾನು ಹೇಳ್ಬಿಟ್ಟೆ ನೀವು ನನಗಿಂತಲೂ ವಿದ್ಯಾವಂತರು ಬುದ್ಧಿವಂತರು ಚೆನ್ನಾಗಿ ಆಲೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಅಮ್ಮ ಬರ್ತೀನಿ ಇಟ್ಕೊಂಡು ನನ್ನ ಸ್ನೇಹ ದೂರ ಮಾಡಬೇಡಿ ಸುಮಾ ಒಂದೇ ಒಂದು ಮಾತು ನಿಮಗೋಸ್ಕರ ಒಂದು ಜೀವ
ಯಾವಾಗಲೂ ಕಾಯ್ತಾ ಇರ್ತೀನಿ ಮಾತ್ರ ಮರಿಬೇಡಿ. ನಾ ಹೇಳಿದ ಪಾಠ ಎಲ್ಲ ಓದಿದ್ಯಾ? ಆಯ್ತು ಕೊಡು, ಪ್ರಶ್ನೆ ಕೇಳ್ತೀನಿ. ಎಷ್ಟ್ ಸಲನೇ ಹೇಳೋದ್ ನಿನ್ಗೆ, ಹೊರಡೋಕ್ ಮುಂಚೆ ಗಾಡಿ ಸರಿಯಾಗಿ ನೋಡ್ಕೋ ಅಂತ. ಸರಿ ಸರಿ, ಏನಾಗಿದೆ ನೋಡು. ಸರಿ ಸರ್, ಒಂದ್ ನಿಮಿಷ. ಇವ್ರಿಗಿನ್ನೂ ನನ್ ಮೇಲೆ ಹಳೆ ರೋಷ ಹೋಗಿಲ್ಲ ಸರ್. ಯಾರೋ ಮಾಡಿ ತಪ್ಪಿಗೆ ನನ್ನ ಹೊಣೆ ಮಾಡಿ ಹೀಗೆ ಆಡ್ತಿದ್ದಾರೆ. ಸರ್, ಇವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತಾ ಇದೀನಿ. ತಾವ್ ದಯವಿಟ್ಟು ಹೊರಟೋಗಿ. ಬಾಸುಮ, ಈ ರೀತಿ ಕೊಲೆ ಮಾಡೋ ಯತ್ನ ಮಾಡೋದು ಕಾನೂನಿನ ದೃಷ್ಟಿ ತಪ್ಪೋದು ನಿಮ್ಗೆ ಗೊತ್ತಿಲ್ಲ? ಆ ಚಂಡಾಲ ನನ್ನ ಭವಿಷ್ಯನೇ ಹಾಳು ಮಾಡದ್ನಲ್ಲ, ಕಾನೂನಿನ ದೃಷ್ಟಿಲಿ ಅದು ಅಪರಾಧವಾಗಿ ಕಾಣಲಿಲ್ವಾ? ಅದು ಮುಗಿದ ಕತೆ. ಅದನ್ನ ನೆನೆಸ್ಕೊಂಡು ನಿಮ್ ಭವಿಷ್ಯಕ್ಕೆ ಬೆಂಕಿ ಹಚ್ಚಿಕೊಳ್ಳೋದು ವಿವೇಕ ಅಲ್ಲ, ನೀವು ಓದ್ದವರು, ತಿಳುವಳಿಕೆರೋರು. ಸುಮಾ, ನಾನು ನಿಮ್ ಹಿತೈಷಿ, ನಿಮ್ ಕ್ಷೇಮ ಬಯಸೋನು. ನೋಡಿ, ನನ್ನ ಕೈಯಾರೆ ನಿಮ್ ಕೈ ಬೇಡಿ ತೋರ್ಸೋದು ಮಾಡಬೇಡಿ. ಸುಮಾ, ಇನ್ಮೇಲೆ ಆಲೋಚನೆಯಲ್ಲಿ ಯಾವತ್ತಿ ರೀತಿ ಕೆಲಸ ಮಾಡಲ್ಲ ಅಂತ ನನ್ನ ಭಾಷೆ ಕೊಡಿ ಪ್ಲೀಸ್. ನಮಸ್ಕಾರ ಅಮ್ಮ. ನಮಸ್ಕಾರ. ಏನ ಬೇನವ್ರೆ? ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಸಂಕೋಚ ಯಾಕೆ ಪಡ್ತೀರಾ? ಮನಸ್ಸಲ್ಲಿ ಇರೋದನ್ನ ಧೈರ್ಯವಾಗಿ ಹೇಳಿ. ಅಮ್ಮ, ಆವತ್ತು ನನ್ನ ಮಗನ ಬಟ್ಟೆಗೆ ಅಂತ 50 ರೂಪಾಯಿ ಕೊಟ್ಟಿದ್ರಿ, ಅದನ್ನ ವಾಪಸ್ ಕೊಡೋಣ ಅಂತ ಬಂದೆ. ನಾನ್ ಕೊಟ್ಟಿದ್ದು ನನ್ನ ವಿದ್ಯಾರ್ಥಿಗೆ, ಸಾಲ ಅಂತ ಕೊಡ್ಲಿಲ್ಲ. ಅಮ್ಮ, ನಾನು ಕೆಲಸ ಮಾಡ್ತಿದ್ದ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಗುತ್ತಿಗೆ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಟ್ರು. ಹಗಲು ರಾತ್ರಿ ದುಡ್ದೆ, 5,000 ರೂಪಾಯಿ ಲಾಭ ಬಂತಮ್ಮ. ನನ್ನ ಮಗನ ಬಟ್ಟೆಗೆ ಅಂತ 50 ರೂಪಾಯಿ ಕೊಟ್ರಿ, ಅದರ ಜೊತೆಗೆ ನಿಮ್ಮ ಸಾಲ ಬಡ ವಿದ್ಯಾರ್ಥಿಗಳಿಗೆ 3,000 ರೂಪಾಯಿಗಳನ್ನ ದಾನವಾಗಿ ಕೊಡೋಣ ಅಂತ ಬಂದಿದ್ದೀನಮ್ಮ. ನಿಮಗೆ ವಿದ್ಯೆ ಇಲ್ಲದೆ ಇದ್ರು ಬಡ ಹುಡುಗರು ಓದಿ ವಿದ್ಯಾವಂತರಾಗ್ಲಿ ಅಂತ ಹರಿಸ್ತೀರಲ್ಲ, ಅದು ನಿಮ್ ದೊಡ್ಡತನ. ಗುಡ್ ಮಾರ್ನಿಂಗ್ ಎವರಿಬಡಿ. ನಾವು ಹಣ ತಂದಿದ್ದೀವಿ ಸರ್. ರೆಡಿನಾ? ವಾಟ್ ಪಾರ್ಟ್ನರ್? ಓಎಸ್. ಎಲ್ಲ ಭದ್ರವಾಗಿ ಸೀಲ್ ಆಗಿದೆ, ರಾತ್ರಿ 8 ಗಂಟೆಗೆ ಲಾರಿ ಹೊರಡುತ್ತೆ. ನೀವೇ ಇದನ್ನ ನಮ್ಮ ಆ ಕಡೆ ಕಾಂಟ್ಯಾಕ್ಟ್ಗೆ ಒಪ್ಪಿಸ್ಬೇಕು. ಡೋಂಟ್ ವರಿ, ಇದನ್ನೆಲ್ಲ ನಮ್ಮ ಪಾರ್ಟ್ನರ್ ನೋಡ್ಕೋತಾನೆ. ಬರೀ ಈ ರಾಜ್ಯದ ಗಡಿನೇ ಅಲ್ಲ, ಬೇಕಾದ್ರೆ ಬೇರೆ ರಾಜ್ಯದ ಗಡಿಗಳಿಗೂ ಸಾಗಿಸ್ಬಲ್ಲೆ. ನಿಮ್ ಕಾಂಟ್ಯಾಕ್ಟ್ಸ್ಗಳನ್ನ ಮಾಮೂಲಿ ಜಾಗದಲ್ಲಿ ಬರೋದಕ್ಕೆ ಹೇಳಿ. ಇವತ್ತು ರಾತ್ರಿ 8 ಗಂಟೆಗೆ ನಾನೇ ಲಾರಿ ತಗೊಂಡ್ ಬರ್ತೀನಿ. ಓಕೆ ಮಿಸ್ಟರ್ ಅನಿಲ್, ಜಾಸ್ತಿ ಆತ್ಮವಿಶ್ವಾಸ ಕೆಟ್ಟದ್ದು. ಒಂದ್ ಸಾರಿ ನಾವೇನಾದ್ರೂ ಸಿಕ್ಕಾಕೊಂಡ್ರೆ ಮತ್ತೆ ತಲೆ ಎತ್ತೋಕಾಗಲ್ಲ. ಬಿ ಕೇರ್ಫುಲ್. ಡೋಂಟ್ ವರಿ ಪಾರ್ಟ್ನರ್, ಐ ಆಮ್ ಹಿಯರ್ ಟು ಲುಕ್ ಆಫ್ಟರ್ ಎವ್ರಿಥಿಂಗ್. ಗುಡ್. ಯಾರೋ ಫಾಲೋ ಮಾಡ್ತಾ ಇದ್ದಾರೆ. ಸೀಸ್ ಮಾಡಿ. ಸರ್, ಸರ್, ಎಲ್ಲ ಎಡ್ವರ್ಟ್ ಆಗೋಯ್ತು ಸರ್. ಅದೇನ್ ಸರಿಯಾಗಿ ಬಗಳ? ಇನ್ಸ್ಪೆಕ್ಟರ್ ಸುರೇಶ್ ನಮ್ ಲಾರಿನ ಹಿಡಿದು ಸೀಸ್ ಮಾಡ್ಬಿಟ್ರು ಸರ್. ಏನಂದೆ? ಆ ಮುಟ್ಟಾಳ ಅನಿಲ್ ಎಲ್ಲಿ? ಇನ್ಸ್ಪೆಕ್ಟರ್ ಅವ್ರು ಗುರ್ತು ಹಿಡ್ಬಿಟ್ರು, ಅವ್ರ ಹೆದರ್ಕೊಂಡು ಓಡೋದ್ರು ಸರ್. ಗುರ್ತು ಹಿಡ್ದ್ಬಿಟ್ಟ ಆ ಮೂರ್ಖನಿಗೆ ಪಡ್ಕೊಂಡೆ ಹುಷಾರಾಗಿರು ಅಂತ. ಅವನ್ ಸಿಗಾಕೊಳ್ಳೋದಲ್ದಲೆ ನಮ್ಮನ್ನ ಅಪಾಯ ಸ್ಥಿತಿಗೆ ತಂದಿಟ್ಬಿಟ್ಟ. ನೋಡು, ಇನ್ನೊಂದ್ ಸ್ವಲ್ಪ ದಿವಸ ನಮ್ಮ ಚಟುವಟಿಕೆಗಳನ್ನೆಲ್ಲ ಬಂದ್ ಮಾಡೋದೊಳ್ಳೇದು, ಗೊತ್ತಾಯ್ತಾ? ಓಕೆ ಸರ್. ಅಮ್ಮ, ಅಮ್ಮ, ನಮ್ಮ ಇನ್ಸ್ಪೆಕ್ಟರ್ಗೆ ಗುಂಡೆ ಇಟ್ಬಿದ್ದು ಆಸ್ಪತ್ರೆಯಲ್ಲಿದ್ದಾರಂತೆ.
ಒಂದು ಅರ್ಚನೆ ಮಾಡಿಸ್ಬೇಕಾಗಿತ್ತು. ಹೆಸರು? ಸುರೇಶ್. ನಕ್ಷತ್ರ? ನಾಮ ನಕ್ಷತ್ರ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಮಧುಸೂದನಾಯ ನಮಃ. ಸುರೇಶ್ ಏನು ಆಗದೆ ಇರಲಿ, ಹೇಗಿದೆ? ಪರವಾಗಿಲ್ಲ. ದೇವರ ಪ್ರಸಾದ ತಗೊಳ್ಳಿ, ನಾನು ಬರ್ತೀನಿ. ಹೇಗಿದ್ದೀನಿ ಸುಮ್ಮ? ಚೆನ್ನಾಗಿದ್ದೀನಿ, ಬರ್ತೀನಿ. ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ದೇವ್ರು ಎಲ್ಲಾ ಕಡೆ ಇದ್ರು ನಮ್ ಕಣ್ಣ ಕಾಣಿಸಲ್ಲ. ನಮ್ ಕಣ್ಣ ಕಾಣಿಸೋ ಹಾಗೆ, ನಮ್ ಜೊತೆ ಮಾತಾಡೋ ಹಾಗೆ ಒಬ್ರನ್ ಸೃಷ್ಟಿಸಿದಾನೆ. ಅವ್ರು ಯಾರು? ಯಾರು? ನನಗೊಂದು ಹೊಳಿತಾಯಿಲ್ಲಪ್ಪ. ಹೆಣ್ಣ ಅಮ್ಮ ಅವಳ ತಾನೇ ಕಣ್ಣ ಕಾಣಿಸೋ ದೇವ್ರು. ಇದನ್ ಸುಮಾ ಟೀಚರ್ ಹೇಳ್ಕೊಟ್ರ? ಅಮ್ಮ ನಾಳೆ ನಮ್ ಸ್ಕೂಲ್ ಡೇ ಇದೆ, ನೀನು ಅಪ್ಪ ಬರ್ಲೇಬೇಕು. ನಾವ್ ಹಾಡ ಹೇಳ್ತೀವಿ, ನಾಟಕ ಮಾಡ್ತೀವಿ, ಎಲ್ಲಾರ ಅಪ್ಪ ಅಮ್ಮನು ಬರ್ತಾರೆ. ನೀವು ಖಂಡಿತ ಬರ್ಬೇಕು. ಖಂಡಿತ ಬರ್ತೀವಪ್ಪ. ತಂದೆ ತಾಯಿಂದಿರೇ, ನಮ್ಮ ಇಂದಿನ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಹಾರ್ದಿಕ ಸುಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕಲಾಪಗಳನ್ನ ಸುಮಾ ಟೀಚರ್ ನಡೆಸಿಕೊಡುತ್ತಾರೆ. ಹಾಡು ನೀನು ಕನ್ನಡಿಗ ದೇಶಗೀತೆ.
ಯಾಕೋ ಮಾಡಿ? ನಮ್ಮ ಕಂಪನಿಯ ಸರ್ಕಾರಕ್ಕೆ ನಿಮ್ಮ ದೇಶ ಗೆರೆಯನ್ನು ಒಪ್ಪಿಸಿ ನಮ್ಮ ಒಡೆತನವನ್ನು ಒಪ್ಪಿಕೊಂಡು ಬಿಡಿ. ನಿಮ್ಮ ಕಿಚ್ಚುರ ಬಾವುಟ ನೆಲಕ್ಕೆ ಬಿದ್ದು ಹೋಯಿತು. ಇನ್ನು ನಿಮ್ಮನ್ನು ಯಾರು ರಕ್ಷಿಸಲಾರರು. ಮುಚ್ಚುಬಾಯಿ ಚಂಡಾಳ, ಸ್ವಾಭಿಮಾನಿಗಳ ಕಂಡುಭೂಮಿ ಕಿತ್ತೂರು ಎಂದು ಯಾರಿಗೂ ತಲೆಬಾಗದು. ನನ್ನ ಅಭಿಮಾನಿ ರಣಪ್ರೇಮಿ ಸಂಗೊಳ್ಳಿ ರಾಯಣ್ಣ ಕಾಲೇಮನಂತೆ ಕತ್ತಿ ಹಿರಿದು ಬರುತ್ತಾನೆ. ನಿಮ್ಮ ತಲೆಗಳನ್ನು ಚಂಡಾಡಿ ಕನ್ನಡ ನಾಡನ್ನು ನಿಮ್ಮ ಬಂಧನದಿಂದ ಮುಕ್ತಗೊಳಿಸುತ್ತಾನೆ. ಎಚ್ಚರಿಕೆ, ನಿಮ್ಮ ರಾಯಣ್ಣನನ್ನು ನಮ್ಮ ಸೈನಿಕರು ಸೆರೆ ಹಿಡಿದಿದ್ದಾರೆ. ಶಿವ, ನೀನ ಯೋ ಸಂಗೊಳ್ಳಿ ರಾಯಣ್ಣ, ನಮ್ಮ ಕಂಪನಿ ಸರ್ಕಾರದ ಬೊಕ್ಕಸವನ್ನು ಲೂಟಿ ಮಾಡಿ ನಮ್ಮ ಸೈನಿಕರನ್ನು ಕೊಂಡು ನಮ್ಮ ಕಚೇರಿಗಳಿಗೆ ಬೆಂಕಿ ಇಟ್ಟ ಬಂದಾಗಾರ ಅಣ್ಣ, ನೀನು ತಲೆ ನಾರಾಯಣರನ್ನು ಕೇಳಿದರೆ ಪ್ರದೇಶಗಳಾದ ನೀವು ತಲೆ ನಡುಗುತ್ತೀರೋ? ಆ ವೀರ ಕಿತ್ತೂರು ರಾಣಿ ಚೆನ್ನಮ್ಮನ ಸೇವಕ, ನಿಮ್ಮ ಕಂಪನಿ ಸರ್ಕಾರಕ್ಕೆ ರಣಗೊಳ್ಳಿ. ಸಂಗೊಳ್ಳಿ ರಾಯಣ್ಣ ತಾನೆ. ನಾನ್ಸೆನ್ಸ್, ನಮ್ಮ ಕಾಲಿಗೆ ಬಿದ್ದು ನೀನು ಮಾಡಿರುವ ತಪ್ಪುಗಳನ್ನು ಒಪ್ಪಿಕೋ. ಹುಚ್ಚುಬಾಯಿ ನಯವಂಚಕ, ಕಿತ್ತೂರಿನ ಗಂಡು ಭೂಮಿಯಲ್ಲಿ ಬಾಳುವುದು ನಮ್ಮ ಆಜನ್ಮ ಸಿದ್ಧ ಹಕ್ಕು. ಹೆತ್ತ ತಾಯಿಗೆ ಹೊತ್ತ ಭೂಮಿಗೆ ತಲೆಬಾಗುವೆನೆ ಹೊರತು ಮತ್ತಾವ ಶಕ್ತಿಗೂ ಮಣಿಯಲಾರ. ಈ ಕನ್ನಡದ ಕಿತ್ತೂರ ಕಲಿಪುಂಗವ, ನೀನು ಯಾರ ಎದುರಿನಲ್ಲಿ ನಿಂತಿರುವ ಎಂದು ತಿಳಿದಿದೆಯೋ ನಿನಗೆ? ನೀನು ಯಾರ ಎದುರಿನಲ್ಲಿ ನಿಂತಿರುವ ಎಂಬುದು ನಿನಗೆ ತಿಳಿದಿದೆಯೋ? ಯೋ ನಾನ್ಸೆನ್ಸ್, ನಿನ್ನ ತಲೆಯನ್ನು ಕಡಿದು ನಿನ್ನ ದೇಹವನ್ನು ತೋಪಿನ ಬಾಯಿಗೆ ಕೊಡಿಸುತ್ತೇನೆ. ಕುನ್ನಿ ಮುಚ್ಚ ಬಾಯಿ, ನಾನೊಬ್ಬ ರಾಯಣ್ಣ ಸತ್ತರೇನು? ಕನ್ನಡ ತಾಯಿಯ ಸ್ವಾತಂತ್ರ್ಯ ರಕ್ಷಣೆಗಾಗಿ ನಿಮ್ಮಂತಹ ದ್ರೋಹಿಗಳನ್ನು ಹೊಡೆದೋಡಿಸಲು ಕೋಟಿ ಕೋಟಿ ಕನ್ನಡಿಗರು ಜೀವಂತರಾಗಿದ್ದಾರೆಂಬುದನ್ನು ಮಾತ್ರ ಮರೆಯಬೇಡ. ಓ ಸ್ಟಾಪ್ ಇಟ್, ನನ್ನ ಕನ್ನಡದ ಹೆಸರನ್ನು ನಿರ್ನಾಮ ಮಾಡಿಬಿಡುತ್ತೇನೆ. ಓ ಇವ ನನ್ನ ಕೇಳುತ್ತಾನೆ, ನಿನ್ನ ಕೊನೆಯ ಆಸೆ? ನೀವು ನಮ್ಮ ದೇಶ ಬಿಟ್ಟು ತೊಲಗಬೇಕು, ಅದೇ ನನ್ನ ಕೊನೆಯ ಆಸೆ. ದಟ್ಸ್ ನಾಟ್ ಪಾಸಿಬಲ್, ಅದು ಸಾಧ್ಯವಿಲ್ಲ. ಇವನನ್ನು ನೇಣು ಹಾಕಿಬಿಡಿ. ಹ್ಯಾಂಗ್ ಹ್ಯಾಂಗ್, ತಾಯಿನಾಡಿಗಾಗಿ ಎಂತಹ ತ್ಯಾಗಕ್ಕೂ ಈ ರಾಯಣ್ಣ ಸಿದ್ಧರಾಗಿದ್ದಾನೆ. ಜೈ ಕನ್ನಡಾಂಬೆ. ನನ್ನ ಮಗನ್ ಹೊಡೆದ್ರಲ್ಲ ಅನ್ನೋ ಕೋಪದಲ್ಲಿ ನಿಮ್ಗೇನೇನೋ ಬೈದ್ಬಿಟ್ಟೆ. ಆದ್ರೆ ಅವತ್ತು ನೀವು ಹೊಡೆದಿದ್ ಏಟಿನ ಬೆಲೆ ಏನು ಅಂತ ಇವತ್ ನನ್ಗೆ ಅರ್ಥವಾಯ್ತು. ಇವನಿಷ್ಟು ಒಳ್ಳೆಯನಾಗ್ತಾನೆ ಅಂತ ನನಗ್ ನಂಬಿಕೆ ಇರಲಿಲ್ಲ. ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವನನ್ನು ತಿದ್ದಿದ್ದೀರ? ಚಾಚಾ ದೊಡ್ಡ ಮಾತು, ಒಬ್ಬ ಉಪಾಧ್ಯಾಯಿನಿಯಾಗಿ ಮಾಡಬೇಕಾದ ಕರ್ತವ್ಯನ ನಾನ್ ಮಾಡಿದೆ. ಅದಕ್ಕಿಂತ ಮುಖ್ಯವಾಗಿ ಮಕ್ಕಳ ಭವಿಷ್ಯನ ರೂಪಿಸೋದ್ರಲ್ಲಿ ತಾಯಿಯ ಹೊಣೆ ತುಂಬಾ ಮುಖ್ಯವಾದ್ದು. ಎಲ್ಲಾ ತಾಯಂದ್ರು ಅವ್ರ ಮಕ್ಕಳ ಬಗ್ಗೆ ಆಸಕ್ತಿ ವಹಿಸಬೇಕು. ಹೌದು ತಾಯಿ, ನೀವು ಹೇಳೋದು ನಿಜ. ತಾಯಿ ಹೊಣೆ ಅನ್ನೋದು ತುಂಬಾ ದೊಡ್ಡದು. ಯಾಕೆ ಮಾತು ಹೇಳ್ತಾ ಇದ್ದೇನೆಂದ್ರೆ, ಒಂದು ಕಾಲದಲ್ಲಿ ನನ್ನ ಮಗನ ಭವಿಷ್ಯನ ನಾನೇ ಹಾಳು ಮಾಡಕ್ ಹೊರಟಿದ್ದೆ. ಗುರು ಸಾರಾಯಣ ಶಿವಲಿಂಗ, ಸಾರಾಯಣ ಸಾಲ ಕೊಟ್ಬಿಡ, ಕಂಬಿ ಚಾಪ್ಸ್ ಕಾಲ ಸಾಲ ಕೇಳಿದ್ರೆ ಸಾಲ ಕೊಡೋಕಿಲ್ಲ, ಹೋಗಲ್ಲ ಏನ್ಬಿಟ್ಲು ಅವ್ರು ಯಾವಾಗ್ಲೂ ಹಂಗೆ.
ಬೇಕೊಡು. ಕಂಬಿ ಸಂಸ್ಕಾರ ಅಲ್ಲ, ಸಾಲ ಕೊಡಕ್ಕಿಲ್ಲ, ಯಾರಿಗೆ ಹೇಳ್ತೀವಿ ಹೇಳ್ಕೊ ಹೋಗಲ್ಲ ಅನ್ಬಿಟ್ಲು. ಹ್ಮ್, ನಿಮ್ಮ ನಮ್ ಕಷ್ಟ ನಾವ್ ಕುಡಿತಾಡಿ. ದಯವಿಟ್ಟು ಬೇಡಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತನಾಗಿ ಮಾಡ್ಬೇಕಾದ್ರು ತಾಯಿ ತಂದೆರ್ ಹೊಣೆ. ಅದನ್ ಬಿಟ್ಟು ಈಗ ನೀವು ಕುಡಿಯೋದು ಅಲ್ದೆ ಇವನ್ಗೂ ಕುಡಿಸಿ ಭವಿಷ್ಯನೇ ಹಾಳು ಮಾಡ್ತಾ ಇದ್ದೀರಲ್ಲ. ಕಟ್ಟಿಟ್ಬಿಟ್ಟು ಮಾಡಿ ಬಿಡಿ, ಕುಡಿ ಬಿಡಿ. ಬಾಟ್ಲ ಕೊಟ್ಬಿಡ, ಕೊಡಲ್ಲ. ಕೈ ಮುಗಿದು ಕೇಳಿ ನನ್ ಬಾಟ್ಲ ಕೊಡೈತೇನೆ, ಕೊಟ್ಬಿಡ ಬಾಟ್ಲ ನನಗೆ ಚೆನ್ನಿ. ನೀವು ಕುಡಿಬೇಡಿ, ನಮ್ಮ ಮಗನ ಚೆನ್ನಾಗಿ ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡ್ತೀನಿ ಅಂತ ನನಗೆ ಮಾತು ಕೊಡಿ. ನಿನ್ನ ಅಡುಗೆ ನಾನು ಕುಡಿಯಲ್ಲ ಕಡೆ. ನನ್ ಹೊಟ್ಟೆ ಪಟ್ಟೆ ಕಟ್ಟಿ ಆದ್ರು ನನ್ ಮಗನ್ ಚೆನ್ನಾಗಿ ಸಾಕಿ ಒಳ್ಳೆ ವಿದ್ಯಾವಂತನಾಗಿ ಮಾಡ್ತೀನಿ ಕಡೆ, ಒಳ್ಳೆ ವಿದ್ಯಾವಂತನಾಗಿ ಮಾಡ್ತೀನಿ. ಸಾಕು, ನನಗಷ್ಟೇ ಸಾಕು. ನನ್ನ ಮಗನ್ ತಾಯಿಯಾಗಿ ಅವಳ ಹೊಣೆ ನೆರವೇರ್ಸಕ್ ಬಿಡದೆ ನನ್ನ ಕುಡಿತ ಚಟದಿಂದ ಅವಳನ್ನ ಕಳ್ಕೊಂಬಿಟ್ಟೆ. ನೋಡಿದ್ರ ಬೇನವ್ರೆ, ತಂದೆ ತಾಯಿಯರ ನಡತೆ ಮಕ್ಕಳ ಮೃದು ಮನಸ್ಸಿನ ಮೇಲೆ ಎಂತ ಪರಿಣಾಮ ಬೀರುತ್ತೆ ಅಂತ. ಮಕ್ಕಳ ಮನಸ್ಸು ಬಿಳಿ ಹಾಳೆ ಇದ್ದಾಗೆ ಯಾವತ್ತೂ ಅದನ್ನ ಕೊಳೆ ಕೈಯಿಂದ ಮುಟ್ಟಬಾರದು. ನಾನೇನು ಸ್ಕೂಲ್ನಲ್ಲಿ ಪಾಠ ಹೇಳ್ಕೊಡ್ಬೋದು, ಆದ್ರೆ ನಿಜವಾದ ಸ್ಕೂಲು ಮನೇನೆ. ನಮ್ ಟಿಪಿ ಕೈಲಾಸಂ ಹೇಳಿಲ್ವಾ, ಮಕ್ಕಳ ಸ್ಕೂಲು ಮನೇಲಲ್ವೇ ಅಂತ. ತಾಯಿನೇ ಮಕ್ಕಳಿಗೆ ಮೊದಲ ಗುರು. ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ನಮ್ಮಪ್ಪ ಅಮ್ಮಂಗೆ ಗೊತ್ತಿಲ್ವಾ? ಎಲ್ಲಾರ ಅಪ್ಪ ಅಮ್ಮನೂ ಬಂದ್ರು, ನಮ್ಮ ಅಪ್ಪ ಅಮ್ಮ ಯಾಕೆ ಬರ್ಲಿಲ್ಲ? ಅವ್ರಿಗೇನೋ ಕೆಲ್ಸ ಇರ್ಬೇಕು, ಅದಕ್ಕೆ ಬರ್ಲಿಲ್ಲ. ನೋಡು, ನಾನ್ ನಿಮ್ ಮನೆಗೆ ಕರ್ಕೊಂಡು ಹೋಗಿ ನಿಮ್ ತಾಯಿನ ಕೇಳ್ತೀನಿ ಯಾಕೆ ಬರ್ಲಿಲ್ಲ ಅಂತ. ಹ್ಮ್, ಅಳ್ಬೇಡ. ಸರ್, ನಾನೇನ್ ಕಂತ್ ಕಂಡಿದ್ನ? ಇನ್ಸ್ಪೆಕ್ಟರ್ ನನ್ ಗುರ್ತು ಹಿಡಿತೇನೆ ಅಂತ. ಅದಕ್ಕೆ ಹುಷಾರಾಗಿರುವಂತ ಬಡ್ಕಡೆ, ನೀನ್ ನನ್ ಮಾತು ಕೇಳಲಿಲ್ಲ. ಸರ್ ಸರಿ, ಆಗಿದ್ದಾಗೋಯ್ತು. ಇದನ್ನಿಟ್ಕೊಂಡು ಸ್ವಲ್ಪ ದಿವಸ ಎಲ್ಲಾದ್ರೂ ತಲೆ ಮರ್ಸ್ಕೊಂಡಿರು. ಇದ್ ನನ್ ಸಾಕಾಗಲ್ಲ, 5 ಲಕ್ಷ ರೂಪಾಯಿ ಬೇಕು. 5 ಲಕ್ಷ? 5 ಪೈಸೆನು ಸಿಕ್ಕೋದಿಲ್ಲ. ಹೋಗ್ತೀನಿ, ಆದ್ರೆ ಎಲ್ಲಿಗೆ ಗೊತ್ತಾ? ಪೊಲೀಸ್ ಸ್ಟೇಷನ್ಗೆ. ನಿಮ್ ವಿಷಯ ತಿಳ್ಸಕ್ಕೋಸ್ಕರ. ಸುಮ್ನೆ ತಮಾಷೆ ಮಾಡಕ್ ಹೇಳ್ದೆ ಅನಿಲ್, ಅಷ್ಟಕ್ಕೆ ಕೋಪಿಸ್ಕೊಂಡ್ಯಾ? ನಿನ್ನಿಂದ 8 ಲಕ್ಷ ಸಂಪಾದನೆ ಮಾಡಿದೀನಿ, ಏನ್ ಕತೆ? ಆಫ್ಟರ್ ಆಲ್ 5 ಲಕ್ಷ ಏನು, 10 ಲಕ್ಷ ಬೇಕಾದ್ರೂ ಕೊಟ್ಟಿನಿ ಬಾ. ಪ್ರೀತಿಯಿಸ್ಬೋದು, ಎಷ್ಟೇ ಆಗ್ಲಿ ನೀನ್ ನನ್ ಪಾರ್ಟ್ನರ್ ಅಲ್ವಾ. ಇದು ಸಾಕಾಗ್ತಿದ್ರೆ ಇನ್ನು ಎಷ್ಟು ಬೇಕು ಕೇಳು, ಕೇಳ್ದಷ್ಟು ಕೊಡ್ತೀನಿ. ಚಂಡಾಳ, ಆವತ್ತೇನೋ ಕಾನೂನಿಂದ ತಪ್ಪಿಸ್ಕೊಂಡೆ, ಇವತ್ತು ತಪ್ಪಿಸ್ಕೊಳಕ್ಕಾಗಲ್ಲ. ಪೊಲೀಸ್ನವ್ರು ಫೋನ್ ಮಾಡ್ತೀಯಾ? ನೀನ್ ಜೀವಂತವಾಗಿದ್ರೆ ತಾನೆ.
ಹಲೋ ಪೊಲೀಸ್ ಸ್ಟೇಷನ್, ನಾನು ರುದ್ರಯ್ಯ ಮಾತಾಡ್ತಿರೋದು. ನಮ್ಮನೇಲಿ ಕೊಲೆ ಆಗ್ಬಿಟ್ಟಿದೆ, ಬೇಗ ಬನ್ನಿ. ಹಾ, ಅಮ್ಮ ಕಿಟ್ಟಿ, ಈಗ ಪೊಲೀಸ್ನವ್ರು ಬರ್ತಾರೆ. ಅಮ್ಮನ ಕೊಂದಿದ್ ಯಾರು ಅಂತ ಕೇಳಿದ್ರೆ ಸುಮಟೇಚರ್ ಅಂತಾನೆ ಹೇಳ್ಬೇಕು. ಮಜಾ ಮಾಡ್ಬೇಡ ಕಣೋ, ನೀನ್ ಕೇಳಿದ್ದೆಲ್ಲ ಕೊಡಿಸ್ತೀನಿ. ಅಮ್ಮನ ಕೊಂದಿದ್ದು ಸುಮಟೇಚರ್ ಅಂತಾನೆ ಹೇಳೋ. ನನ್ನ ಹೇಳ್ಕೊಂಡೋಗಿ ಊರಾಚಾರ ನಮ್ ಬಗ್ಲಲ್ಲಿ ಕೊಡಕು. ಬನ್ನಿ ಇನ್ಸ್ಪೆಕ್ಟ್ರೆ, ಆ ಸುಮಾ ಟೀಚರ್ ಹಳೆ ದ್ವೇಷದಿಂದ ನನ್ನ ಸ್ನೇಹಿತನ ಕೊಲೆ ಮಾಡಿದಾಳೆ. ನನ್ನನ್ನು ಸಾಯಿಸಕ್ ಪ್ರಯತ್ನ ಪಟ್ಟಾಗ ಅದಕ್ಕೆ ಅಡ್ಡ ಬಂದು ನನ್ನ ಹೆಂಡತಿನೂ ಕೊಲೆ ಮಾಡಿದಾಳೆ. ಈಗ ಅವಳಲ್ಲಿ ರೂಮಲ್ಲಿ ಕೂಡ ಹಾಕಿದ್ದೀನಿ, ಬನ್ನಿ. ಇನ್ಸ್ಪೆಕ್ಟರ್ ಕೊಲೆ ಮಾಡಿರೋದು. ಇಲ್ಲ ಇನ್ಸ್ಪೆಕ್ಟರ್, ನಾನು ಕೊಲೆ, ನಾನೇ ಕೊಲೆ ಮಾಡಿಲ್ಲ, ಅವನೇ ಮಾಡಿದ್ದು. ಸುಳ್ಳು ಹೇಳ್ತಾ ಇದ್ದಾಳೆ ಇನ್ಸ್ಪೆಕ್ಟರ್, ಇದೇ ಚಾಕುವಿಂದ ಕೊಲೆ ಮಾಡಿದಾಳೆ. ಇಲ್ಲ ಇಲ್ಲ ಇನ್ಸ್ಪೆಕ್ಟರ್, ನನ್ ಮಾತು ನಂಬಿ, ಈ ಕೊಲೆ ಮಾಡಿದ್ದು ನಾನಲ್ಲ. ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್, ನನ್ ಮಾತು ನಂಬಿ, ನಾನೀ ಕೊಲೆ ಮಾಡಿಲ್ಲ. ನಾನು ಐ ಆಮ್ ಸಾರಿ ಸುಮಾ, ಆಸ್ ಎ ಪೊಲೀಸ್ ಆಫೀಸರ್ ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಯು ಆರ್ ಅಂಡರ್ ಅರೆಸ್ಟ್. ಯುವರ್ ಆನರ್, ಸುಮಾ ಎಂಬ ಈಕೆ ಇದೇ ತಿಂಗಳು 18ನೇ ತಾರೀಕಿನ ರಾತ್ರಿ ಹಳೆಯ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಂಡು ರುದ್ರಯ್ಯನವರ ಮನೆಗೆ ನುಗ್ಗಿ ರುದ್ರಯ್ಯ ಮತ್ತು ಅವರ ಮಿತ್ರ ಅನಿಲ್ ನನ್ನ ಕೊಲೆ ಮಾಡುವ ಪ್ರಯತ್ನ ನಡೆಸಿದ್ದಾಳೆ. ಇವಳ ಈ ಪ್ರಯತ್ನಕ್ಕೆ ಅಡ್ಡಿ ಮಾಡಿದ ರುದ್ರಯ್ಯನವರ ಪತ್ನಿ ರೇವತಿಯನ್ನು ಅನಿಲ್ ನನ್ನು ಚಾಕುವಿನಿಂದ ಅಮಾನುಷವಾಗಿ ಇರಿದು ಕೊಂದಿದ್ದಾಳೆ ಎಂದು ಆರೋಪಿಸಲಾಗಿದೆ. ಯುವರ್ ಆನರ್, ಕೊಲೆಗೆ ಉಪಯೋಗಿಸಲಾದ ಆ ಆಯುಧವನ್ನ ಬೆರಳಚ್ಚು ಪರೀಕ್ಷೆಗೆ ಕಳಿಸಲಾಗಿದೆ. ಅದರ ವರದಿ ಬಂದ ನಂತರ ಈ ಮೊಕದ್ದಮೆಯನ್ನ ವಿಚಾರಣೆಗೆ ತೆಗೆದುಕೊಳ್ಳಬೇಕು ಎಂದು ಪ್ರಾರ್ಥಿಸುತ್ತೇನೆ. ವಿಚಾರಣೆ ಮುಂದಕ್ಕೆ ಹಾಕಲಾಗಿದೆ. ಒಳಗಡೆ ನಮ್ಮ ಮೇಡಮ್ ಇದಾರೆ, ಹೋಗಿ ನೋಡ್ಬೋದಾ? ಸಾಹೇಬರು ಪರ್ಮಿಷನ್ ಇಲ್ಲದೆ ಯಾರನ್ನು ಒಳಗ್ ಬಿಡಂಗಿಲ್ಲ. ಒಂದೇ ಒಂದ್ ಸಾರ್ತಿ ನೋಡ್ಕೊಂಡ್ ಬರ್ತೀವಿ. ಒಂದ್ ಸತಿ ಹೇಳೋ ಗೊತ್ತಲ್ಲ ನಿಮ್ಗೆ, ಹೋಗ್ರ ಆಚೆಗೆ ನಡ್ರಿ, ನಡ್ರಿ ಆಚೆಗೆ ನಡ್ರಿ, ನಡ್ರಿ. ಈಗೇನ್ ಮಾಡೋದು? ಹಾ, ಸ್ವಲ್ಪ ತಾಳು. ಬಂತಿ, ಎಂತೋಣಕ್ ಸಾಯ್ಬ್ರು ಕೊಟ್ಬಿಟ್ಟು ಬಾ. ಬನ್ನಿ ಇಲ್ಲಿ, ಈ ಕಾಗದ ಬರೆದವ್ರು ನೀವೇ ತಾನೆ? ಹೌದು ಸರ್, ನಾನು ಮೇಡಮ್ ನ ನೋಡ್ಲೇಬೇಕು. ಹೌದು ಸರ್, ಇಲ್ಲೇ ಇದ್ರೆ ನಮ್ಮನ್ನು ನಮ್ಮ ಮೇಡಮ್ ಜೊತೆ ಕೂಡ ಹಾಕ್ಬಿಡಿ, ನಾವು ಅವ್ರ ಜೊತೆಲೇ ಇದ್ಬಿಡ್ತೀವಿ. ನಿಮ್ ಮಾತು ಕೇಳಿದ್ರೆ ನಿಮ್ ಮೇಡಮ್ ಎಷ್ಟು ಒಳ್ಳೆಯವರು ಅಂತ ಗೊತ್ತಾಗುತ್ತೆ. ಬನ್ನಿ. ಹಾಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀರಿ. ನೀವೆಲ್ಲ ಸ್ಕೂಲ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ನೀವಿಲ್ದೆ ಸ್ಕೂಲ್ಗೆ ಹೋಗಕ್ ಮನ್ಸೆ ಬರಲ್ಲ ಮೇಡಮ್. ಹಾಗನ್ಬಾರ್ದು, ನೀವು ಜಾಣ ಮಕ್ಕಳಲ್ವಾ, ಸ್ಕೂಲ್ ತಪ್ಪಿಸ್ಕೋಬಾರ್ದು, ಹೋಗಿ. ಇಲ್ಲ ಮೇಡಮ್, ನಾವು ನಿಮ್ಮನ್ ಬಿಟ್ಟು ಹೋಗಲ್ಲ, ನಾವ್ ಇಲ್ಲೇ ಇರ್ತೀವಿ. ನನ್ ಕಂಡ್ರಿ, ಅಷ್ಟಿಷ್ಟನಾ ನಿಮ್ಗೆ? ಹೌದು ಮೇಡಮ್. ಹಾಗಾದ್ರೆ ನನ್ ಮಾತು ಕೇಳಿ, ಸ್ಕೂಲ್ಗೆ ಹೋಗಿ. ನನ್ನ ಬಿಡುಗಡೆ ಆದ ತಕ್ಷಣ ಮತ್ತೆ ಸ್ಕೂಲ್ಗೆ ಬಂದ್ಬಿಡ್ತೀನಿ. ಯಾವಾಗ ಬಿಡುಗಡೆ ಆಗುತ್ತೆ? ನನ್ನ ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ. ಸತ್ಯಕ್ಕೆ ಯಾವತ್ತೂ ಜಯ. ಹೋಗಿ, ದೇವರಿದ್ದಾನೆ. ಬರ್ತೀವಿ ಮೇಡಮ್. ಬರ್ತೀವಿ ಮೇಡಮ್. ನಾವೊಂದು
ಕೊಲೆ ಅಪರಾಧ ಹೊತ್ತಿರೋ ಹೆಣ್ಣು, ನನ್ನಂತ ಅವಳನ್ನ ಇಲ್ಲಿಗೆ ನೋಡಕ್ ಬಂದ್ರೆ ನಿಮ್ ಘನತೆಗೆ ತೊಂದರೆ ಆಗಲ್ವಾ? ನಾನಿಗೆ ಜಜ್ಜಲ್ಲ ಸುಮ, ರಾಜೀನಾಮೆ ಕೊಟ್ಬಿಟ್ಟೆ. ಯಾಕಮ್ಮ? ನಿನ್ನ ಈ ಆಪಾದನೆಯಿಂದ ಬಿಡುಗಡೆ ಮಾಡೋಕೆ. ಈ ಅನಾಥರ ಮೇಲೆ ನಿಮ್ಗೆ ಎಷ್ಟು ಕರುಣೆ. ನಾವೆಲ್ಲ ಇರೋವಾಗ ನೀನ್ ಅನಾಥ ಹೇಗಾಗ್ತೀಯಮ್ಮ? ನೋಡು, ನಿಜ ಹೇಳು, ಏನ್ ನಡೀತು? ಹೇಳ್ತೀನಮ್ಮ. ಆವತ್ತು ಸ್ಕೂಲ್ ಡೇ ಮುಗಿದ್ಮೇಲೆ ಕಿಟ್ಟಿನ ಬಿಡೋಕೆ ಮನೆಗೆ ಹೋದೆ. ಯುವರ್ ಆನರ್, ಈ ಹಿಂದೆ ಆಪಾದಿತೆ ಪಬ್ಲಿಕ್ ನಲ್ಲಿ ಹಾಡು ಹಗಲೇ ರುದ್ರಯ್ಯನನ್ನು ಕೊಲೆ ಮಾಡುವ ಪ್ರಯತ್ನ ನಡೆಸಿದ್ದಾಳೆ ಎನ್ನುವುದು ನಮಗೆಲ್ಲ ತಿಳಿದ ವಿಷಯ. ಅಲ್ಲದೆ ಕೊಲೆ ಮಾಡಲು ಉಪಯೋಗಿಸಲಾದ ಚೂರಿಯ ಮೇಲಿರುವ ಕೈಬೆರಳುಗಳ ಗುರುತು ಈಕೆಯದೇ ಎಂದು ಸಾಬೀತಾಗಿತ್ತು. ಆದ್ದರಿಂದ ಯುವರ್ ಆನರ್, ಈ ಎರಡೂ ಕೊಲೆಗಳನ್ನು ಈಕೆಯೇ ಮಾಡಿದ್ದಾಳೆ ಎನ್ನುವುದು ಸ್ಪಷ್ಟವಾಗಿದೆ. ಐ ಅಬ್ಜೆಕ್ಟ್ ಯುವರ್ ಆನರ್. ಇಷ್ಟು ಮಾತ್ರಕ್ಕೆ ಈಕೆನೆ ಕೊಲೆ ಮಾಡಿದ್ದು ಅಂತ ಹೇಗೆ ಹೇಳೋಕ್ ಸಾಧ್ಯ? ಚೂರಿಯಿಂದ ಇರಿಲ್ಪಟ್ಟ ರೇವತಿ ವೇದನೆಯನ್ನು ತಾಳಲಾರದೆ ತನಗೆ ಚುಚ್ಚಿದ ಚೂರಿಯನ್ನು ಆಚೆ ತೆಗೆಯಲಾರದೆ ಸಂಕಟ ಪಡುತ್ತಿದ್ದಾಗ ನಾನು ತೆಗೆದೆ ಅಂತ ಆಪಾದಿತೆ ಹೇಳಿದ್ದು ಯಾಕೆ ನಿಜ ಆಗಿರಬಾರದು? ಮೋರವರ್, ಆ ಮನೆಯಲ್ಲಿದ್ದ 5 ಜನರಲ್ಲಿ 2 ಕೊಲೆಯಾಗಿದ್ದಾರೆ. ಉಳಿದ 3 ಒಬ್ಬರು ಫಿರ್ಯಾದಿ ಸ್ಥಾನದಲ್ಲಿದ್ದರೆ ಮತ್ತೊಬ್ಬರು ಆಪಾದಿತ ಸ್ಥಾನದಲ್ಲಿ ನಿಂತಿದ್ದಾರೆ. ಉಳಿದ ಇನ್ನೊಬ್ಬರು ಮತ್ತಾರೂ ಅಲ್ಲ, ಫಿರ್ಯಾದಿ ಮಗ ಕಿಟ್ಟಿ. ಎಲ್ಲಾ ಘಟನೆಗಳಲ್ಲೂ ಕಣ್ಣಾರ ಕಂಡ ಕಿಟ್ಟಿ ಈಗ ನಾಪತ್ತೆಯಾಗಿರೋದು ಸಂದೇಹ ಉಂಟು ಮಾಡ್ತಾ ಇದೆ. ಆದ್ರಿಂದ ಈ ಕೇಸ್ಗೆ ಸಂಬಂಧಪಟ್ಟ ಕಿಟ್ಟಿ ತಂದೆ ರುದ್ರೇನ್ ಅವರನ್ನ ಕೆಲವು ಪ್ರಶ್ನೆಗಳು ಕೇಳೋಕೆ ಅನುಮತಿ ಕೋರ್ತಾ ಇದ್ದೀನಿ. ಅಬ್ಜೆಕ್ಷನ್ ಓವರ್ ಹೋಲ್ಡ್. ರುದ್ರೇನ್ ಅವ್ರ ಕರೆಸಿ. ಮಿಸ್ಟರ್ ರುದ್ರಯ್ಯ, ಕೊಲೆಯಾದ ದಿವಸ ನಿಮ್ಮ ಮಗ ಎಲ್ಲಿದ್ದ? ಆ ದಿನ ಕಿಟ್ಟಿಗೆ ಸ್ಕೂಲ್ ಡೇ ಇತ್ತು, ಅದಕ್ಕೆ ಹೋದ ಹುಡುಗ ಎಷ್ಟೊತ್ತಾದ್ರೂ ವಾಪಸ್ ಮನೆಗೆ ಬರಲಿಲ್ಲ. ಈ ವಿಚಾರವಾಗಿ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ. ನಾನು ಎಲ್ಲಾ ಕಡೆ ಹುಡುಕ್ತಾ ಇದ್ದೀನಿ, ಅವನಿನ್ನೂ ಸಿಕ್ಕಿಲ್ಲ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಕೊಲೆಗಾರನಿಗೆ ಕಿಟ್ಟಿ ಸಾಕ್ಷ್ಯ ಬಹಳ ಮುಖ್ಯ ಅಂತ ಗೊತ್ತಿರಬೇಕು. ಅದಕ್ಕೆ ಆ ಹುಡುಗನ ಎಲ್ಲೋ ಬಚ್ಚಿಟ್ಟಿರಬೇಕು. ಈ ಕೇಸ್ಗೆ ಕಿಟ್ಟಿ ಸಾಕ್ಷ್ಯ ಬೇಕೇ ಬೇಕು. ದಟ್ಸ್ ಆಲ್ ಯುವರ್ ಆನರ್. ವಾದ ವಿವಾದಗಳನ್ನು ಕೇಳಿದ ನಂತರ ಈ ಪ್ರಕರಣಕ್ಕೆ ಹುಡುಗ ಮುಖ್ಯ ಸಾಕ್ಷಿ ಆಗಿರಲೇಬೇಕೆಂದು ನಮಗನಿಸಿದೆ. ಆದ್ದರಿಂದ ಸಂಬಂಧಪಟ್ಟವರಿಗೆ ಕಿಟ್ಟಿಯನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಲು ಆದೇಶ ನೀಡಿ ಈ ವಿಚಾರಣೆಯನ್ನು ಸ್ವಲ್ಪ ದಿನಗಳ ಕಾಲ ಮುಂದೂಡಲಾಗಿದೆ. ಆ ಇನ್ಸ್ಪೆಕ್ಟರ್ ನನ್ನ ಮಗನ ಪತ್ತೆ ಹಚ್ಚ ಕೊಟ್ಟಿದ್ದಾನ? ಹೌದು ಸರ್. ನೋಡೋಣ ಅದ್ ಹ್ಯಾಕ್ ಪತ್ತೆ ಹಚ್ತಾನೆ ಅಂತ. ರಾಮು, ಟಿಫನ್ ಕ್ಯಾರಿಯರ್ ತಗೊಂಡ್ ಬಾ. ಮಾರುತಿ ಮಾರುತಿ, ಆ ಕಿಟ್ಟಿ ಅಪ್ಪ ನಿಂಬಾಳ್ಸಿದ್ರೆ ಕಿಟ್ಟಿ ಎಲ್ಲಿದ ನಾನು ತಿಳಿತೆ. ಕಿಟ್ಟಿ, ಕಿಟ್ಟಿ ಬಾರೋ ಇಲ್ಲಿ. ನಿನಗೋಸ್ಕರ ಊಟ ತಂದಿದ್ದೀನಿ, ಊಟ ಮಾಡು. ಊಟ ಬೇಡ ಅಮ್ಮ. ನೋಡು, ನೀನ್ ಜಾಣ ಮರಿ ಅಲ್ವಾ, ಹಠ ಮಾಡಬಾರ್ದು. ನಾನು ನಿನ್ನ ಅಮ್ಮನಿಗಿಂತಲೂ ಚೆನ್ನಾಗಿ ನೋಡ್ಕೋತೀನಿ, ಊಟ ಮಾಡು. ಆಮೇಲೆ ಯಾರೇ ನೀನ್ ಕೇಳಿದ್ರು ಮೇಡಮ್ಮೆ ಅಮ್ಮನ್ನ ಕೊಂದಿದ್ದು ಅಂತ ಹೇಳ್ಬೇಕು. ನೋಡು, ನಾನ್ ನಿಮ್ಮಪ್ಪ ಅಲ್ವಾ, ಹಠ ಮಾಡಬಾರ್ದು. ರಾಜ, ನೀನ್ ಕೆಟ್ಟಪ್ಪ, ನಾನ್ ಸುಳ್ಳು ಹೇಳಲ್ಲ. ಕತ್ತೆ, ನಾನು ಹೇಳ್ದ ಕೇಳಲಿಲ್ಲ ಅಂದ್ರೆ ನಿನ್ನ ಕತ್ತರಿಸಿ ತುಂಡು ತುಂಡು ಮಾಡ್ಬಿಡ್ತೀನಿ. ನೀವೇನೇ ಮಾಡಿ, ನಾನ್ ಸುಳ್ಳು ಹೇಳಲ್ಲ, ಸತ್ರು ಸುಳ್ಳು ಹೇಳಲ್ಲ. ಯಾವ ಕಾರಣಕ್ಕೂ ಅವ್ನು ತಪ್ಪಿಸ್ಕೋಬಾರ್ದು. ಹುಷಾರ್. ಓಕೆ ಬಾಸ್. ಮಾರುತಿ ಬಾ, ಬಾರೋ. ಮಾರುತಿ, ಮಾರುತಿ, ನಾನು ಚೆನ್ನಾಗಿದ್ದೀನಿ ಕಣೋ.
ಬರ್ತಿ ನೋಡು. ಇದನ್ ತಗೊಂಡೋಗಿ ನನ್ ಫ್ರೆಂಡ್ಸ್ ತೋರಿಸು. ಹೋಗು ಮಾರುತಿ, ನನ್ಗೆ ಇಲ್ಲೊಬ್ನೇ ಇರಕ್ ಭಯ ಆಗುತ್ತೆ. ನೀನ್ ಬೇಗ ಹೋಗಿ ನಮ್ ಸ್ನೇಹಿತರನ್ ಕರ್ಕೊಂಡ್ ಬರ್ತೀಯಾ. ನೋಡಲ್ಲ ನಮ್ ಮಾರುತಿ ಬಂದೇ ಬಿಟ್ಟ. ನೋಡು ನಮ್ ಮಾರುತಿ ಕಿಟ್ಟಿನ ಕಂಡು ಹಿಡಿದ್ಬಿಟ್ಟಿದ್ದಾನೆ. ನೋಡಿದು ಅವಂತ ಸರ ಮಾರುತಿ ಕಿಟ್ಟಿ ಎಲ್ಲಿದೆ ಅಂತ ತೋರ್ಸು, ದಾರಿ ತೋರ್ಸು. ಹೋಗಿ ನನ್ನ ಮಗನ ಕತೆ ಮುಗಿಸ್ಬಿಡೋದಕ್ಕೆ ಹೇಳು. ತಂದೆ ಆಗ್ಲಿ ಮಗ ಆಗ್ಲಿ ಹೆಂಡತಿ ಆಗ್ಲಿ ಯಾರೇ ಆಗ್ಲಿ ನನ್ ದಾರಿಗೆ ಅಡ್ಡ ಬಂದ್ರೆ ನಾನು ಸಹಿಸೋದಿಲ್ಲ. ಹೋಗು. ಇದು ಅರ್ಷಯ ಪಾತ್ರೆ, ನಾ ಕುಡಿತಾನೆ ಇದೀನಿ ತುಂಬಕೋತಾನೆ ಇದೆ, ನಾ ಕುಡಿತಾನೆ ಇದೀನಿ ತುಂಬಕೋತಾನೆ ಇದೆ. ನಾವೆಲ್ಲ ಬಂದಿದ್ದೀವಿ ಧೈರ್ಯವಾಗಿರೋ. ಹೌದು ಬಂಡ ತಪ್ಸ್ಕೊಂಡೋಗಣ. ಏ ಚೋಟ್ ಮೆಣಸಿನ್ಕಾಯಿಗಳ, ನಮ್ಮಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇದ್ದಾರ ನೀವು? ಕಿಟ್ಟಿ ಜೊತೆಲಿ ಇವ್ರನ್ನೂ ಎಲ್ಲ ಸಮಾಧಿ ಮಾಡ್ಬಿಡೋಣ ಬರ್ರು. ಶಿಕ್ಷಣ
ಮಾಡ್ತೀವಿ. ಯಾಂದಳಿ ನನ್ನ ಮಕ್ಕಳ ಮಕ್ಕಳು ಹೊಡಿತೀರೇನ್ರು? ಶ್ರವಣ, ಈ ನನ್ನ ಮಕ್ಕ ಅಟ್ಟು ಬಿಟ್ಟು ಬಟ್ಟ ಕಟ್ಟಾರಪ್ಪ. Thank you.
ಸುಧೇನ್ ಅವರೇ, ನಿಮ್ಗೊಂದು ಬ್ಯಾಡ್ ನ್ಯೂಸ್. ನಿಮ್ ಮಗನ ಹೆಣ ಬಾವಿಲ್ ಸಿಕ್ತು. ಯುವರ್ ಆನರ್, ಈ ಕೊಲೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದ ಹುಡುಗ ಇಷ್ಟು ದಿವಸ ಕಣ್ಮರೆಯಾಗಿದ್ದ. ಅದಕ್ಕೆ ಕಾರಣ ಈ ಕೊಲೆಗೆ ಸಂಬಂಧಪಟ್ಟ ಧೂರ್ತರು. ಅವರು ಸಾಕ್ಷಿಯ ಸಮಾಧಿ ಮಾಡೋಕ್ಕೋಸ್ಕರ, ತಾವು ಕಾನೂನಿನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆ ಹುಡುಗನ ನೀರಿನಲ್ಲಿ ಮುಳುಗಿಸಿದ್ರು. ಮುಂದೇನ್ ನಡೀತು ಅಂತ ನ್ಯಾಯಾಲಯಕ್ಕೆ ಇನ್ಸ್ಪೆಕ್ಟರ್ ಸುರೇಶ್ ಅವರು ತಿಳಿಸ್ತಾರೆ. ಸತ್ಯಕ್ಕೆ ಯಾವತ್ತು ಜಯ, ಸತ್ಯಕ್ಕೆ ಸಾವಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಯುವರಾಣ, ಆವತ್ತು ನಿಜವಾಗ್ಲೂ ಏನ್ ನಡೀತು ಅಂತ ಈ ಹುಡುಗನ ಬಾಯಿಂದಲೇ ಕೇಳಿ. ಕಿಟ್ಟಿ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯ ಅಲ್ಲದೆ ಬೇರೇನೂ ಹೇಳಲ್ಲ. ಕಿಟ್ಟಿ, ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಧೈರ್ಯವಾಗಿ ಅಲ್ಲೇನ್ ನಡೀತು ಅಂತ ನಿಜ ಹೇಳ್ಬಿಡು. ಸರ್, ಬಾವಿಲ್ ಮುಳುಗಿಸಿ ನಾನು ಸಾಯಿಸ್ತಿದ್ದಾಗ ಇನ್ಸ್ಪೆಕ್ಟರ್ ನೀರಿಗೆ ಬಿದ್ದು ನಮ್ಮ ಪ್ರಾಣ ಉಳಿಸಿದ್ರು. ಸರ್, ನಮ್ಮ ಸುಮಾ ಟೀಚರ್ ತುಂಬಾ ಒಳ್ಳೆಯವರು, ಅವ್ರು ಖಂಡಿತ ಈ ಕೊಲೆ ಮಾಡಿಲ್ಲ. ನನ್ನ ತಂದೆನೇ ಅನಿಲ್ ಕೊಂದಿದ್ದು. ನನ್ನ ಮನೆಗೆ ಬಿಡಕ್ಕೆ ಅಂತ ನಮ್ಮ ಜೊತೆಗೆ ಬಂದಿದ್ ನಮ್ಮ ಮೇಡಮ್ಮು ಅದನ್ನ ನೋಡಿದ್ರು, ಪೊಲೀಸಿಗೆ ಫೋನ್ ಮಾಡ್ತೀನಿ ಅಂತ ಹೋದ್ರು. ಆಗ ನಮ್ಮ ತಂದೆ ಕೋಪ ಮಾಡಿಕೊಂಡು ಅವ್ರನ್ನ ಕೊಲ್ಲಕ್ಕೆ ಅಂತ ನುಗ್ಗಿದ್ರು. ಆಗ ನಮ್ಮ ತಾಯಿ ಅಡ್ಡ ಬಂದ್ರು, ಚೂರಿ ಅವರು ಹುಟ್ಟಿಸ್ಕೊಂಡು ನಮ್ಮ ತಾಯಿ ಸತ್ತೋದ್ರು. ಸರ್, ನಮ್ಮ ಸುಮಾ ಟೀಚರ್ ತಪ್ಪು ಮಾಡಿಲ್ಲ, ಅವ್ರನ್ನ ಬಿಟ್ಬಿಡಿ. ನನ್ಗಿಂತ ಕೆಟ್ಟಪ್ಪ ಬೇಡ, ನಮ್ಮ ಸುಮಾ ಟೀಚರೇ ಬೇಕು. ಕಿಟ್ಟಿ, ಜನ್ಮ ಕೊಟ್ಟ ತಂದೆನೆ ಬೇಡ ಅಂತ ಹೇಳ್ತಾ ಇದೆಯಲ್ಲ, ಯಾಕಪ್ಪ? ನಾಲ್ಕಾರು ಕೊಲೆ ಮಾಡೋಕ್ಕಿಂತ ಸಮಾಜದ್ರು ಅಪ್ಪ ನಂಗೆ ಬೇಡ. ನಾಲ್ಕು ಅಕ್ಷರ ಕೂಡ ಸುಮಾ ಟೀಚರ್ ನಂಗೆ ಬೇಕು. ದಟ್ಸ್ ಆಲ್ ಯುವರ್ ಆನರ್. ತಲೆ ಉಳಿಸಿ, ತಬಲ ಬಾರಿಸಿ ಸ್ವಾಮಿ. ಅಪರಾಧಿ ರುದ್ರಯ್ಯನಿಗೆ ಇಂಡಿಯನ್ ಪಿನಲ್ ಕೋಡ್ 302 ಸೆಕ್ಷನ್ ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಏನಮ್ಮ ಇದು? ಅಮ್ಮ, ನಿಮ್ ಋಣನ ಹೇಗ್ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ನಿನಗೆ ತೀರಿಸ್ಬೇಕು ಅಂತ ಮನಸ್ಸಿದ್ರೆ ಈ ಮನೆಗೆ ಸೊಸೆಯಾಗ್ಬ. ಸುಮಾ, ಇಷ್ಟು ಜನ ನಿನ್ನ ಒಳ್ಳೇದನ್ನೇ ಬಯಸ್ತಿರುವಾಗ ಈ ಶುಭ ಕಾರ್ಯ ನಡೀಲೇಬೇಕು. ಯಾಕೋ ಯೋಚನೆ ಮಾಡ್ತಾ ಇದೆಯಾ? ಕಟ್ಟ